ನೀನು ನಂಬಿ ನಾನೇ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅಜ್ಞಾನಿ ತಪ್ಪು ಮಾಡಿದ್ರು ಮುನ್ಸ್ಕೊಳ್ಳದೆ ಅನ್ನ ಕೊಟ್ಟು ಕಾಪಾಡಮ್ಮ. ಇಲ್ಲಿ ಕತೆ ಕೇಳಲು ಬಂದಿದ್ದೀರಿ, ನಿಮಗೆ ಕತೆ ಹೇಳಿ ಖುಷಿ ಕೊಡಬೇಕಾಗಿದ್ದು ನನ್ನ ಧರ್ಮ. ಸುಮಾರು ವರ್ಷಗಳ ಹಿಂದೆ ಈ ನಮ್ಮ ಮೇಲ್ಕೋಟೆ ಇದೆಯಲ್ಲ, ಅಲ್ಲಿ ಚಲುನಾರಾಯಣ ಸ್ವಾಮಿ ಅಂತ ಒಬ್ರು ಇದ್ರು. ಅವರು ನಮ್ಮ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಚಿತ್ರ ಬರೀತಾ ಇದ್ರು. ತುಂಬಾ ಒಳ್ಳೆ ಕಲಾವಿದ, ಅದ್ಭುತವಾಗಿ ವೀಣೆ ನುಡಿಸ್ತಾ ಇದ್ದ ಅವರ ಶ್ರೀಮತಿಯವರು ಕಾಲವಾಗಿದ್ದರು. ಇದ್ದಿದ್ದು ಒಬ್ಬನೇ ಮಗ. ಹೀಗಿದ್ದಾಗ ಒಂದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮಹಾರಾಜರು ಇವ್ರಿಗಿನ್ನೇನು ಕೊಡಕ್ಕಾಗಲ್ಲ ಅಂತ ಬೆಂಗಳೂರಲ್ಲಿದ್ದ ಒಂದು ಗೋಮಾಳನ ದಾನವಾಗಿ ಕೊಟ್ರು. ಊರಿಂದ ಗುಳೆ ಹೊರಟ ಚಲುನಾರಾಯಣ ಸ್ವಾಮಿಯವರ ಕುಟುಂಬ ಬೆಂಗಳೂರಿಗೆ ಬಂದು ಆ ಗೋಮಾಳದ ಜಾಗದಲ್ಲಿ ಒಂದು ವಠಾರ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿತ್ತು. ಮಗ ಸುಧಾರಿಸುವ ಯಾವ ಲಕ್ಷಣಗಳೂ ಕಾಣುತ್ತಿರಲಿಲ್ಲ. ಕಾಲ ಕಳೆದಂತೆ ಕಾಲದ ಜೊತೆ ಜೊತೆಯಲ್ಲೇ ಮಗನ ಚಟಗಳೂ ಜಾಸ್ತಿಯಾಗಿ ಹೀಗೇ ಬಿಟ್ಟರೆ ಮಗ ಕೈ ಬಿಟ್ಟು ಹೋದಾನು ಎಂಬ ಭಯದಲ್ಲಿ ರಾಯರು ಮಗನಿಗೆ ಒಂದು ಮದುವೆ ಮಾಡಿದರು. ಆದರೂ ಬದಲಾಗದ ಮಗನ ಸ್ವಭಾವದಿಂದ ಕಂಗೆಟ್ಟ ರಾಯರು ಕಣ್ಣು ಮುಚ್ಚಿದರು. ಹೀಗೆ ಅಪ್ಪ ಸತ್ತು ಸುಮಾರು ವರ್ಷಗಳ ನಂತರ ಮಗರಾಯ ತನ್ನ ವಂಶ ಬೆಳಗೋಕ್ಕೆ ದೀಪ ಹಚ್ಚಿದ. ಆ ಮಗುವಿಗೆ ತನ್ನ ತಂದೆ ಹೆಸರನ್ನೇ ಇಟ್ಟ. ಅಪ್ಪ ಅಮ್ಮನ ಮುದ್ದಿನಲ್ಲಿ ಬೆಳೀತಾ ಇದ್ದ ಮಗುವಿಗೆ ತನ್ನ ತಾತನ ಹೆಸರಿನ ಮಹತ್ವ ತಿಳಿಯಲು ಶಾಲೆಗೆ ಹೋಗುವವರೆಗೂ ಕಾಯಬೇಕಾಯಿತು. ಆಟ ಪಾಠ ಎಲ್ಲದರಲ್ಲೂ ಚೂಟಿಯಾಗಿದ್ದ ಹುಡುಗನಿಗೆ ಇದ್ದಿದ್ದು ಇದೊಂದೇ ಕಳವಳ, ಇದೊಂದೇ ಸಂಕಟ. ಈ ತಾತನ ಹೆಸರಿಂದ ಯಾರಾದರೂ ಈತನನ್ನು ಕರೆದರೆ ಈತನಿಗೆ ಆಗುತ್ತಲೇ ಇರಲಿಲ್ಲ, ಅದರಲ್ಲೂ ಹುಡುಗೀರ್ ಕರೆದಾಗ್ಲಂತೂ ಅಬ್ಬಾಬಾಬಾಬಾ. ಇದೇ ಯೋಚನೆಯಲ್ಲಿ ನಮ್ಮ ಬಾಲಕ ಚಲುನಾರಾಯಣ ಸ್ವಾಮಿಯು ಕೊರಗಿ ಕೊರಗಿ ಒಂದಿನ ಅದೇನೋ ನೋಡಬಾರ್ದನ್ನ ನೋಡಿ ಅದರಿಂದ ತುಂಬ ಪ್ರೇರೇಪಿತನಾಗಿ ತನ್ನಷ್ಟಕ್ಕೆ ತಾನೇ ತನ್ನ ಹೆಸರನ್ನು ಚಲುನಾರಾಯಣ ಸ್ವಾಮಿಯಿಂದ ಈ ರೀತಿಯಾಗಿ ಬದಲಾಯಿಸಿಕೊಂಡ. ಹೀಗೆ ಸಮಯ ಕಳೆದು ಚಾರ್ಲಿಯ ತಂದೆ ತಾಯಿಗಳು ತೀರಿ ಹೋಗಿ ಆತ ಅನಾಥನಾಗಿಯೇ ಬೆಳೆದ. ಹಾಗೆಯೇ ಊರೂ ಬೆಳೆತು, ಆತನ ವಠಾರನೂ ಬೆಳೆತು. ಬನ್ನಿ ಇವತ್ತು ಆತನ ವಠಾರ ಮತ್ತು ವಠಾರ ವಾಸಿಗಳನ್ನ ನೋಡ್ಕೊಂಡು ಬರೋಣ. ಪ್ಯಾರಿ ಕಿಯಾ ತೋ ಡರ್ನಾ ಕ್ಯಾ, ಪ್ಯಾರಿ ಕಿಯಾ ಕೋಯಿ ಚೋರಿ ನಹಿ, ಚುಪ್ ಚುಪ್ ಕೆ ತಲಲಲ. ಸರ್ ಒಂದು ನಿಮಿಷ. ನಿಮ್ಮ ಹೆಸರು? ಜೋಗಿ ಸೀತಾಲಕ್ಷ್ಮಿ. ಶಂಕರಪ್ಪ ಗುಣಮುಖ. ಸುಚಿತ್ರ. ಪ್ರಶಾಂತ. ಮಂದಾಕಿನಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಈ ವಯಸ್ಸಿನಲ್ಲಿ? ದುಡಿಯೋದರ್ದು ನನಗೇನಯ್ಯ. ನಾವು ಪ್ರಗತಿಪರ ಚಿಂತಕರು ಮತ್ತು ಸೃಜನಶೀಲ ಲೇಖಕರು. ಟಿ ಟು ಐ ಟಿ ವರ್ಗೋ ನಮ್ದೇ ದುನಿಯಾ. ಈ ವಟಾರದ ಓನರ್ ಹೆಂಗೆ? ಹಾ ಅವನಾ? ಮಹಾ ಫ್ರಾಡ್ ರೀ. ಅದೊಂದ್ ತರ್ಲೆ ಕೆಲಸ ಕಾರ್ಯ ಮಾಡೋದ್ ಬಿಟ್ಟು ಹೇಗಲ್ಗೂ ಒಂದು ಕ್ಯಾಮ್ರಾ ತಗಲಾಕೊಂಡು ಊರೆಲ್ಲ ತಿರುಗ್ತಾ ಇರ್ತಾನೆ. ಅವನು ಮಿಸ್ಟರ್ ಮಿರಾಕಲ್. ಅವನ ಅಂತ ಸ್ಪೆಷಲ್ ಏನಿಲ್ಲ. ಅವ್ರ ಕಣ್ಣು ಚಿರತೆ ತರ, ಗುಣ ಮಾತ್ರ ಬಂಗಾರ ಕಣಪ್ಪ. ಅವ್ರ ನಗು ಅಂತೂ ಯಾವ ಜನ್ಮದ ಮಗನೋ. ನಮ್ ವಟಾರದಲ್ಲಿ ಯಾವ್ದೇ ಸಮಸ್ಯೆ ಬಂದ್ರು ಗೋಡೆ ತರ ನಿಂತು ನಮ್ಮೆಲ್ಲರನ್ನು ಕಾಪಾಡ್ತಾನೆ. ಐ ಟು ವೈ ಟು ಕಲರ್ ಅಲ್ಲೆಲ್ಲ ನಮ್ಕಿಂತ ಸ್ವಲ್ಪ ಕಮ್ಮಿನೇ. ಎಲ್ರು ಅವ್ನ್ ನಮ್ಕಂಡೆ ಜೀವನ ಮಾಡ್ತಾ ಇದಾರೆ. ಅವರೊಬ್ರು ಹೀ ಮ್ಯಾನ್, ಹೀಸ್ ಪರ್ಫೆಕ್ಟ್ ಮ್ಯಾನ್. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಇಡೀ ವಟಾರನ ನಿಮ್ಮ ಓನರ್ ನನಗೆ ಬರ್ಕೊಟ್ಟಿದ್ದಾನೆ. ಇನ್ ಮೂರ್ ದಿನದಲ್ಲಿ ನೀವೆಲ್ಲರೂ ಖಾಲಿ ಮಾಡ್ಬೇಕು. ಯಾರು ಹೇಳ್ತಿದ್ಯಾ? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಕೇಳಿ, ಇನ್ ಮೂರ್ ದಿನದಲ್ಲಿ ಎಲ್ರು ಖಾಲಿ ಮಾಡಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಫಿನಿಶ್. ಓಕೆ. ಅವನಿಗೊಂದು ಫೋನ್ ಹಾಕಿ. ಹಾ
ಶೋಕಿ ಶೋಕಿ, ನಾನು ಮಗನ್ಗೆ ಮಿನರಲ್ ವಾಟರ್ ಕುಡಿಯೋದು. ನೀನು ನಮ್ಗೆ ಬಿಟ್ಬಿಡಿ ಭಯ್ಯ, ನಾವು ಕೇಳಿದ್ ಕೊಟ್ಬಿಡಿ ಭಯ್ಯ. ನನ್ ಸತ್ರು ಸೈನ್ ಹಾಕಲ್ಲ. ಸತ್ ಮೇಲೆ ಹೆಂಗೋ ಸೈನ್ ಹಾಕಕ್ಕಾಗತ್ತೆ, ಸೈನ್ ಹಾಕ್ಬಿಟ್ ಸಾಯ್. ಹೇಳ ಏನಂತ ಸೆಟ್ಟದು? ಮಾಮೂಲಿ ಕೊಡೋ ಫೋನು, ನಾನೇ ಮಾತಾಡ್ತೀನಿ. ನಿನ್ ಧ್ವನಿ ಕೇಳಿದ್ರೆ ಈ ಸೆಟ್ಟು ನನ್ನ ಮಗ ಸತ್ತೆ ಹೋಗ್ತಾನೆ. ಆಯ್ತಾಯ್ತು, ಸಣ್ಣ ವಿಷಯಕ್ಕೆಲ್ಲ ದಿನಗಟ್ಲೆ ಮಾಡ್ಕೊಂಡು ಇರ್ಬೇಡ್ರಿ, ಬೇಗ ಬನ್ರೋ. ಸೆಟ್ಟು ಸುಮ್ಮನೆ ಟೆನ್ಷನ್ ಕೊಡ್ತಿಲ್ಲ, ಲೈ ಹಾಕೋ ಸೈನ್. ಸತ್ಮೇಲೆ ಎದೆ ಮೇಲೆ ಹಾಕೋತಿಯ, ಹಂಚ್ಕೊಂತಿನ ಬುದ್ಧಿ ಇಲ್ವಾ ನಿಮ್ಗೆ? ಅಣ್ಣಂಗೆ ಯಾಕೋ ಬೇಜಾರು ಮಾಡ್ತೀಯ? ನಾ ಡೀಲ್ ಮಾಡ್ಕೊಡ್ತೀನಿ, ಸುಮ್ಮನೆ ಕುಡಿ. ತಗೋ ಸೆಟ್, ಊರಗ್ಲ ಜಾಗ ಇದೆ, ಒಂದ್ ಮೊಳ ಅಣ್ಣಂಗೆ ಬಿಟ್ಕೊಟ್ರೆ ಏನಪ್ಪ ಕಳ್ಕತಿಯ? ಮುದ್ದಾಗಿ ಇಲ್ಲೊಂದು ಆಟೋಗ್ರಾಫ್ ಹಾಕಪ್ಪ. ಜಾಣ ತಗೋಣ, ಡೀಲ್ ಡನ್, ಹ್ಯಾಪಿನಾ? ನನ್ನ ವಟಾರ ತಂಟೆಗೆ ಬಂದ್ರೆ ನಾನ್ ಸುಮ್ಮನೆ ಇರೋ. ಏನಣ್ಣ ನೀನು ನನ್ನಂತ ಗುಬ್ಬಚ್ಚಿ ಮೇಲೆ ಹೋಗಿ ಮೈಕ್ ಟೈಸನ್ ಬಿಡೋದು? ನೀನಣ್ಣ ಬುದ್ಧಿ. ಕಿಡ್ನಿ ಅಲ್ಲ ಲೈ, ಹಾರ್ಟ್ ಅದು. ಏನೇನು ಹೋಸ್ ಕೊಡ್ತಾವನೆ? ಹೆಂಗೆ ಆಗಿದ್ದೆಲ್ಲ ಮರೆತು ನನ್ನ ನನ್ನ ವಟಾರಕ್ಕೆ ತಂಟೆಗೆ ಬರದೇ ಇದ್ರೆ ಬದುಕ್ತೀರಾ? ಇಲ್ಲ ಅಂದ್ರೆ ಥೂ ಹೋಗಪ್ಪ. ಆರೋಗ್ಯ ಜೋಪಾನ, ಐ ಲವ್ ಯು. ಬರ್ಲಾ ನನಗೆ ಜಾಸ್ತಿ ಮಾತಾಡ ಅಭ್ಯಾಸ ಇಲ್ಲ, ನಾನ್ ಹೇಳೋದನ್ನ ನೀನ್ ಸ್ವಲ್ಪ ಸರಿಯಾಗಿ ಕೇಳಿಸ್ಕೋ, ಹೇಳದೆ ಇರೋದನ್ನ ಇನ್ನೂ ಸರಿಯಾಗಿ ಕೇಳಿಸ್ಕೋ.
ನಿನಗೆ ಯಾರಿಂದನೂ ಯಾವ ತೊಂದರೆನೂ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಡ್ಕೋತೀನಿ. ಸರಿ ಸರಿ ಭಯ್ಯ, ಒಂದು ಸತ್ಯ ಹೇಳ್ತೀನಿ ಕೇಳು. ಈ ಜನಕ್ಕೆ ಅವರು ಇಲ್ಲಿಗೆ ಬಂದರೆ ನಾನೇನಾದರೂ ಕೊಡ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾವಾಗ ನಾನು ಇವ್ರಿಗೆ ಕಷ್ಟಗಳಿಗೆ ಆಗಲ್ಲ ಅಂತ ಇವ್ರಿಗೆ ಅನಿಸುತ್ತೋ ಆಗ ಈ ಜನ ಬೇರೆ ಕಡೆಗೆ ಹೋಗ್ತಾರೆ. ಇನ್ನೊಬ್ಬರ ಕಷ್ಟಕ್ಕಾಗಲಿಲ್ಲ ಅಂತಂದರೆ ಅವತ್ತೇ ಎಲ್ಲ ಮುಗೀತು. ನೀನಿನ್ನು ಹೋಗ್ಬೋದು, ಮಿಕ್ಕದನ್ನು ನಾನು ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ. ಲೈ ವಯಸ್ಸು ಹುಡುಗರು ಮಾಡೋದೇನ ಮಾಡ, ತಾವು ಮನುಷ್ಯರು ತಿನ್ನೋಂಥದ್ದು ತಿನ್ನಿ. ಅಯ್ಯ ನಿನ್ನ ಲೈ ನೆಕ್ಕಕ್ಕಿಂತ ಕಚ್ಚದ ವಾಸಿ ಗಲೀಜ್ ತಿಳ್ಕೊ. ಹಲೋ ಚಾರ್ಲಿ. ಹೋ, ತಮ್ಮ ಹೆಸರು ಚಾರ್ಲಿನ? ಹೇಳಪ್ಪ. ಪ್ರಸನ್ನ ಮಾತಾಡ್ತಾ ಇದ್ದೀನಿ. ಮಾತಾಡೋಣ? ಹಂಗೆ ಎರಡೂ ಬೆರಳನ್ನು ಬಾಯಲ್ಲಿಟ್ಕೊಂಡು ಮನ್ಸಲ್ಲಿನ ವಾಕ್ ಮಾಡ್ಕೊಂಡು. ಏಯ್, ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಆಡಕ್ಕೆ ಅಂತ ಹುಟ್ಟಿದ ಮೇಲೆ ಆಡದೆ ಇದ್ರೆ ದೇವ್ರ ಒಪ್ತಾನಿಲ್ಲ. ಏಯ್, ಸುನಾಮಿ ಎದುರುಗಡೆ ಈಜಬಾರದು, ಹುಲಿ ಬಾಯಿ ಕೈ ಹಾಕ್ಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ದೊಡ್ಡವ್ರು ನಿಂಗೆ ಹೇಳ್ಕೊಟ್ಟಿಲ್ಲ. ಏಯ್, ನಮ್ ಬಾಸ್ ಗಂಗಾಧರ್ ಬಯಸಿದ್ದನ್ನ ದಕ್ಕ ಅವ್ರಿಗೂ ಬಿಡಲ್ಲ. ಯೋಚನೆ ಮಾಡು ಗಂಗಾಧರನ. ಹಲೋ ಹಲೋ, ಏಯ್ ಮಾತಾಡಲೇ. ಫ್ಲೋರ್ ಡೈಲಾಗ್ ಹೊಡೆದ್ಬಿಟ್ಟೆ, ಯಾ ಮಾಡಿದ್ರೆ ಪ್ರಾಣ ಹೋಗ್ತಿತ್ತಲ್ಲೋ. ಇದ್ಯಾಕೆ ಗೊಳು ಅಂತ ಹೇಳ್ತಿದ್ಯಾ ಶಿಷ್ಯ? ನಿಮ್ಮಂಥವ್ರು ಇದನ್ನ ಕಣ ಹಿಂಗೆ ಆಗ್ತಾ ಇರೋದು? ನೆಟ್ಟ ಕೆಲಸ ಇಲ್ಲ, ಜೇಬಲ್ ಕಾಸಿಲ್ಲ, ಆ ಡಾನ್ ಕಡೆಯವ್ರನ್ನ ಬೇರೆ ಎದುರಾಕೊಂಡ್ಬಿಟ್ಟಿದ್ದೀನಿ ಕಣೋ. ಈ ಊರಲ್ಲಿ ನನಗೆ ಉಳಿಗಾಲಲ್ಲ ಕಣೋ. ಆ ವೀರಪ್ಪನ ಸತ್ ಮೇಲೆ ಮಾದೇಶ್ವರನ ಬೆಟ್ಟ ಖಾಲಿ ಐತೆ, ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ನೀವೇ ಹೋದ್ಮೇಲೆ ನಮ್ ಡಾಬಗತಿ ಏನ್ ಸರ್? ನಮ್ ಹೆಂಡತಿ ಮಕ್ಳನ್ನ ಯಾರು ಸಾಕ್ತಾರ ಸರ್? ಏಯ್, ಬೇರೆ ಹೆಂಡತಿ ಮಕ್ಳು ಸಾಕೋದ್ರಲ್ಲಿ ನನ್ ಯವನ ಕಳೆದು. ಅದೇನ್ ಹೇಳಿ ಬಗೆಹರಿಸೋಣ ಸರ್. ಕಂದ, ನಮ್ ಸಮಸ್ಯೆ ನಿಮ್ ಬಾಡಿಗಿಂತ ದೊಡ್ಡದಾಗೈತೆ, ಕೂತ್ಕೊಳ್ಳಿ. ಏನ್ ಹುಡ್ಗಿರ್ ವಿಷಯನ ಸರ್? ಹಸಿ ಸೌದೆನ ಒಲೆಗ್ ಹಾಕ್ಬಾರ್ದು, ಬಿಸಿ ಮುದ್ದಿನ ಬಾಯಿಗೆ ಹಾಕ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಅಯ್ಯೋ ಬಿಡಿ ಸರ್, ನಿಮ್ದು ಹುಡ್ಗಿರಿಂದ ಪ್ರಾಬ್ಲಮ್ ಬರೋ ವಯಸ್ಸು. ವಯಸ್ಸಾ? ಇಳಿ ವಯಸ್ಸಲ್ಲಿ ಮಳೆಯಲ್ಲಿ ನಿಂದು ಚಳಿ ಜ್ವರ ಬಂದರೂ ತಡ್ಕೋಬೋದು, ಆದರೆ ಎಳೆ ವಯಸ್ಸಲ್ಲಿ ಹುಡುಗಿ ಹುಡುಗಿ ಬಂದು ಪ್ರೀತಿ ಗೀತೆಯಾಗಿ ಲೈಫ್ ದಬಾಕಂಡ್ರೆ ತಡ್ಕೊಳಕ್ಕಾಯ್ಕಿಲ್ಲ. ಅಲ್ಲ, ನನ್ನ ಲೈಫ್ನ ಅಮಾವಾಸ್ಯೆ ಮಾಡಬೇಕು ಅಂತಿದ್ಯಾ ನೀನು? ಅಮಾವಾಸ್ಯೆ ಕತ್ಲಾಗಲಿ ಬೆಳೆದಿಂಗ್ಳು ಬೆಳಕಾಗಲಿ ಎರಡೂ ಪ್ರೀತಿಸ್ಬೇಕು ಸರ್. ಅಲ್ಲಿ ನೋಡಿ ಬೇಜಾರಲ್ಲಿ ಬೇಜಾನ್ ಬಾಡಿಗಳಿವೆ, ಅವ್ರ ಜೊತೆ ಕುಡೀರಿ ಕುಣಿರಿ ಎಂಜಾಯ್ ಮಾಡಿ ಸರ್. ಅರೆ ಹರಿಯ ಬಗೆಯೇ ಹರಿಯುವುದಿಲ್ಲ ನಮ್ದು ಖಾಲಿ ಹಲ್ಲಗುಲ್ಲ. ಹರಿಯ ಬಗೆಯೇ ಹರಿಯುವುದಿಲ್ಲ ನಮ್ದು ಖಾಲಿ ಹಲ್ಲಗುಲ್ಲ. ಬೆಳದಿಂಗಳಲ್ಲೂ ಅಮಾಸೆ, ಇದು ನವ ಯುವಕರ ಸಮಸ್ಯೆ. ಬೆಳದಿಂಗಳಲ್ಲೂ ಅಮಾಸೆ, ಇದು ನವ ಯುವಕರ ಸಮಸ್ಯೆ. ಬೆಳದಿಂಗಳಲ್ಲೂ ಅಮಾಸೆ, ಇದು ನವ ಯುವಕರ ಸಮಸ್ಯೆ. ಹುಡುಗಿ ಇನ್ನೂ ಸಿಕ್ಕೆ ಇಲ್ಲ, ಆದ್ರೂ ನಮಗೆ ದುಃಖ ಇಲ್ಲ. ಪರ್ಸಿನಲ್ಲಿ ರೊಕ್ಕ ಇಲ್ಲ, ನಮ್ದು ಯಾವುದು ಪಕ್ಕ ಇಲ್ಲ. ಅರೆ ಪರ್ಸಿನಲ್ಲಿ ರೊಕ್ಕ ಇಲ್ಲ, ನಮ್ದು ಯಾವುದು ಪಕ್ಕ ಇಲ್ಲ. ಆಗೋದಲ್ಲ ಹೋಗೋದಲ್ಲ ಹರೆಯ, ಅರೆ ಹರೆಯ ಬಗೆಯೇ ಹರಿಯೋದಿಲ್ಲ ನಮ್ದು ಖಾಲಿ ಹಲ್ಲಗುಲ್ಲ. ಹರೆಯ ಬಗೆಯೇ ಹರಿಯೋದಿಲ್ಲ ನಮ್ದು ಖಾಲಿ ಹಲ್ಲಗುಲ್ಲ. ಬೆಳದಿಂಗಳು ಬೆಳದಿಂಗಳಲ್ಲೂ ಅಮಾಸೆ, ಇದು ನವ ಯುವಕರ ಸಮಸ್ಯೆ. ಸಾ
ಚಾನ್ಸು ಸಿಕ್ಕ್ರೆ ಭೂಲೋಕಾನ ಬೈಟು ಮಾಡ್ತೀವಿ, ಸೂರ್ಯನ ಮ್ಯಾಲೆ 30-40 ಸೈಟು ಮಾಡ್ತೀವಿ, ಹುಡುಗಿರು ಏನೇ ಹೇಳೋದಿದ್ರು ಹೇಳಿ ಕೇಳ್ತೀವಿ, ಫೋನಲ್ಲಿ ಬ್ಯಾಡ ಎಲ್ಲಿದ್ದೀರೋ ಅಲ್ಲಿಗೆ ಬರ್ತೀವಿ, ನಮ್ಮ ಪ್ರೀತಿ ಭಕ್ತಿ ಗೀತೆ ವಿರಹದಲ್ಲಿ ಬೆಂದೋಗೈತೆ, ಮತ್ತೆ 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 ನಮ್ದು ಓನ್ಲಿ ಪ್ರೀತಿ ಚಿಂತೆ. ಗುಡಿಯ ಗಂಟೆ ಹಂಗೆ ಎಲ್ರು ನಮ್ಮ ತಲೆಗೆ ಹೊಡಿತಾರೆ, ಅಡ್ಡ ಸಿಕ್ಕ ಮಂದಿ ನಮ್ಗೆ ನಿಲ್ಸಿ ಹಣೆಯ ಬರಹ ಬರಿತಾರೆ, ಕುಂತ್ರೆ ನಿಂತ್ರೆ ಮಲಗಿಕೊಂಡ್ರೆ ಯಾಕೇನಾಯ್ತು ಅಂತ ಕೇಳ್ತಾರೆ, ಊರಿನಲ್ಲಿ ಮಳೆ ಬರದಿದ್ರು ನಾವೇ ಕಾರಣ ಅಂತ ಅಂತಾರೆ, ನಮ್ಗೂ ಒಂದು ಫ್ಯೂಚರ್ ಐತೆ, ಗಾಡಿ ಸ್ವಲ್ಪ ನಿಂತೋಗೈತೆ, ಕಳೆದ ವರ್ಷ ಲೇಟ್ ಆಗೈತೆ, ನೆಕ್ಸ್ಟ್ ಇಯರ್ ಬ್ಯಾರೆ ಐತೆ, ಆಗೋದಲ್ಲ ಹೋಗೋದಲ್ಲ ಹರೆಯ ಬಗೆಯೇ ಹರಿಯೋದಿಲ್ಲ, ಹೇಳಿಕೊಂಡ್ರು ಕೇಳೋರಿಲ್ಲ, ನಾವು ಜಾಸ್ತಿ ಹೇಳೋದಿಲ್ಲ, ನಮ್ದು ಖಾಲಿ ಹಲ್ಲಾಗುಲ್ಲ, ಬೆಳದಿಂಗಳು ಬೆಳದಿಂಗಳನ್ನು ಆಮಾಸೆ ಇದು ನವಯುವಕರ ಸಮಸ್ಯೆ, ಬೆಳದಿಂಗಳನ್ನು ಆಮಾಸೆ ಇದು ನವಯುವಕರ ಸಮಸ್ಯೆ. ಯಾವ ನಮ್ಮ ಅವನು ಬೆಳ್ ಬೆಳಗ್ಗೆ ಕ್ವಾರ್ಟರ್ 90 ಮಾಡ್ತಿರೋದ ನನ್ನ ವಟಾರದಲ್ಲಿ. ಓ ದಾರ್ಕ 90 ನೈಸಾ, ಬ್ಲಡ್ ಕಿಲೋ ಡಾಲ್ತಾನ ಕಾಟನ್ 90. ಓ ಓ 99 ಏ 90 ಆ ಸಕ್ಕರ್ದದ ಬೈ ಇದ್ರಕ್ ನೇ ಐಟಮ್ ಹೇಕೊ ಎಲ್ಲಪ್ಪ ಇದೆಯಾ ಸರ್? ನಾವು ಕೆಲ್ಸದ ಮೇಲೆ ಶೃಂಗೇರಿಲ್ಲಿದೀವಿ ಸರ್. ಅದು ಒಂದ್ ಕೆಲ್ಸ ಬಂದೈತೆ, ಮಾಡ್ಕೊಡ್ತೀಯಾ ಸರ್? ನಾವಂತರ ದೇವಸ್ಥಾನ ಮುಂದಿರೋ ಗಂಟೆ ಇದಂಗೆ ಸರ್, ಒಡ್ಸ್ಕೊಳ್ಳೋದ್ ನಾವು ಕಾಸ್ ಮಾತ್ರ ಉಂಡಿಗ ಫಿಕ್ಸ್ ಆಗ್ಬಿಟ್ಟಿದೀವಿ, ನಾವು ಫ್ರೀಯಾಗಿ ಕೆಲ್ಸನೇ ಮಾಡೋದಿಲ್ಲ. ಕರ್ನಾಟಕ ಟೂರಿಸಂದು ಕೆಲ್ಸ ಕಮ್ಮಿ ಕಾಸು ಜಾಸ್ತಿ ಸರ್. ಎಲ್ಲಾರು ಫೋನಲ್ಲೇ ಮಾತಾಡಕ್ಕಾಗತ್ತಾ? ಸಿಗಿ ಸರ್ ಮಾತಾಡೋಣ. ಹಾ ಹಂಗಾದ್ರೆ ಪಪ್ಪ ಹಲೋ. ಏ ನಾನು ಬೇಸ್ಮೆಂಟ್ ಅಲ್ಲಿ ಇದ್ದೀನಿ, ನೀನ್ ಎಲ್ಲಿದ್ಯಪ್ಪ? ನಾನು ನಾನೇ ಬರ್ತೀನಿ ಅಣ್ಣ. ಅಯ್ಯೋ ಬಾಪ. ಹೇಳಣ್ಣ. ಏನೋ ನಿನ್ನ ಅವಸ್ಥೆ, ಬಯಸಿ ಬಯಸಿ ಬಾವಿಗೆ ಬಂದು ನೀರ್ ಮುಟ್ದೇ ಹೋಯ್ತಾ ಇದೆಯಲ್ಲೋ. ನಮಸ್ಕಾರ ಕಣ್ಣ. ಅವ್ರ ಕಾಟ ತಡಕ್ಕಾಗದೆ ಓಡ್ಬಂದ್ಬಿಟ್ಟೆ ನಾನು. ತಗೋ ಹಂಪೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಕೆಲ್ಸನ ಕರೆಕ್ಟ್ ಆಗಿ ಮುಗಿಸ್ಕೊಂಬ. ಒರ್ಜಿನಲ್, ಪಕ್ಕಾ ಒರ್ಜಿನಲ್, ನಂಬೋದು. ಹೌದಾ? ಕಾಸ್ ನಾಳೆ ಕಳಿಸ್ತೀನಿ ಹೊರಡೆ. ನನಗೆ ಗೊತ್ತಿಲ್ಲದೇನೆ ನಾವು ಈ ದಂಧೆ ಮಾಡೋದು ತಪ್ಪಲ್ವಣ, ನಂಗೆ ಯಾಕೋ ರಿಸ್ಕ್ ಅನ್ಸು. ತಪ್ಪ ತಪ್ಪೇನಿಲ್ಲ ಕಣ, ಅವನಿನ್ನು ಹಳೆ ಕಾಲದಲ್ಲೇ ಅವನು ಅವನೂ ಮಾಡಲ್ಲ, ನಮಗೂ ಮಾಡ್ಕೊಳಕ್ ಬಿಡಲ್ಲ. ಬೇರೆ ದಂಧೆ ಮಾಡ್ತೀವಿ, ಸಪೋರ್ಟ್ ಮಾಡಿ ಅಂದ್ರೆ ಅದಕ್ಕೂ ಆಗಲ್ಲ ಅಂತ ನಾ ಮುದ್ಕ. ಅಣ್ಣ ಆದ್ರೂ ದೊಡ್ಡವ್ರಿಗೆ ಗೊತ್ತೇ ನೋಡ, ದುಡ್ಡು ಮಾಡಕ್ಕೆ ಹೊಸ ಹೊಸ ದಂಧೆಗಳು ಓಪನ್ ಆಗ್ತಾ ಇದಾವೆ, ನಮ್ಗೆ ದುಡ್ಡು ಬೇಕು. ಕರೆಕ್ಟ್, ದುಡ್ಡಿರೋ ಮನೆ ಮಕ್ಕಳಿಗೆ ಜಾಬ್ ಬೇಕು. ಇದೆಲ್ಲ ಮುದಿಗೂ ಬೇಗ ಅರ್ಥ ಆಗಲ್ಲ ಕಣ. ಐತೆ ನಿಮ್ಗೆ ನನ್ನ ವಿಷಯಕ್ಕೆ ಬರ್ತೀರಾ ನೀವು? ಬನ್ನಿ ಹಾಕೊಂಡು ಗುಮ್ಮಿಸ್ತೀನಿ ನಿಮ್ಮ. ಎಲ್ಲ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದ್ಯಾ? ಕಣ್ ಕಾಣಿಸಲ್ವ ನಿಂಗೆ ಸಹಾಯ, ನನ್ ಗಾಡಿನೇ ಬೇಕಿತ್ತ? ಲೈಟ್ ತಗೊಂಡ್ಬರಕ್ಕೆ ಜಾನ್ ಉರಿಸ್ತಾ ಇದೀಯಾ? ಇನ್ನೊಂದ್ಸತಿ ಕಣ್ಣು ಕಾಣಿಸ್ಕೊಂಡ್ರೆ ಸರಿ ಇರಲ್ಲ ನೋಡು. ಮೈ ಮೇಲೆ ಪಗ್ನಿ ಇರಲ್ಲ ನಿಮ್ಗಿದೆ ಕಣೋ. ಹೇಯ್ ಹೋಗಲಿ.
ಯಾಕೋ ನುಗ್ಗು ಬರ್ತಾ ಇದ್ಯಾ? ಬದುಕಬೇಕು ಅಂತ ಆಸೆ ಇದೆಯೋ ಇಲ್ಲೋ ನಿನಗೆ? ತುಂಬಾ ಆಯ್ತಣ್ಣ, ನನ್ನ ಹೆಸರು ಚಾರ್ಲಿ ಅಂತ. ನೀವು ವಠಾರ ಖಾಲಿ ಮಾಡ್ಸಕ್ ಕೇಳಿದ್ರೆ ಅದ್ರ ಓನರು. ಯಾವ್ದು ವಠಾರ? ಚಾಮರಾಜಪೇಟೆಯಲ್ಲಿ ಇದೆಯಲ್ಲಣ್ಣ ಅಣ್ಣ, ಇಷ್ಟೊಂದು ದೊಡ್ಡ ಕೋಟೆ ಕಟ್ಕೊಂಡಿದ್ದೀರಾ, ನನ್ನ ಪುಟ್ಟು ಗುಬ್ಬಚ್ಚಿ ಗುಡ್ಮಲ್ಲಿ ಯಾಕಣ್ಣ ಕಣ್ಣು? ಯಾರೋ ಬಂದಿದ್ದು. ಅವನ್ ಯಾವನ ಪ್ರಸನ್ನ ಅಂತಣ್ಣ? ನಿಮ್ ರೈಟ್ ಹ್ಯಾಂಡು. ರೈಟ್ ಹ್ಯಾಂಡ್? ಏಯ್ ಪ್ರಸನ್ನ, ಪ್ರಸನ್ನ ಮಾತಾಡಪ್ಪ. ಅಣ್ಣ ಹೌದೇನೋ, ನನ್ನ ಪ್ರಾಣ ಹೋಯ್ತೈತೆ, ನೀ ಕಾಮಿಡಿ ಮಾಡ್ತಿಲ್ಲಣ್ಣ. ನೋಡು, ನನಗೆ ಪ್ರಸನ್ನ ಅಂತ ಒಬ್ಬ ಹುಡುಗ ಗೊತ್ತಿರೋದು ನಿಜ, ಆದ್ರೆ ನಾನು ಅವನ ಹತ್ರ ಈ ತರದ ಯಾವ ಕೆಲಸನೂ ಮಾಡಿಸಿಲ್ಲ. ಜೊತೆಗೆ ನಿನಗೆ ಸಂಬಂಧಪಟ್ಟಿರೋ ಜಾಗ ನನಗೆ ಬೇಕಾಗಿಲ್ಲಪ್ಪ, ನೀನೇನು ಚಿಂತೆ ಮಾಡಬೇಡ, ಹೋಗು. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಣ್ಣ ಯಾಕಣ್ಣ ಇಷ್ಟೊಂದು ಸ್ವರ್ಗ ಹೋಗ್ಬಿಟ್ಟಿದ್ಯಾ? ಅಲ್ಲ ಜಿಮ್ ಗಿಮ್ ಮಾಡತ್ತಾನೆ, ಹೆಂಗಿದ್ರಿ ನೀವು ಸಿಂಹ ಸಿಂಹ ಇದ್ದಂಗೆ. ಚಿಕ್ಕ ವಯಸ್ಸಲ್ಲಿ ನೋಡಿದ್ ನೆನ್ಪಣ ಅಣ್ಣ, ನಿಮಗ್ ಪಾಸ್ ಆಗ್ತಿರೋ ಹೆಣ್ಮಕ್ಳೆಲ್ಲ ನಿಮ್ ತಿನ್ನೋ ನೋಡ್ತಿರ್ ಗೊತ್ತಾ? ಅದು ಆ ವಯಸ್ಕಣೋ ಹಂಗಿದ್ದೆ, ಈಗಾಗಲ್ವೇ ಕಾರ್ಜೋಳ. ನಿಮ್ಗೆಲ್ಲ ವಯಸ್ಸಾಯ್ತು ಹೀರೋ ಕಣ್ಣ ನೀವು. ಏನಣ್ಣ ಇದು ಅವಾಯ್ ಚಪ್ಲಿ ಆ ಪಂಚೆ? ಛೇ ಛೇ ಛೇ, ನನ್ನ ಮಾತು ಕೇಳಿ, ಕಾಲಿ ಒಳ್ಳೆ ಶೂಸು ಒಳ್ಳೆ ಸೂಟು ತಲೆಗೆ ಎರಡೈ ಮಾಡಿಸಿದ್ರೆ ಕದರೆ ಅಣ್ಣ ಆ ಕಾಲದಲ್ಲೇ ನೀವು. ಸಾಕು ಬಿಡು, ಆ ಪ್ರಸನ್ನನಿಗೆ ನಿನ್ ಸವಾಸಕ್ಕೆ ಬರಬೇಡ ಅಂತ ನಾನು ಹೇಳ್ತೀನಿ, ಗೊತ್ತಾಯ್ತಾ? ಹೋಗೋ. ಥ್ಯಾಂಕ್ಸ್ ಅಣ್ಣ, ನಾವು ಬರ್ತೀವಿ. ಆಗಾಗ ಮನೆ ಕಡೆಗೆ ಬರ್ತಾ ಇರೋ ಟೈಮ್ ಪಾಸ್ಗ ಅಣ್ಣ. ಮೇನ್ ಬ್ಯಾಟ್ರಿ ಮರ್ತೋಗಿದ್ನಪ್ಪ. ಯಾಕೆ ಬಂದ ಇವನು? ಒಂದು ಸಾಹಸ ನಿಮಿದೆ ನೋಡೋಣ. ಏಯ್ ಅವೆಲ್ಲ ನಾನು ನೋಡಲ್ಲ, ಹೋಗ ನೋಡೋಣ. ಕಾರ್ಜೋಳ ಪ್ರಸನ್ನ ಬರೋದಕ್ಕೆ ಹೇಳ. ಯಾರಿದು? ನೀವೇನ್ರಿ ಇಲ್ಲಿ? ಸಾಲ ತೀರ್ಸಕ್ ಬಂದಿದ್ದೀನಿ. ಯಾರೇ ಯಾರು ನೀವು? ನಾನು ಯಾರು ಅಂತ ಗೊತ್ತಿಲ್ದಾನೆ ಹೊಡ್ದ್ಯಾ ನನ್ಗೆ? ಅಲ್ಲ ನೀವು ಆಡ್ತಿದ್ ನೋಡಿದ್ರೆ ಯಾರಾದ್ರೂ ಹಂಗೆ ಮಾಡಿರಪ್ಪ. ನನ್ ಇಷ್ಟ ಬಂದಂಗ್ ನಾನು ಇರ್ತೀನಿ, ನೀನ್ ಯಾವನು ಅದನ್ ಕೇಳದಕ್ಕೆ? ಹೋಗ್ರಿ ರೇ, ಇವ್ರ ದುಡ್ಡು ಇವ್ರ ಜೀವನ, ಹೆಂಗಾರು ಸಾಲಿ ನಮ್ಗೇನು. ಆದ್ರೂ ನನ್ನೇ ಹುಡ್ಕೊಂಡ್ಬಂದು ಉರ್ಸಿದ್ಯಾಕ್ರಿ? ನಾನೇನು ಬೇಕು ಬೇಕು ಅಂತ ಮಾಡ್ಲಿಲ್ಲ, ನಿಮ್ಮನ್ ನೋಡಿದ್ರೆ ಯಾರಿಗಾದ್ರೂ ಉರ್ಸ್ಬೇಕು ಅಂತಾನೆ ಅನ್ಸುತ್ತೆ. ಹೌದಾ? ಹೋಗ್ಲಿ ಬಿಡಿ, ನಾವ್ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಾರ್ದಿತ್ತು. ಸಾರಿ ರೀ, ಕುಡಿಯಕ್ಕೆ ಏನ್ ಅರ್ಥಾಗ್ತೀರಾ? ಟೀ ಕಾಫಿ ಜ್ಯೂಸು? ಇದು ನಿಮ್ ಪರ್ಸನಲ್ ವಿಷಯ, ಕೇಳಬಾರ್ದು. ಯಾಕ್ರಿ ಇಷ್ಟು ಕುಡಿತೀರಾ? ಕುಡಿಯೋದ್ರಲ್ಲಿ ಏನ್ರಿ ತಪ್ಪಿದೆ? ನೀವು ಏನ್ ಬೇಕಾದ್ರೂ ಮಾಡ್ಬೋದು, ನಾವ್ ಮಾತ್ರ ಮನೇಲಿ ಬಿದ್ದಿರ್ಬೇಕಾ? ಅಲ್ಲ ಹಾಗಲ್ಲ, ಅವತ್ತು ರಾತ್ರಿ ನಿಮ್ ನೋಡಿದ್ರೆ ನೀವ್ ಆತರ ಹುಡುಗಿ ಅಲ್ಲ ಅಂತ ಅನ್ಸ್ತಪ್ಪ. ಆತರ ಅಂದ್ರೆ? ಅಂದ್ರೆ ಈ ರೆಗ್ಯುಲರ್ ಆಗಿ ಕುಡಿದು ಈ ತೂರಾಡ್ತಾರಲ್ಲ ಆತರ ಅಲ್ಲ ಅಂತ ಅನ್ಸ್ತು. ಹಲೋ, ನಾನ್ ಆತರ ಹುಡುಗಿನೇ, ಕುಡಿದ ಹೋದ್ರೆ ನನಗೆ ನಿದ್ದೆ ಬರಲ್ಲ, ಅಂಡ್ ದಟ್ಸ್ ಮೈ ಲೈಫ್ ಸ್ಟೈಲ್. ನಾ ಬಾಯಿ ಮಾತ್ಕಿಂತ ಕಣ್ಮ ಜಾಸ್ತಿ ನಂಬ್ತೀನಿ, ಅವತ್ತು ಅಷ್ಟೇ ಇವತ್ತು ಅಷ್ಟೇ. ನೀವೇ ಬೇರೆ ಹೇಳ್ತೀರಾ, ನಿಮ್ ಕಣ್ಣೇ ಬೇರೆ ಹೇಳ್ತಾ ಇದೆ. ಈ ಜಗತ್ಗೆ ಈ ಜನಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ರ ಅನ್ಸುತ್ತೆ. ನೋಡಿ, ಇದ್ರಲ್ಲಿ ನಿಮ್ ಖುಷಿ ಇದೆಯೇನೋ ನಂಗೆ ಗೊತ್ತಿಲ್ಲ, ಜೀವನ ದೊಡ್ಡದು, ಯೋಚನೆ ಮಾಡಿ. ಅಲ್ಲ ಅದು ಇದಾರೆ, ಯಾರು ಒಳಗ್ ಕಳ್ಸ್ಬೇಡ ಅಂದಿದಾರೆ. ಅವ್ರೇ ಬರ ಕೇಳಿದ್ ಬಿಡಲ್ಲ. ಏನು ಬಂದ್ ಫೋನ್ ಕಾಲ್ಗೆ ಬಂದ್ಬಿಟ್ಟಿದ್ದೀರಾ? ಓ ಏನು ಇದ್ದುಕ್ಕ? ಯಾರಾದ್ರೂ ಇಬ್ರು ಬಂದ್ರೆ ಹೋಗು ಪ್ರಸನ್ನ, ದೊಡ್ಡವ್ರಿಗೆ ಕಣ್ ಕಾಣಿಸಲ್ಲ ಅನ್ಸುತ್ತೆ. ಹೋಗಿ, ನೀವಿಬ್ರೇ ಹೋಗಿ. ಏನಣ್ಣ ಸಡನ್ ಆಗಿ ಇಷ್ಟೊಂದು ಬದಲಾವಣೆ ಆಗಿದ್ದೀರಾ? ಮನುಷ್ಯರೇ ಬದಲಾಗ್ತಾರೆ, ಇನ್ನು ನನ್ನ ಬಟ್ಟೆ ಬದಲಾದ್ರೆ ಶಾಕ್ ಆಗ್ತೀಯಲ್ಲೋ ನೀನು. ಅಲ್ಲ ಇದ್ದಕ್ಕಿದ್ದಂಗೆ ಏನೀ ಬದಲಾವಣೆ ಅಂತ ಗೊತ್ತಾಗ್ಲಿಲ್ಲ. ಪ್ರಸನ್ನ ತುಂಬಾ ತಪ್ಪು ಮಾಡ್ತಾ ಇದೀಯಾ. ನಾನೇನು ಮಾಡಿಲ್ಲಣ್ಣ. ನನಗೆ ಗೊತ್ತಿಲ್ಲದೆ ನನ್ನ ಹೆಸರು ಹೇಳ್ಕೊಂಡು ಏನೇನು ಮಾಡ್ತಿದ್ಯಾ ಅಂತ ನನಗೆ ಗೊತ್ತು.
ಅದನ್ನೆಲ್ಲ ಬಿಟ್ಟು ನೆಟ್ಟಿಗೆ ಬೇರೆ ಏನಾದರೂ ಮಾಡ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಮಾಡಕ್ಕಾಗಲ್ಲ ಅಂದ್ರೆ ಊರು ಬಿಡಿಸ್ಬೇಕಾಗತ್ತೆ. ಅಂತದೇನು ಮಾಡಿಲ್ಲಣ್ಣ, ನಿಮ್ಗೆ ಯಾರು ಸುಳ್ಳು ಹೇಳಿದ್ದಾರೆ? ಬೇರೆಯವ್ರ ಮಾತು ಕೇಳೋ ಅಷ್ಟು ದಡ್ಡ ಅಲ್ಲ ನಾನು. ಇರೋ ದಂಧೆ ಎಲ್ಲ ಬಿಟ್ಬಿಟ್ರೆ ಬದುಕಕ್ಕೆ ಅಂತ ಏನ್ ಮಾಡೋದಣ್ಣ? ಒಂದು ಹೋಟ್ಲ ಕೊಡ್ತೀವಿ, ನೀನ್ ಸಪ್ಲೈ ಮಾಡು. ಅವನ್ ಲೋಟ ತೊಳಿಲಿ. ಏನ್ ಕಿಂಡಲ್ಲ, ಆಗಲ್ಲ ಅಂದ್ರೆ? ಅಪ್ಪಾಜಿ ಆಗ್ಲೇ ಹೇಳಿಲ್ವಾ ಊರ್ ಬಿಡಿಸ್ಬಿಡ್ತೀನಿ ಅಂತ? ನೀವೇ ಕೆಲಸ ಮಾಡಿ. ಜಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನೀನು? ನೀನೇ ಅಲ್ಲ, ಇನ್ಯಾವನೇ ಆಗ್ಲಿ ಡ್ರಗ್ಗು ಗಾಂಜಾನ ಮಾರಾಟ ಮಾಡೋ ದಂಧೆಗೆ ಇಳಿದ್ರೆ ಎಲ್ರಿಗೂ ಸೀರೆ ಉಡಿಸಿ ಬಳೆ ತೋರಿಸ್ಬಿಡ್ತೀನಿ. ಹುಷಾರ್ ಲೋ ಕಾರ್ಟೂನ್ ಎಲ್ಲಾನು ಸರಿ ಪ್ಯಾಕ್ ಮಾಡಿದೇನು, ದೂರ ಹೋಗ್ಬೇಕು. ಯಾಕೆ ಬಂದ್ಬಿಡು, ನಿನ್ನ ಸೇರ್ಸಿ ಪ್ಯಾಕ್ ಮಾಡ್ಬಿಡ್ತೀನಿ. ಲೋ ಇವನೇ, ಇದ್ರ ಮುಚ್ಚಳ ಸ್ವಲ್ಪ ತೆಕ್ಕೊಡ, ಬರೋದೇ ಇಲ್ಲ. ಅವನಿಗೆ ಚಿಕನ್ ತಿಂದೆ ಪರವಾಗಿಲ್ವಾ? ಕೊಡು, ಕಾಮಿಡಿ ಮಾಡ್ದೆ ಅಲ್ವಾ. ಅವ್ನ ಯಾರ ಬಂದು ಹೆದರ್ಸಿದ್ರೆ ಊರ್ ಬಿಟ್ಟು ಓಡೋಗ್ತೀಯಲ್ಲ ಪುಕ್ಕಲ್ ನನ್ ಮಗನೇ. ಎಲ್ಲಾದ್ರೂ ಉಂಟಾ, ನೀನ್ ಎಂತ ನಟೋರಿಯಸ್ ಅಂತ ಹೇಳ್ದೆ ನೋಡು, ಅವನೇ ಊರ್ ಬಿಟ್ಟೋದ. ಇನ್ನೊಂದ್ ವಿಷಯ ಗೊತ್ತಾ, ಪಾಪ ಅವನ ಹೆಂಡತಿ ಮಕ್ಳು ನಿದ್ದೇನಿರಲ್ಲ ಬಿಟ್ಟು ಗೊಳೋ ಅಂತ ಅಳ್ತಾವ್ರೆ, ಅದಕ್ಕೆ ಕರ್ಕ ಬರೋಣ ಅಂತ ಹೋಗ್ತಿದ್ದೀನಿ. ಬತ್ತೀಯಾ? ನೀ ಯಾವತ್ತಾನ ನೆಟ್ಟಿಗೆ ಮಾತಾಡಿದ್ಯಾ? ಊರಿ ಹೋಗ್ಲಿ, ಹುಷಾರಾಗಿ ಹೋಗಪ್ಪ, ಅಳು ಮುಳು ತಿನ್ಬೇಡ. ಓಹೋ, ಏನ್ ಮೂರೊತ್ತು ನೀನೇ ತಂದ ಆಗ್ತಿದ್ದೆ ನೋಡು, ಅದಕ್ಕೊಂದ್ ಕಾಲ್ ಕೆಜಿ ಆಶೀರ್ವಾದ ಮಾಡ್ಬಿಡು. ಒಳ್ಳೇದು ಒಳ್ಳೇದು ಒಳ್ಳೆ. ಹಿಂಗೆ ಮುಂದಕ್ಕೆ ಹೋಗಿ ಎಡು ಬಿದ್ರೆ ಸಿಕ್ತಕ್ಕಣ ಹೋಗು. ಈಗ ತಾನೆ ಕಾಲಿಡ್ತಿದ್ದೀನಿ, ಎಡು ಬಿಡ ಮಾತಾಡ್ತೀಯಲ್ಲ ಅಕ್ಕಮ್ಮ, ಯಾರಿಗೋ ಕಾಯ್ತಿದ್ರ ಅನ್ಸುತ್ತೆ, ಜಾಸ್ತಿ ಕಾಯ್ಬಿಡಿ. ತುಂಬಾ ಇವ್ರಿಗೊಂದ್ ರೂಮ್ ಬೇಕಂತೆ. ರಾಯ್ರೆ, ರೂಮಲ್ಲಿ ಗಾಳಿ ನೀರು ಬೆಳಕು ಎಲ್ಲ ಸರಿ ಬರುತ್ತಾ? ಅಷ್ಟೇ ಸಾಕಾ, ಬೇರೆ ಏನಾದ್ರೂ ಬೇಕಾ? ಅಯ್ಯಯ್ಯೋ, ಒಳ್ಳೆ ಜನರ ಕೊನೆ ತಲೆಮಾರು ನಮ್ದು ಗೊತ್ತಾ, ಅದೇನು ಬೇಡ. ಅಂಕಲ್, ಈ ರೂಮಲ್ಲಿ ತಂತಾನೆ ಫ್ಯಾನ್ ಆನ್ ಆಗೋದು, ಲೈಟ್ ಆಫ್ ಆಗ್ಬಿಡೋದು, ಈ ಕಿಟಕಿ ಪಕ್ಕ ಯಾರೋ ಓದಂಗ ಆಗೋದು, ಈ ಗೆಜ್ಜೆ ಸಪ್ಪಳ, ಈ ಅಕ್ಕ ಪಕ್ಕದ ರೂಮಲ್ಲಿ ಮಂಚ ಗಿಂಚ ಅಲ್ಲಾಡೋದೇನು ಕೇಳಲ್ಲ ತಾನೆ? ಅಂಥದ್ದೇನು ಇಲ್ಲ. ಸರಿ, ಎಷ್ಟು ದಿವಸ ಠಿಕಾಣಿ? ನೀವ್ ಯಾವಾಗ ಬೇಡ ಓಡು ಅಂತೀರೋ ಅವಾಗ ಹೋಗ್ತೀನಿ. ಆಯ್ತು, ನಡೆಯಪ್ಪ. ಅಮ್ಮ ಅಮ್ಮ, ನಾಳೆ ಸಿಗ್ತೇನೆ. ಏನಿದು ಅಡ್ಡ ಬತ್ತಿದೆಯಲ್ಲ, ಏನ್ ಸಾರ್? ಕಾಸು ಕಾಸು, ಏನಕ್ಕೆ ಕೊಡ್ಬೇಕು? ನನ್ನ ಹೆಂಡತಿ ಫೋಟೋ ತೆಗೆದಿದೆಯಲ್ಲ, ಬಿಟ್ಟಿ ಬಿದ್ದಿದ್ದಾಳ. ಅಪ್ಪ ದಯಾಳು, ಈ ಬೆಟ್ಟ ಯಾಕಪ್ಪ ಮದುವೆ ಆಗಿದ್ಯಾ? ಹೆಂಗ ಸರ್ ಸಿಗ್ಲಿಲ್ವೇ? ಕೊಡ್ತೀಯ ಕೊಡಲ್ವಾ? ಕೊಡಲ್ಲ ಹೋಗಲ್ಲ. ಏ ಎಣ್ಣೆ ಕಡೆ ನೀವು ಬೊಕ್ಕಂಡು ನಾಟಿ ಮಾಡ್ತಿರೋದನ್ನ ಫೋಟೋ ತೆಗೆದಿನ ವಿಚಾರಿಸ್ಕೊಳ್ಳಿ. ಆಲ್ ದ ಲೇಡೀಸ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ನಾ ಬೇರೆ ಏನೋ ತೆಗಿತಾ ಇದ್ದೆ. ಅಯ್ಯೋ, ಬೇರೆ ಇನ್ನೇನೋ ತೆಗಿತೀನಿ ಅಂತ ಕೇಳಿಸ್ಕೊಂಡ್ರೇನೆ? ಅಯ್ಯೋ ಇಲ್ಲ ಕಣಮ್ಮ. ಏಯ್ ಏಯ್, ಓರ ಗೂಬೆ, ಲೂಸ್ ದನ್ ಮಗನೇ. ಕೊಡಿ 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 ಕೊಡಿ.
ನನ್ನ ಏನಂತೀರ? ಯಾವ್ರು ನಿಮ್ದು? ಬೆಂಗಳೂರು. ನಿಮ್ದ್ಯಾವರು? ಆ ಕಡೆ ಊರ್ ಬೇರೆ ಆಯ್ತಾ? ಆ ಕಡೆ ಯಾವ ಊರೈತೆ ನೋಡ್ತೀರ? ನನ್ನ ಮಕ್ಕಳ ವಯಸ್ಸಿನವ್ರಿಗೆ ಒಂದು ವಯಸ್ಸಾಗಿರೋರು ಕಟ್ಟ ಇಲ್ಲ, ಇನ್ನೂ ವಯಸ್ಸಿಗೆ ಬರ್ದಿರೋರು ಕಟ್ಟ. ಮೊಣಕಾಲಷ್ಟು ಉದ್ದ ಇಲ್ಲ, ಬಡ್ಡಿ ಐಕ್ಳು ನನಗೆ ಹೊಡಿತಾರಲ್ಲ, ಹ್ಞೂ ಮಾಡ್ತೀನಿ. ಹಾಕೊಂಡು ತುಂಬಿದ್ರೆ ಸರಿಯಾಗಿ ಹಾಳಾಗೋಯ್ತು ಲೈಫು. ಗಾಯತ್ರಿ, ನಿಂಗೊಂದು ವಿಷಯ ಗೊತ್ತಾ? ವೆಂಕಟಪ್ಪನವರು ಅವ್ರ ಮಗನ್ಗೆ ಹೆಣ್ಣು ನೋಡ್ತಾ ಇದ್ದಾರಂತೆ. ಚಿಕ್ಕಮ್ಮ, ಯಾಕೆ ನಿನಗ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ವಾ? ಬಿಡು ಚಿಕ್ಕಮ್ಮ, ನಾನಿನ್ನ ಓದ್ಬೇಕು, ಅಪ್ಪಂಗ್ ಹೇಳು. ಅಯ್ಯೋ ಬನ್ರಿ, ನಾವ್ ಯೂನಿವರ್ಸಿಟಿನೇ ಇಟ್ಟಿದೀವಿ. ಏನ್ ನಡೀತಾ ಇದೆ ಇಲ್ಲಿ? ಏನೇ ಇಷ್ಟು ದಿವಸ ಅನ್ನ ಸತ್ತ ನಾನು ಇಬ್ರು ಸೇರ್ಕೊಂಡು ಏನ್ ಮಸ್ಲತ್ ಮಾಡ್ತಾ ಇದೀರ? ನಾನು ಏನ್ ಹೇಳಿದ್ದೆ? ಹೋಗ್ ಕೆಲಸ ಮಾಡು ತಾನೆ. ಅಪ್ಪ ಹೋಗಕ್ ಭಯ ಆಗುತ್ತೆ, ಸಿಂಗಾರ ಮಾಡ್ಕೊಂಡು ಊಸತಕ್ಕಾಗುತ್ತೆ, ಹೋಗ್ ಕೆಲಸ ಮಾಡಕ್ಕಾಗಲ್ವಾ? ಹೋಗ್ ಕೆಲಸ ಮಾಡ. ಏನ್ ಸಂತೆ ನೋಡಕ್ ಹೋಗಿದ್ರ? ಹೋಗ್ ಕೆಲಸ ಮಾಡ್ರ. ಅಲ್ಲ ನಿಮ್ ಕಿವಿ ಈ ಫೋಟೋನ ಇಷ್ಟಪಟ್ಟಂಗಿತ್ತು, ರೇಟ್ ಏನೋ ಜಾಸ್ತಿ ಆಗೋಯ್ತಾ? ವಾವ್ ಸರ್, ನಿಮ್ ಪೇಂಟಿಂಗ್ ಎಲ್ಲ ಬೆಸ್ಟ್ ವರ್ಕ್ ಸರ್ ಇದು. ಥ್ಯಾಂಕ್ ಯು ಸರ್. ಕೈ ತೆಗಿರಿ ಸರ್, ಪ್ರೈಸ್ ಎಷ್ಟು ನೋಡ್ಬೇಕು? ಸಾರಿ ಸರ್, ಇದು ಸೇಲ್ಗಿಲ್ಲ. ಸೇಲ್ಗಿಲ್ವಾ? ಸೇಲ್ಗಿಲ್ಲ ಮೇಲೆ ಲ್ಯಾಕ್ಸ್ ಎಕ್ಸಿಬಿಷನ್ ಇಟ್ಟಿದ್ದೀರಾ? ಕೊಡಿ ಸರ್, ಒನ್ ಟು ಡಬಲ್ ರೇಟ್ ಕೊಡ್ತೀನಿ. ಸರ್, ಎಲ್ಲನೂ ದುಡ್ಡಿಗೋಸ್ಕರ ಮಾಡಲ್ಲ ಸರ್ ನಾವು. ಕೆಲವೊಂದಕ್ಕೆ ಸಂಬಂಧಗಳು ಇರ್ತವೆ, ನಮಗೆ ಗೊತ್ತಿಲ್ಲದಂಗೆ ಯಾರ್ಯಾರು ಎಲ್ಲೆಲ್ಲ ಸಿಗ್ತಾ ಇರ್ತಾರೆ ಅವ್ರ ಇಷ್ಟ ಕಷ್ಟಗಳಿಗೋಸ್ಕರ ನಾವು ಕಾಂಪ್ರಮೈಸ್ ಆಗ್ತಾ ಇರಬೇಕಾಗುತ್ತೆ. ಆದರೆ ಎಲ್ಲಾರನ್ನು ಒಂದೇ ಅಂತ ಅನ್ಕೊಳ್ಳೋದು ಸಣ್ಣ ಬುದ್ಧಿ ಆಗುತ್ತೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಯಾರ ಬಗ್ಗೆ ಮಾತಾಡ್ತೀರಾ ಸರ್ ನೀವು? ಸರ್, ನಿಮಗೆಲ್ಲ ಅರ್ಥ ಆಗಲ್ಲ, ನಾನು ಸೇಲ್ಗಿದ್ದೀನಿ, ನನ್ನೇ ತಗೊಂಬಿಡಿ. ಅಯ್ಯೋ ಅಪ್ಪ, ನನ್ಗೆ ಅರ್ಥ ಆಯ್ತು, ನಿನ್ಗೆ ಅರ್ಥ ಆದರೆ ಸಾಕು. ಏನು ಜಾನನ ಏನ ಅಲ್ವೇ ಪೂರ್ಣ, ಮೊದಲೇ ನನಗೆ ಬುದ್ಧಿ ಕಮ್ಮಿ, ಒಳ್ಳೇದು ಕೆಟ್ಟದು ಗೊತ್ತಾಗಲ್ಲ, ಅವತ್ತ ಪರಿಸ್ಥಿತಿಲಿ ಬಂದು ಮಾತಾಡ್ಸಿದ್ರೆ ನನಗೆ ಭಯ ಆಗಲ್ವೇನೆ? ಬುದ್ಧಿ ಜಾಸ್ತಿ ಇರೋರ್ಗದು ಅರ್ಥ ಆಗ್ಬೇಕಿತ್ತು ಅಲ್ವಾ? ಐ ಆಮ್ ಸಾರಿ.
ಇಷ್ಟದಾಗ್ಲೇ ಬರ್ಬೇಕಿತ್ತಲ್ಲ. ನಮಗೆ ನಾವಿಟ್ಕೊಂಡ್ರೆ ಹೆಸರು ಚಾರ್ಲಿ. ಇವ್ರಿಗೆ ಇವ್ರ ಅಪ್ಪ ಅಮ್ಮನ ಹೆಸರಿಟ್ಟಿಲ್ಲ ಅನ್ಸುತ್ತೆ. ಮೂಕ ಹಕ್ಕಿ ಗೂಡ್ ಸೇರ್ಕೊಂಡು ಪರವಾಗಿಲ್ಲ ರೀ. ಏನ್ ಸರ್ ಇವತ್ತಿಲ್ ಫೋಟೋ ತೆಗಿತಾ ಇದ್ದೀರಾ? ನಮ್ಗೆ ಬಾರ್ಡರ್ ಬೌಂಡ್ರಿ ಯಾವ್ದು ಇಲ್ಲ. ಕಣ್ಣು ಇಷ್ಟಪಟ್ಟು ಮನ್ಸ್ ತೆಗಿ ಮಗನೇ ಅಂದ್ರೆ ನಾವು ಪಾತಾಳ ಕ್ಯಾಮ್ರಾ ಹಿಡ್ಕೋ ರೆಡಿ. ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮಷ್ಟು ಒಳ್ಳೆಯವರು ಇನ್ನೂ ಇದಾರಲ್ಲ ಅಂತ ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಆದ್ರೂ ನಿಮ್ಮನ್ನ ಫ್ರೆಂಡ್ ಮಾಡ್ಕೋಬೇಕು ಅನಿಸ್ತಿದೆ. ಅಂತೂ ಫ್ರೆಂಡ್ ಅಂದ್ರಲ್ಲ, ನಿಮ್ ಊರ್ನೆಲ್ಲ ತೋರ್ಸಲ್ವೇನ್ರಿ ನಮ್ಗೆ? ಅದಕ್ಕೇನಂತೆ, ಬನ್ನಿ. ಹೌದು, ನಿಮ್ ಊರಲ್ಲಿ ಏನ್ರಿ ಸ್ಪೆಷಲ್? ಅಯ್ಯೋ, ಅದೆಲ್ಲ ಹೇಳೋದಕ್ಕೆ ಒಂದಿನ ಬೇಕು. ನಾನು ಒಂದೇ ಒಂದ್ ಸೆಕೆಂಡ್ ಹೇಳ್ಬಿಡ್ಲ? ಏನು ನೀವು ಸುಳ್ಳು. ಹೌದು, ನೀವೀತರ ಕ್ಯಾಮ್ರಾ ತಗೊಂಡು ಊರೂರು ಸುತ್ತಿರಲ್ವಾ, ಕಷ್ಟ ಅನ್ಸಲ್ವಾ? ನಾವು ಚೈನಾ ಮೊಬೈಲ್ ಚಾರ್ಜರ್ ಇದ್ದಂಗೆ ಎಲ್ಲಾ ಮೊಬೈಲ್ಗೂ ಅಡ್ಜಸ್ಟ್ ಆಗ್ತಿದೆ. ಎಂತ ಮುದ್ದಾದ ಕನಸು. ಈ ಕನಸನ್ನ ನಾನು ಪ್ರೀತಿಸಲೆ, ನನ್ನ ಇಡೀ ಬದುಕನ್ನ ಈ ಕನಸಿನ ಜೊತೆಯಲ್ಲೇ ಕಳೆಯಲೆ. ಇದೇ ನಾ ನಿಜವಾದ ಪ್ರೀತಿ. ಹೌದು, ಈ ಕ್ಷಣದಿಂದ ನನ್ನ ಜೀವ ಜೀವನ ಎಲ್ಲವೂ ಇವಳಿಗೆ ಮುಡಿಪು. ಯಾರೋಗಿಚ್ಚಿದಂತ ಹಾಡು ಬೇಡ ಎಂದು ನಾನೇ ಹೆಕ್ಕಿ ತಂದ ಹಾಡು ಕೇಳು ಬಂದು ಏನೇನು ಹೇಳುವಂತ ಕವಿಯೇನು ಅಲ್ಲ ನಾನು ಅನಿಸೋದು ಒಂದ ಹಾಗೆ ನಿಂಗೀಗ ಹೇಳಲೇನು ನೀನೇ ನಿಜದಲ್ಲಿ ನನ್ನ ಜೀವ ಗೀಚಿದಂತ ಹಾಡು ಬೇಡ ಎಂದು ನಾನೇ ಹೆಕ್ಕಿ ತಂದ ಹಾಡು ಕೇಳು ಬಂದು ಬರೆದಷ್ಟು ಇನ್ನೂ ಇದೆ ತೆರೆದಷ್ಟು ಇನ್ನೂ ಇದೆ ಎದೆ ತುಂಬಿ ಬಂದ ಭಾವನೆ ಇಳಿದಂತೆ ತಾರಾಗಣ ಭುವಿಯಲೆ ನಂಗೀ ಕ್ಷಣ ಬರುವಾಗ ನೀನು ಮೆಲ್ಲನೆ ಚಿತ್ತಾರವಾದೆ ನೀನು
ಖಾಲಿ ಹಾಳೆ ನಿನಗಾಗೆ ಇನ್ನು ಮುಂದೆ ನನ್ನೆಲ್ಲ ನಾಳೆ ನಿಧಿಯನು ಕಣ್ಮುಂದೆ ಕಂಡು ಖುಷಿಯಲ್ಲಿ ಆತಂಕಗೊಂಡು ಬಡವನು ದಂಗಾಗಿ ನಿಂತಂತಿದೆ ದೇಶಕ್ಕೆ ನನ್ನ ಜೀವ ಈ ಪಾದಕ್ಕೆ ಇಡಬಲ್ಲೆ ಮಾತೆ ಆಡದೆ ನಡೆವಾಗ ನಿನ್ನೊಂದಿಗೆ ಅತಿಯಾದ ಸಂತೋಷಕ್ಕೆ ಹೃದಯ ನಿಲ್ಲೋ ಆಗಿದೆ ನಿನ್ನ ಪ್ರೀತಿಯಿಂದಾದ ಪರಿಣಾಮ ನೋಡು ಪರದೇಸಿಯಾಗಿ ಹೋದ ಪರಮಾತ್ಮ ಇಂದು ಕನಸಿನ ಸಾಕಾರದಂತೆ ಒಲವಿನ ಆಕಾರದಂತೆ ಎದುರಲಿ ನೀ ಬಂದು ನಿಂತಂತಿದೆ ಎಷ್ಟು ಸೂಪರ್ ಆಗಿದೆ ಅಲ್ಲ ಊರಿ ಸ್ವಲ್ಪ ಜೀರಿಗೆ ಕಮ್ಮಿ ಆಯ್ತು ಇಲ್ದ್ರೆ ಸಖತ್ ಆಗಿರೋದು ನಾನು ಸನ್ಸೆಟ್ ಬಗ್ಗೆ ಮಾತಾಡ್ತಿರೋದು ನಾನು ಇಪ್ಪಟ್ ಬಗ್ಗೆ ಹೇಳಿದೆ ಅದೇನ್ರಿ ಸನ್ಸೆಟ್ ಯಾವಾಗಲೂ ಒಂದೇ ತರ ಇರುತ್ತೆ ಅದಲ್ಲೇನಪ್ಪ ಸ್ಪೆಷಲ್ ನಂಗೆ ಅವ್ನು ಕಂಡ್ರೆ ತುಂಬಾ ಇಷ್ಟ ಯಾರನ್ನ ಸೂರ್ಯನ ನಿಮ್ಮ ಊರವ್ರಿಗೇನ್ರಿ ಪ್ರಾಬ್ಲಮ್ ಮಂಚ ಮನುಷ್ಯನ್ನೇ ಇಷ್ಟಪಡೋದಿಲ್ವಾ ಅವನ್ ಯಾವನೋ ಬೆಟನ್ ಮದುವೆ ಆಗಿದ್ದೀನಿ ಅಂತಾನೆ ನೀವು ನೋಡಿದ್ರೆ ಸೂರ್ಯ ಇಷ್ಟ ಅಂತೀರ ಸರ್ವಂ ಡೋಲಾಯ ಮಯಂ ನಾನು ಸನ್ಸೆಟ್ ನೋಡಿದಾಗ್ಲೆಲ್ಲ ಅದ್ರ ಬಗ್ಗೆ ಫಿಲಾಸಫಿ ಮಾತಾಡ್ಬೇಕನ್ಸುತ್ತೆ ನಮಗೂ ಅನ್ಸುತ್ತೆ ಆದ್ರೆ ಸ್ವಲ್ಪ ರಾತ್ರಿ ಆದ್ಮೇಲೆ ನೀವು ಶುರು ಹಚ್ಕೊಳ್ಳಿ ಸೂರ್ಯ ಮುಳುಗೋ ಈ 10 ನಿಮಿಷದಲ್ಲಿ ಎಷ್ಟೊಂದು ಬದಲಾವಣೆಗಳು ಕಾಣ್ತಾವಲ್ಲ ಬೆಳಕು ತಿಳಿ ಬೆಳಕು ಕತ್ಲು ಎಲ್ಲ ಕಂಡುಬಿಡುತ್ತೆ ನಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸು ಅಷ್ಟೇ ಬೇಗ ಕಳೆದು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಲೋ ಮೇಡಮ್ ಇರೋದೊಬ್ಬ ಸೂರ್ಯ ಅವ್ನು ನಿಮ್ಮ ಸರ್ವಿಸ್ ಬಂದ್ಬಿಟ್ರೆ ವರ್ಲ್ಡ್ ಗತಿ ಏನ್ರಿ ಅಂದ್ರೆ ಸೂರ್ಯನ್ ತರನೇ ಒಬ್ಬ ಇವತ್ತೆಲ್ಲ ನಾಳೆ ನನ್ನ ಲೈಫಿಗೆ ಬಂದೇ ಬರ್ತಾನೆ ಅವಾಗ ನಾನು ಖುಷಿಯಾಗಿರ್ತೀನಿ ನಾಳೆ ಖುಷಿಯಾಗಿರ್ತೀನಿ ಅನ್ನೋನು ಯಾವತ್ತೂ ಖುಷಿಯಾಗಿರಲ್ಲ ಇವತ್ತಿಗೆ ಈ ಕ್ಷಣಕ್ಕೆ ಬದುಕಬೇಕು ಅದೆಲ್ಲ ಕೇಳೋಕ್ ಚಂದ ನಿಜವಾಗ್ಲೂ ನಡಿಬೇಕಲ್ಲ ಅಯ್ಯೋ ಯಾಕ್ರಿ ಯಾವಾಗ್ಲೂ ಏನೋ ಕಳ್ಕೊಂಡಿರಂಗ ಆಡ್ತೀರಾ ಅವಾಗ ಅವಾಗ ಒಳ್ಳೆ ಕನ್ಸು ಕಾಣ್ಬೇಕ್ರಿ ಕಾಣೋ ಕನ್ಸೆಲ್ಲ ನಿಜ ಆಗೋ ಹಾಗಿದ್ದಿದ್ರೆ ಪರವಾಗಿಲ್ಲ ಆಗ್ತಿರೋದ್ನ ಅನ್ಕೊಳ್ಳೋಕ್ಕಿಂತ ಸುಮ್ಮನಿರೋದೇ ವಾಸಿ ತಾನೆ ಈಗ ಸೂರ್ಯನೇ ನೋಡು ಅವನಿಂದಾನೇ ನಾವು ಬದುಕಿರೋದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ಆದರೂ ನಮ್ಮಿಂದ ಅವನು ಏನನ್ನು ಬಯಸಲ್ಲ ಅವನ ಪಾಡಿಗೆ ಅವನು ಬರ್ತಾನೆ ಇಡೀ ಜಗತ್ತನ್ನ ಬೆಳಗ್ತಾನೆ ಇನ್ನೇನು ನಮಗವನ ಮೇಲೆ ಪ್ರೀತಿ ಹುಟ್ಟಬೇಕು ಅಷ್ಟರಲ್ಲೇ ಹೊರಟೋಗ್ತಾನೆ ಹೊರಡೋ ಸೂರ್ಯನ ಯಾವತ್ತಾದರೂ ತಡೆಯೋ ಪ್ರಯತ್ನ ಮಾಡಿದ್ದೀರಾ ಅಲ್ಲ ರೀ ನಿಮ್ಮ ಕನ್ಸೇನ್ ಹೇಳ್ರಿ ಇನ್ನೊಂದಿನ ಹೇಳ್ತೀನಿ ಇನ್ನೊಂದಿನ ಬದುಕಕ್ಕೆ ರೀಸನ್ ಸಿಕ್ಕಂಗೆ ಆಯಿತು ಅಲ್ಲ ನಿಮ್ಮ ಸೂರ್ಯ ಇಳಿತಾವನೇ ನೋಡ್ಕೊಳ್ಳಿ ನೋಡಿ ನೋಡಿ ಏನೋ ಇಲ್ಲೆಲ್ಲ ಗಲೀಜ್ ಮಾಡ್ಕೊಂಡು ಟೈಮ್ ಆಯ್ತು ಹೋಗಿ ಮಲ್ಕೋಗೋ ಎಷ್ಟಾಯ್ತು ಟೈಮು ವಾಚ್ಮನ್ ಸಾಹೇಬ್ರೇ ವಾಚ್ ಕೇಳಿಲ್ಲ ಟೈಮ್ ಕೇಳಿದ್ದು ಜಗತ್ತೇ ಮಲ್ಕೊಳ ಸಮಯ ಆಯ್ತು ಹೋಗಿ ಮಲ್ಕೋ ಮಗ ನಂಗೆ ಇವತ್ತು ರಾತ್ರಿ ನಿದ್ದೆ ಬರಲ್ಲ ಯಾಕೋ ಮಗ ಏನೋ ಅನ್ಕೊಂಡಿದ್ದೆ ಅದಾಗ ಡೌಟ್ ಅಲ್ಲಿದೆ ಅನ್ಕೊಂಡಿದ್ಯಾ ತಾನೆ ಒಳ್ಳೇದಾಗುತ್ತೆ ಹೋಗೋ ಒಳ್ಳೆ ಹುಚ್ಚುಡ್ಗ ಕೇಳ್ಸಕ್ಕೆ ಕೇಳ್ಬೋದು
ಯಾಕೆ ಇಷ್ಟಲ್ಲಾಗಿದ್ಯಾ? ಏನೋ ಯೋಚನೆ ಮಾಡ್ತಾ ಇದ್ದೆ. ನಂಗೂ ಹೇಳು ಪ್ಲೀಸ್ ಪ್ಲೀಸ್. ಈ ವರ್ಷ ಎಲೆಕ್ಷನ್ ನಿಂತ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ದೇವ್ರಾಣಿಗೂ ಸೋತ ಹೋಗ್ತೀಯ ನೀನು. ಗೊತ್ತಿರೋದೆ, ಆದ್ರೂ ನಮ್ದು ಈ ಬೆಟ್ಟಕ್ಕೆ ಹಗ್ಗ ಹಾಕಿಳಿಯೋ ನಕ್ಷತ್ರ. ಬಂದ್ರ ಬೆಟ್ಟ, ಹೋದ್ರ ಬಾಯ್ ಬಾಯ್ ಟಾಟ. ನೀ ನನ್ನ ಹತ್ರ ಏನೋ ಮುಚ್ಚಿರ್ತಿದ್ಯಾ ಅನ್ಸುತ್ತೆ. ಈ ಮುಚ್ಚಿಡೋದು ಬಚ್ಚಿಡೋದು ನಿಮ್ ಡಿಪಾರ್ಟ್ಮೆಂಟ್, ನಮ್ದು ಯಾವಾಗ್ಲೂ ಓಪನ್ ಏರ್ ಥಿಯೇಟರ್. ಹೇಳಲ್ವಾ ನಂಗೆ? ವಾಪಸ್ ಊರ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಬರೋದು ಗೊತ್ತಿಲ್ಲ. ಹೌದು, ಯಾಕೆ ಬರ್ಬೇಕು? ನಾನು ನೋಡೋಕೆ, ನನ್ನ ಜೊತೆ ಮಾತಾಡಕ್ಕೆ. ನಿಂದು ಒಳ್ಳೆ ಫೋಟೋ ತಗೊಂಡ್ಬಿಡ್ತೀನಿ, ನೆನ್ಪಾದಾಗ್ಲೆಲ್ಲ ನೋಡ್ಕೋತೀನಿ. ಫೋಟೋ ಮಾತಾಡತ್ತಾ? ಫೋಟೋನ ಮಾತಾಡ್ಸೋದು ನಮ್ಗೆ ಗೊತ್ತು, ನಾವು ಮಾತಾಡ್ಸ್ಕೋತೀವಿ. ಹುಚ್ಚ ನೀನು. ಈಗಲಾದ್ರೂ ಗೊತ್ತಾಯ್ತಲ್ಲ. ಥ್ಯಾಂಕ್ ಗಾಡ್. ತುಂಬಾ ಕೋಪ ಬರ್ತಾ ಇದೆಯಲ್ಲ. ನನ್ ಕೋಪ ನೀ ಇನ್ನು ನೋಡಿಲ್ಲ. ಹೌದಾ? ಕೂತ್ಕೋ. ನಮ್ ಬ್ರಾಂಡ್ ಚಿತ್ರಾನ್ನ, ನಿನಗೂ ಅದನ್ನ ಹೇಳ್ತೀನಿ, ಬಾ ಕೂತ್ಕೋ. ಎರಡು ಚಿತ್ರಾನ್ನ. ನಿಮ್ಮ ಅಪ್ಪನ ಮನುಷ್ಯ ಅಂತ ಯಾರು ಎಂದರು? ಮಾತಾದ್ರೆ ಕೆಟ್ಟದನ್ನ ಮಾಡ್ತಾನಲ್ಲ, ಉಗ್ದು ಬುದ್ಧಿ ಹೇಳೋರು ಯಾರಿಲ್ವಾ ಅಂತ. ಚಿತ್ರಾನ್ನ ತಕ್ಕಳ್ಳಿ. ನಾನು ಚಿಕ್ಕವಳಿರುವಾಗ್ಲೇ ನಮ್ಮಅಮ್ಮ ತೀರ್ಕೊಂಡ್ರು. ಆಮೇಲೆ ನಮ್ಮಅಪ್ಪ ಯಾರನ್ನೋ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರು. ಪಾಪ ಚಿಕ್ಕಮ್ಮ ತುಂಬ ಒಳ್ಳೆಯವಳು, ನನ್ನ ಸ್ವಂತ ಮಗಳ ಥರಾನೇ ನೋಡ್ಕೋತಿದ್ಲು. ಅಪ್ಪನೇ ಸರಿ ಇಲ್ಲ, ಬೆಳೆ ಮಧ್ಯ ಗಾಂಜಾ ಬೆಳೀತಾರೆ, ಅದನ್ನು ತಗೊಂಡು ಹೋಗೋಕೆ ಒಬ್ಬ ಸಿಟಿಯಿಂದ ರಾಘವ ಅನ್ನೋನ್ ಬರ್ತಾನೆ. ಹಲೋ, ನೀನಂದ್ರೆ ನನಗೆ ಇಷ್ಟ. ಅವನ ಜೊತೆ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದ. ನಾಳೆ ನಿನ್ನ ಮದುವೆ ಆಗೋನು, ಎಲ್ ಬೇಕಾದ್ರೂ ಮುಟ್ತೀನಿ. ಆ ಕಡೆಯಿಂದ ಅಪ್ಪ, ಈ ರಾಘವ, ಊರಲ್ಲಿರೋ ಎಲ್ಲಾ ಗಂಡಸರು, ಛಿ. ಅದಕ್ಕೆ ನಾನು ಯಾರನ್ನು ನಂಬ್ತಾನೆ ಇರಲಿಲ್ಲ. ಹೀಗಿದ್ದಾಗ ನೀನ್ ನನ್ನ ಲೈಫಲ್ಲಿ ಬಂದೆ, ನಿನ್ನ ನಂಬದೇ ಇರೋಕ್ ಆಗ್ಲೇ ಇಲ್ಲ. ಇನ್ಮೇಲೆ ಎಲ್ಲ ನೀನೆ. ಹೋಗ್ಲಿ ಬಿಡಪ್ಪ, ನೀವು ತುಂಬಾ ಹೋಗ್ತೀರ ನನ್ನ. ನಿಮ್ಮೂರಲ್ಲೇ ಹೆಂಗೆ ಅಂದ್ರೆ ನಮ್ಮೂರಲ್ಲಿ ಕೇಳ್ಬೇಕಾ? ಇಲ್ಲಿ ಬರೀ ತಟ್ಟಿ ಅಷ್ಟೇ, ಅಲ್ಲಿ ಫುಲ್ ಬಟ್ಲೆ ಐತೆ, ತಿನ್ನಿ ನೀವು.
ಸ್ವಾಹಾ, ಓಂ ಅಗ್ನಿಯೇ ಸ್ವಾಹಾ, ಓಂ ವಾಯುವೇ. ಮುಹೂರ್ತ ಬೀರೋಗ್ತಿದೆ ಸೋಮೇರಿಗಳ, ಎಲ್ಲದಕ್ಕೂ ನಾನು ಒಬ್ಬನೇ ಒದ್ದಾಡ್ಬೇಕು. ಯುವರ್ ಆನರ್, ಚೆಲುವ ನಾರಾಯಣ ಸ್ವಾಮಿ ಎಂಬ ಈ ವ್ಯಕ್ತಿಯು ಏನೂ ಅರಿಯದ ಅಪ್ರಾಪ್ತ ಬಾಲಕಿಯನ್ನು ತನ್ನ ಮೋಸದ ಮಾತುಗಳಿಂದ ಯಾಮಾರಿಸಿ ಅಪಹರಿಸಿಕೊಂಡು ಬಂದಿದ್ದಾನೆ. ಅಜ್ಜಿ, ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಮೊದಲನೇ ಸಲ ಮನೆಗೆ ಬರ್ತಿದ್ಯಾ? ಬಲ್ಗಾಲಿಟ್ಟು ಒಳಗಡೆ ಬಾಮ. ಅದನ್ನೆಲ್ಲ ನೋಡಿ ನನಗೆ ಸಾಕು, ಸಾಕಾಗಿತ್ತು. ಇನ್ಮೇಲೆ ಹೇಗೋ ಏನೋ. ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದಿರೋ ನಾನು ಒಪ್ಕೋತೀನಿ, ನನ್ನ ನಂಬು. ಆದ್ರೆ ಅವ್ರು ಮತ್ತೆ ಬಂದು ನಮಗೆ ತೊಂದರೆ ಕೊಡಲ್ಲ ಅಲ್ವಾ? ಯಾಕೆ ಹೆದರ್ತೀಯ? ದೇವರಿನ ಅಷ್ಟು ಕೆಟ್ಟನಾಗಿಲ್ಲ, ಎಲ್ಲ ಕೊನೆ ದಾರಿ ತೋರಿಸ್ತಾನೆ. ಇದ್ರಲ್ಲಿ ನಂದೇನಿದೆ ರೀ? ಇದೆಲ್ಲ ನಿಮ್ಮಂತ ಒಳ್ಳೆ ಆಫೀಸರ್ಗಳ ಶ್ರಮ ಅಷ್ಟೇ. ಇಂಥ ಕೊಚ್ಚೆ ಮೋರಿ ಇಲ್ಲದೆ ಇರೋ ಸ್ವಚ್ಛವಾದ ಸಿಟಿ ಬೇಕು ಅಷ್ಟೇ. ಮುಚ್ಕೊಂಡಿದ್ದಿದ್ರೆ ನಿನಗೆ ಈ ಗತಿ ಬರ್ತಾ ಇರಲಿಲ್ಲ. ನಮಸ್ತೆ. ಇಷ್ಟು ದಿನ ಪ್ರೊಫೆಷನಲ್ ಆಗಿದ್ದಿದ್ದು ಇನ್ ಮುಂದೆ ಪರ್ಸನಲ್ ಆಗುತ್ತೆ. ನೋಡ್ತಾ ಇರಿ ಏನೇನಾಗುತ್ತೆ ಅಂತ. ನಡೆಯೋ. ಇಟ್ ಇಸ್ ಟೂ ಮಚ್, ಇಟ್ ಇಸ್ ಟೂ ಲೇಟ್. ಈ ಒಟ್ಟಾದಲ್ಲೊಬ್ಬ ಮುದುಕ, ಒಬ್ಬ ಹಿರಿಯ ಇದ್ದಾನೆ ಅಂತ ಅಯ್ಯ ಬೇಡವಾ? ಪೆಡ್ಸಾದವನು ರಾತ್ರಿ 12 ಗಂಟೆ ಆದ್ರೂ ಮನೆಗೆ ಬರ್ಲಿಲ್ಲ ಅಂದ್ಮೇಲೆ ಏನ್ ಅರ್ಥ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದು ದಿನ ಹಣೆ ಬರಹತಾನೆ. ಐನು ಇನ್ ಕೇಸ್ ನಾನು ಈ ಮನೇಲಿ ಇಳಿದಿದ್ರೆ ನಿಮ್ಮಿಬ್ರ ಗತಿ ಏನು? ವಾಟ್ ಹ್ಯಾಪನ್ಸ್, ಏನಾಗ್ತಿತ್ತು? ಅರೆ ಹೋಗಯ್ಯ ಮಧುಬಲ, ಬೆಚ್ಚು ಬಲ್ಕೊಂಡು ಕೆಟ್ಟ ಕೆಟ್ಟ ಕನ್ಸು ಕಾಣದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಇವತ್ತು ಕುಡ್ಕೊಂಡ್ ಬಂದಿದ್ಯಾ? ಓ, ಇದ್ರಲ್ಲಿ ಏನಪ್ಪ ಹೊಸ ಅದು? ಓ ಓ ಓ, ನಿನ್ನ ಬಿಟ್ಟು ಕುಡ್ದೆ ಅಂತ ಬೇಜಾರಾ? ತಪ್ಪಾಯ್ತು, ನಾಳೆ ಇಬ್ರು ಒಟ್ಟಿಗೆ ಕೊಡಿಣ, ಓಕೆನಾ? ಇಲ್ಲಿ ಕೇಳು, ಹೆಚ್ಚಿಗೆ ಬೆಣ್ಣೆ ಹಚ್ಚಬೇಡ. ನೋಡು, ಇಷ್ಟು ದಿವಸ ನೀನ್ ಹೇಗಿದ್ಯೋ ಏನು, ಇನ್ಮೇಲೆ ಜವಾಬ್ದಾರಿ ಬಂದಿದೆ. ಬಿ ಸೀರಿಯಸ್, ಕೊಟ್ಟ ಮಾತನ್ನ ಮರಿಬಾರ್ದು. ಫುಲ್ ಬಾಟ್ಲು ತಂದು ಬಿಡ್ಬೇಕು. ಹಾಯ್ ಸುಗರು. ಓಹ್, ಫ್ಯಾಮಿಲಿ ಡ್ರಾಮಾ, ಕೈಯಾರೆ ತಿನ್ಸಿ ವಿಕೆಟ್ ಬಿಡ್ಸೋ ಪ್ರೋಗ್ರಾಮ, ಕಿಲಾಡಿ ನೀನು. ಲೇ ಬಾಟ್ಲಿ, ನನ್ ಮಗನೇ, ಯಾಕೋ ಹೀಗ್ ದಿನ ಕುಡ್ದು ಕುಡ್ದು ಸಾಯ್ತೀಯಾ? ಓ, ಕುಡ್ಕಲ ಸತ್ತೋಯ್ತಾರ? ಕಮ್ ಆನ್ ಟೆಲ್ ಮೀ, ಕುಡುಕ್ರಲ್ಲ ಸಾಯ್ತಾರಾ? ಲೇ, ಸುಮ್ನೆ ತೆಪ್ಪಗ್ ಬಿದ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಆಚೆ ದಬ್ಬಿಡ್ತೀನಿ ಅಷ್ಟೇ. ಓ ಹಲೋ, ಆಚೆ ದಬ್ಬಂತದ್ ಏನಪ್ಪ ಹೇಳ್ದೆ ನನೀಗ? ನೋಡ್ನಂಗ್ ಉತ್ತರ ಕೊಡೀಗ. ಬಾಮ್ಮ ನೀನು, ಕುಡುಕ್ರಲ್ಲ ಸದೋಯ್ತಾರ? ಹಲೋ, ತೋತ್ವಾಗಪ್ಪ, ಹೆಂಗಸರೆಲ್ಲ ಕುಡಿಯಕ್ ಸ್ಟಾರ್ಟ್ ಮಾಡ್ಬೇಕು, ಗಂಡಸರು ಬೆಲೆಲ್ದಂಗ ಆಗೋಯ್ತು. ಇಷ್ಟೊತ್ತು ನೀನೇ ಆಡ್ತಿದ್ದ? ಹಾ, ಯಾಕೆ? ಚೆನ್ನಾಗ್ ಆಡ್ತೀಗಾಯ್ತ್ರಿ, ನಾ ಎಲ್ಲ ಕನ್ಸು ಕಾಣ್ತಿದ್ದೆ ಅನ್ಕೊಂಡೆ. ನೀನ್ ಕನಸ್ ಬೇರೆ ಕಾಣ್ತೀಯಾ? ಯಾಕೆ, ನಾ ಕನ್ಸು ಕಾಣ್ಬಾರ್ದ? ಹಾಗಲ್ಲ, ಅದ್ ಬರೀ ನಮ್ಮಂತ ನತದೃಷ್ಟ ಕೆಲ್ಸ ಅಷ್ಟೇ. ಗಾಯತ್ರಿ, ನಾ ಒಂಥರ ಎಲ್ಲ ಇದ್ದು ಏನಿಲ್ದಿರ ತರ ಬದುಕ್ತಾ ಇದ್ದೀನಿ. ನನಗೂ ಎಲ್ರು ಹಾಗೆ ಬೆಳಬೆಳಗ್ಗೆ ನನ್ನ ಹೆಂಡತಿನ ಸುಪ್ರಭಾತ ಆಡ್ಬೇಕು, ಮನೆ ತುಂಬ ಮಕ್ಕಳು ಆಟ ಆಡ್ತಾ ಇರ್ಬೇಕು, ಫ್ಯಾಮಿಲಿ ಜೊತೆ ಲಾಂಗ್ ಡ್ರೈವ್, ಪಾರ್ಕು, ಸಿನಿಮಾ ಅಂತೆಲ್ಲ ಹೋಗ್ಬೇಕು ಅಂತ ಆಸೆ ಇದೆ. ಎಲ್ಲರ ಮನೇಲೂ ನಡೆಯೋ ಮಾಮೂಲಿ ವಿಷಯ ತಾನೇ ಇದು? ನನಗೆ ಮನೆ ಅಂತಿದ್ರೆ ತಾನೆ. ಮತ್ತೆ ಇದೇನಪ್ಪ ಹಾಗಾದ್ರೆ? ಇವೆಲ್ಲ ಬರೀ ಗೋಡೆಗಳಿಗಾಯ್ತ್ರಿ, ನನ್ನ ಪ್ರಕಾರ ಮನೆಗೆ ಬೇರೆ ನಡ್ತಾ ಇದೆ. ಇಷ್ಟಪಟ್ಟು ಒಂದು ಮದ್ವೆ ಆಗ್ಬಿಡು, ಆಗ ಈ ಗೋಡೆಗಳಿಗೂ ಜೀವ ಬಂದು ಇದು ಒಂದ್ ಮನೆ ಅಂತ ಆಗುತ್ತೆ. ಹಲೋ, ನಾವಿಷ್ಟಪಡಕ್ ರೆಡಿ, ನಮ್ಮನ್ನ ಇಷ್ಟಪಡೋರು ಬೇಕಲ್ಲ. ದೇವ್ರೆ,
ನಿನ್ನಂತ ಹುಡುಗ ಸಿಗ್ತಾನೆ ಅಂದ್ರೆ ಆ ಹುಡುಗಿ ಸಾವಿರ ಜನ್ಮ ಪುಣ್ಯ ಮಾಡಿರ್ಬೇಕು. ಯಾರಿಗ್ ಗೊತ್ತು, ಅವಳ ಪಕ್ಕದಲ್ಲೇ ಇದ್ರು ನೀನ್ ಸರಿಯಾಗಿ ನೋಡಿರ್ತೀಯೋ ಇಲ್ವೋ. ದಟ್ಟ ನೀನು. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಏನ್ ಹೀರೋ ಇಷ್ಟ ದಿನ ಕಾಣ ಆಗ್ಬಿಟ್ಟಿದ್ದೆ? ನೀವೇನ್ರಿ ಇಲ್ಲಿ? ಈ ನಡುವೆ ದಿನ ನಿಮ್ ಮನೆ ಬಾಗ್ಲು ಬಂದ್ ತಟ್ಟೋದು ನಂಗೆ ಹೊಸ ಕೆಲ್ಸ ಆಗ್ಬಿಟ್ಟಿದೆ. ಹಳೆ ಕೆಲ್ಸ ಕಳ್ಕೊಂಡ್ರೇನ? ಹಲೋ, ಹಾಗೇನಿಲ್ಲ, ಥ್ಯಾಂಕ್ ಯು ಹೇಳ್ಬೇಕಿತ್ತು. ಯಾಕೋ ಒಂದಿಷ್ಟು ಸಾರಿಗಳಿಗೆ, ಪ್ಲೀಸ್ಗಳಿಗೆ, ಥ್ಯಾಂಕ್ ಯುಗಳಿಗೆ ಕಾರಣ ಕೇಳ್ಬಾರ್ದು. ವೇದಾಂತಿಗಳು, ನಿಮ್ಮಿಂದಾಗಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕನ್ಫ್ಯೂಸ್ ಆಗಬೇಡ. ಆಲ್ಮೆಕ್ಕೆ ಸಹಜನಾಬುಕ ಚಾಕಯಾಲಯ ಆಪುಕ ತುಮ್ತುಮೆ ಚಲ್ಲುಕೈ ಓ ಓ ಓ ಯುಪಿ ಚಲ್ಲುಕೈ. ಮಧುಬಲ ಇದೆಯಾ? ಫಸ್ಟ್ ಕ್ಲಾಸ್ ಸ್ವೀಟ್ 69. ಏನ್ ಸಮಾಚಾರ ಡಾರ್ಲಿಂಗ್? ಮೂರ್ ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಕೊಡಪ್ಪ. ನೋಡಯ್ಯ, ಇನ್ನು ಮೂರ್ ತಿಂಗಳು ನನ್ನ ಕೈಲಿ ಬಾಡಿಗೆ ಕೊಡಕ್ ಆಗಲ್ಲ. ನೀನು ಈ ಕಡೆ ಬರಲು ಬೇಡ. ಜಾಣ ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ, ನನ್ನ ಆಯ್ಸು ನಿನಗೆ. ಅಮ್ಮ ತಾಯಿ, ನಂಗೆ ಅದ್ಯಾವುದು ಬೇಡ, ಬಾಡಿಗೆ ಕಸ್ಕೊಡಮ್ಮ. ಅಲ್ವೋ, ನನ್ನ ಆಯುಷು ಆಶೀರ್ವಾದಕ್ಕಿಂತ ನಿನಗೆ ದುಡ್ಡೇ ಮುಖ್ಯನೇನು? ಅಯ್ಯೋ ಬಂಡ ಹಾಳಾಗೋಗು. ಆಕ್ಚುಲಿ ಇವತ್ತು ಈವ್ನಿಂಗ್ ಪೇಮೆಂಟ್ ಆಗುತ್ತೆ. ನೈಟು ನಾಟಿ ಕೋಳಿ ಸಾರು ಮಾಡಿರ್ತೀನಿ, ಊಟ ಮಾಡಿಕೊಂಡು ಬಾಡಿಗೆ ತಗೊಂಡು ಹೋಗಿ. ಓಕೆನಾ? ನೋಡೋ, ಈ ತಿಂಗಳು ನಿನ್ಗೆ ಯಾರು ಬಾಡಿಗೆ ಕೊಟ್ಟಿರಲ್ಲ ಅಂತ ನನಗೆ ಗೊತ್ತು. ಇದು ಇಟ್ಕೋ. ಬಿಡಕ ಆಮೇಲೆ ಇಸ್ಕೋತೀನಿ. ತಗೋ ಅಂದ್ರೆ ತಗೋಬೇಕಷ್ಟೇ. ಕೇಳಿಲ್ಲಿ, ಸ್ವಲ್ಪ ಕುಡಿಯೋ. ನಿನ್ನ ಮುಖದಲ್ಲಿ ಆ ಕಡೆ ಬಂದ್ರೆ ನೋಡ. ಬೇಡ ಮಧುಬಲ, ನನ್ನ ಲೈಫಲ್ಲಿ ಒಂದು ಹೆಣ್ಣು ಬಂದಿದೆ, ಇನ್ ಕಮ್ಮಿ ಕುಡಿಬೇಕು. ಹೆಣ್ಣ ನನ್ನ ಸರ್ವಿಸ್ ಅಲ್ಲಿ ಹೆಣ್ಣುಗಳೇ ಬಂದ್ ಹೋದ್ವು, ಆದ್ರೆ ನಾನು ಕುಡಿಯನ್ ಬಿಟ್ನ. ಏಯ್, ಹೆಚ್ಚೇ ಮಾತಾಡ್ಬೇಡ, ಕುಡಿಯೋ. ದಿನ ಕುಡಿದ್ರೆ ಕಿಡ್ನಿ ತೂತಾಯ್ತದೆ ಗೊತ್ತಾ? ಅಲ್ವೋ, ದಿನ ಹಾಕೊಳ್ಳೋ ಕಾಚಾನೂ ತೂತಾಗತ್ತೆ. ಹಾಗಂತ ಕಾಚ ಹಾಕೊಳ್ಳೋದ್ ಬಿಡ್ತೀವಾ? ನಿನ್ ತಲೆಯಲ್ಲಿ ಕೂದಲು ಕಮ್ಮಿ ಆದ್ರೂ ಬುದ್ಧಿ ಮಾತ್ರ ಹಂಗೆ ಐತೆ. ತುಂಟ ನೀನು ಮಧುಬಲ. ಇದೇ ಮೂಡಲ್ಲಿ ಗಾಯತ್ರಿನ್ ಪಟಾಯಿಸೋದ್ ಹೆಂಗೆ ಅಂತ ಹೇಳು. ಫಸ್ಟ್ ಕುಡಿಬೇಕು. ಬುದ್ಧಿ ಓಡಕ್ಕೆ, ಕೈಕಾಲ ಆಡಕ್ಕೆ, ಮೂಡ್ ಬರೋದಕ್ಕೆ ಕುಡಿಲೇಬೇಕು. ಹೇಳು, ಇನ್ನೂ ಹೇಳೋದಿದೆ ಹೇಳು. ಎಲ್ಲ ಹೇಳಿದೆ. ಹೆಚ್ಚಿಗೆ ಕುಡಿದ್ರೆ ಜ್ಞಾನ ತಪ್ಪತ್ತೆ ಅಂತ ಹೇಳಕ್ ಬಂದೆ ಅಷ್ಟ್ರಲ್ಲಿ. ಇವನು ಬಾಸ್ ಸ್ವಲ್ಪ ಆಚೆ ಹೋಗ್ತಿದ್ದಾರೆ, ಮನೆ ಕಡೆ ಹುಷಾರು. ಬರ್ತಾ ಒಂದು ಗುಡ್ ನ್ಯೂಸ್ ಜೊತೆ ಬರ್ತೀವಿ. ಏನ್ ಶುಗರ್ ಸಾಲ್ಟ್ ಕೈ ಹಿಡ್ಕೊ ಓಡಾಡ್ತಿದ್ರ ಅಂದ್ರೆ ಏನೋ ನಿನ್ ಮಾತಿನ ಅರ್ಥ? ಏನಿಲ್ಲ,
ಇಷ್ಟು ದಿವಸ ಒಬ್ಬಳೆ ಬರ್ತಿದ್ದೆ, ನನ್ನ ಜೊತೆಗೆ ಬಾಬಾ ಅಂತ ತಲೆ ತಿಂತಿದ್ದೆ, ಈ ಕಂಪ್ನಿ ಸಿಕ್ತಲ್ಲ ಅದಕ್ಕೆ ಹೇಳ್ದೆ. ಎಲ್ಲರೂ ನಿನಗೆ ಇರ್ತಾರೇನಾ? ಹಲೋ, ನಮ್ಮನ್ನ ಏನ್ ಅನ್ಕೊಂಡಿದ್ಯಾ? ನಮ್ದು ಒಂದೇ ಜೀವನ, ಒಂದೇ ಹುಡುಗಿ, ಒಂದೇ ಪ್ರೀತಿ, ಗೊತ್ತಾ? ಅವೆಲ್ಲ ನಿಂಗೆ ಗೊತ್ತಾಗಲ್ಲ. ಗಾಯತ್ರಿ, ಕಾಲೇಜ್ಗೆ ಫೀಸ್ ಕಟ್ಟಾಯ್ತಮ್ಮ. ಈ ಸೀತಾಲಕ್ಷ್ಮಿ ಅವ್ರ ಪಂಚಾಂಗ ನೋಡ್ಬಿಟ್ಟು ಯಾವತ್ತು ಅಂತಾರೋ ಅವತ್ತೋಗ ಜಾಯ್ನ್ ಆಗ್ಬಿಡಮ್ಮ. ಸರಿ, ಹಾಗೆ ಒಂದು ಹಾಸ್ಟೆಲ್ ನೋಡ್ಬಿಡು ಪ್ಲೀಸ್. ಹಾಸ್ಟೆಲ್ ಯಾಕಪ್ಪ, ನಮ್ಮನೇಲಿ ಇರ್ಬೋದಲ್ಲ. ನಂಗೂ ಅದೇ ಆಸೆ, ಆದ್ರೆ ನೋಡಿದವರೆಲ್ಲ ಏನಂತಾರೆ ಹೇಳು. ನನ್ನಿಂದಾಗಿ ನಿನ್ ಬಗ್ಗೆ ಮಾತಾಡೋದು ನಂಗ್ ಸರಿ ಅನ್ಸಲ್ಲ. ಯಾರು ಏನು ಮಾತಾಡಲ್ಲಪ್ಪ, ಅವಳು ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣೋ. ಹೇಗೋ ಇದೇ ಊರೆಲ್ಲ ಇರ್ತಾಳಲ್ಲ, ಬೇಕು ಅಂದಾಗ ನಾವಿಬ್ರು ಹೋಗಿ ನೋಡ್ಕೊಂಡು ಬಂದ್ರಾಯ್ತು. ಹಾಸ್ಟೆಲ್ ತಾನೆ, ನಾವು ವ್ಯವಸ್ಥೆ ಮಾಡ್ತೀವಿ. ಸರಿ ನಡೀ ಹೋಗೋಣ. ಹಲೋ, ಇದೇನು ಬಸ್ ಅನ್ಕೊಂಡ? ಆಟೋದಲ್ಲಿ ಬಾ, ತಗೊಳಮ್ಮ, ಬಟ್ಟೆ ತಂದಿದ್ದೀನಿ ತಗೋ. ಥ್ಯಾಂಕ್ ಯು. ಆಟೋ. ಹೀಗೆ ಗೊತ್ತು ಗುರಿ ಇಲ್ಲದೆ ಅಲಿತಾ ಇದ್ದ ನಮ್ಮ ನಾಯಕನ ಜೀವನಕ್ಕೆ ಒಂದು ಹುಡುಗಿ ಎಂಟ್ರಿ ಆದ್ಮೇಲೆ ಆಗಿರೋ ಬದಲಾವಣೆ ಇದು. ಇಲ್ಲಿ ನೋಡಿ, ಈ ಕಾಲದಲ್ಲೂ ಒಬ್ಬ ಹುಡುಗನ ಕಾಲಿಗೆ ನಮಿಸೋ ಇನ್ನೋಸೆಂಟ್ ಹುಡುಗಿರಿದಾರಾ ಅನ್ನೋ ಕನ್ಫ್ಯೂಷನ್ ಅಲ್ಲಿರೋ ಈ ಹುಡುಗ, ಒಂದು ಹುಡುಗಿ ಹತ್ರ ನಮಸ್ಕಾರ ಮಾಡಿಸ್ಕೊಳ್ಳೋಷ್ಟು ಇವನು ಒಳ್ಳೆಯವಣ ಎಂಬ ಭಾವದಲ್ಲಿರೋ ಈ ಹುಡುಗಿ, ಮತ್ತೆ ಇದ್ಯಾವುದರ ಪರಿವೆಯೇ ಇಲ್ಲದೆ ಯಥಾ ಪ್ರಕಾರ ತನ್ನ ಪಾಡಿಗೆ ಇನ್ನೊಬ್ಬರ ಸಂತೋಷದಲ್ಲಿಯೇ ತನ್ನ ಸಂತೋಷ ಕಾಣುತ್ತಿರುವ ನಮ್ಮ ಕಥಾನಾಯಕ, ಮುಂದೇನು? ದಂತದೊಂಬೆ ನಮಸ್ಕಾರ. ಅಗ್ಗಳ್ಳಪ್ಪ ನಮಸ್ಕಾರ ಹೇಳಿದ್ರು ವಾಪಸ್ ವಿಶ್ ಮಾಡಕ್ ಗೊತ್ತಿಲ್ಲ. ಇವ್ರಿಗೆಲ್ಲ ಕಾಲೇಜು, ಕಲರ್ ಬಟ್ಟೆ, ತುಟಿಗೆ ಲಿಪ್ಸ್ಟಿಕ್. ಹಲೋ, ನನ್ನ ಕಣ್ಣು ಮುಂದೆನೆ ನಿಮ್ಗಳು ಹುಚ್ಚಾಡ್ತಿಂದ ಒಂದ್ ಬ್ಯೂಟಿಫುಲ್ ಅಂಡ್ ಇನ್ನೋಸೆಂಟ್ ಗರ್ಲ್ ಮನಸ್ಸಿಗೆ ನೋವಾಕ್ ನಾನ್ ಬಿಡಲ್ಲ. 3 ಸೆಕೆಂಡ್ ಟೈಮ್ ಕೊಡ್ತೀನಿ, ಇಲ್ಲಿಂದ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಅಯ್ಯೋ, ಪ್ಲಾನ್ ಎಲ್ಲ ಉಲ್ಟಾಯ್ತಲ್ಲೋ. ಎಷ್ಟು ಗುದ್ರು ಬುದ್ಧಿ ಬರಲ್ಲ ಅಲ್ವಾ ನಿಮ್ಗೆ? ಏನು ಅನ್ಕೊಂಡಿದ್ದೀರಾ ಹುಡುಗಿರಂದ್ರೆ? ಹಲೋ, ಬೆಳಬೆಳಗ್ಗೆ ನಿನ್ ಮುಖ ನೋಡಿದ್ನಲ್ಲ. ಯಾಕಷ್ಟ್ ಭಯ ಪಡ್ತೀಯ? ನೀನ್ ಹೀಗೆ ಎಲ್ಲ ಸಹಿಸ್ಕೊತಾ ಹೋದ್ರೆ ಆ ನನ್ ಮಕ್ಕಳು ಮೈಮೇಲೆ ಹಾವ್ ಬಿಡಕ್ಕೂ ಹೆಸಲ್ಲ. ಬಿ ಬೋಲ್ಡ್. ಈಗ ನನ್ನೇ ನೋಡು, ಯಾವನ್ನಾದ್ರೂ ನನ್ನ ರೇಕ್ಸಕ್ ಬಂದ್ರೆ ತೆಗೆದ್ ಬಿಡ್ತೀನಿ ಒಂದು. ಸಾರಿ ಸಾರಿ ಸಾರಿ, ಲೆಟ್ಸ್ ಬಿ ಫ್ರೆಂಡ್ಸ್. ನಾನ್ ಪುನರ್ವಸು, ಐ ಮೀನ್ ಪೂರ್ವಿ. ನಾನ್ ಗಾಯತ್ರಿ. ಪೂರ್ವಿಗೆ ಅವಳ ಫ್ರೆಂಡ್ಸ್ ಬೇಜಾರಾಗೋದು ಬಿಲ್ಕುಲ್ ಇಷ್ಟ ಆಗಲ್ಲ. ಎಲ್ಲರೂ ಖುಷಿಯಾಗಿರ್ಬೇಕು. ಸೋ ಸ್ಮೈಲ್. ಅದ್ ಸರಿ, ಅವ ಚಾರ್ಲಿ ಕಲ್ಗೆ ಹಾಕ್ಬಿದ್ದೆ? ನನ್ಗೆಲ್ಲ ಅವನೇ. ಈಗ ಇವತ್ ನಾನ್ ಹೀಗಿದ್ದೀನಿ ಅಂದ್ರೆ ಅದಕ್ಕೆ ಅವನೇ ಕಾರಣ. ಹೌದು, ಅವನ್ ಹೇಗ್ ಗೊತ್ತು ನಿಂಗೆ? ಜಗತ್ತಲ್ಲೆಲ್ಲ ಒಳ್ಳೆ ಜನ ಇದ್ರು ನಾವು ಅವ್ರನ್ನ ಹುಡುಕೊಂಡೋಗಿ ಮೈಮೇಲೆ ಬಿದ್ದು ಫ್ರೆಂಡ್ ಮಾಡ್ಕೋತೀವಿ. ಮೂರು ಬಿಟ್ಟಿದ್ದೀನಿ ಅನ್ಕೊಂಡಿದ್ದೆ, ನಿಮ್ಮ ನೋಡಿದ್ಮೇಲೆ ಗೊತ್ತಾಯ್ತು ಒಂದ ಒಂದು ಕಲ್ ಬಾಕಿ ಇದೆ ಅಂತ. ಓಯ್ ಮಿಸ್ಟರ್ ನೌಟಂಕಿ, ಮತ್ತೆ ನಾಟಕನ? ಇಲ್ಲಪ್ಪ, ಸೀರಿಯಸ್ ಆಗಿ ಸಾರಿ ಕೇಳಕ್ ಬಂದಿದ್ದೀನಿ. ಇವತ್ತು ರ್ಯಾಕ್ ಸೆಟಪ್ ಮಾಡಿದ್ ನಾನೇ, ತಪ್ಪಾಯ್ತು, ಕ್ಷಮಿಸಿ. ಇಲ್ಲ ಅಂದ್ರೆ ಹೊಡ್ಕೊಂಡ್ಬಿಡಿ, ಹೊಡ್ಕೊಂತೀನಿ. ಒಂದೆಲ್ಲೋ ಸಾಲತ್ತೆ ನಿಮ್ಗೆ, ಎರಡರಲ್ಲೂ ಹೊಡ್ಕೋ, ಪಾಪಿ ಜೀವನ ಪಾವನ ಆಗ್ಬೋದೇನೋ. ಸಾರಿ ಕೇಳಿದ್ನಲ್ಲ. ಪರವಾಗಿಲ್ಲ ಬಿಡಿ, ಹಾಗಾದ್ರೆ ನನ್ನ ಫ್ರೆಂಡ್ ಮಾಡ್ಕೋಬಿಡಿ. ಹಲೋ, ಏನು ಒಬ್ರೆ ಕೂತಿದ್ದೀರಾ? ಪೂರ್ವಿನೂ ಬಂದಿಲ್ಲ. ಓ ಸೋ ಕೂಲ್, ನಾ ಜಾಯ್ನ್ ಆಗ್ಬೋದಾ? ಖಂಡಿತ, ಬೇಡ ಅನ್ನೋಕೆ ಇದು ನನ್ನ ಜಾಗ ಅಲ್ವಲ್ಲ. ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದೇ ಊರಲ್ಲಿ ಇದ್ದಾರಾ? ಇಲ್ಲ,
ನಂಗೆ ಯಾರೂ ಇಲ್ಲ. ಹೌ ಸಿಮಿಲರ್, ನನಗೂ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಅನಾಥ. ನಿಮಗೆ ಅಣ್ಣನಾದರೂ ಇದ್ದಾರೆ? ಅಣ್ಣನ? ನಂಗ? ಅವತ್ತು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರಲ್ಲ, ಅವ್ರು ನನ್ನ ಅಣ್ಣ ಅಲ್ಲ, ನನ್ನ ಫ್ರೆಂಡು. ಫ್ರೆಂಡ್ ಅಂದ್ರೆ? ಫ್ರೆಂಡ್ ಅಂದ್ರೆ ಫ್ರೆಂಡು. ಯಾಕೆ ಸುಮ್ಮನೆ ಕೇಳಿದೆ ಅಷ್ಟೆ. ಏನೋ ಮಾಡ್ತಾ ಇದೆಯಾ ಇಲ್ಲಿ? ಅದು ಒಬ್ರೇ ಇದ್ರಲ್ಲ, ನೀ ಬರೋವರೆಗೂ ಕಂಪ್ನಿ ಕೊಡೋಣ ಅಂತ ಸುಮ್ಮನೆ. ನಾನು ಬಂದಾಯ್ತಲ್ಲ, ಔಟ್. ಬೈ. ಬಾ. ಹಾಯ್ ಗಾಯತ್ರಿ. ಹಾಯ್. ಸಾರಿ ಲೇಟ್ ಆಯ್ತು ಬರೋದಕ್ಕೆ. ಹೇಗನ್ಸ್ತಾ ಇದೆ ಹೊಸ ಜಾಗ? ಓ, ಸೂಪರ್ ಆಗಿದೆ. ಮತ್ತೆ ಚಾರ್ಲಿ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ತಂತಾನೆ? ಇಲ್ಲ, ಮೋಸ್ಟ್ಲಿ ಬಿಸಿ ಇರಬೇಕು. ಸರಿ, ನಾನು ಬರಲ. ಇರು ಇರು, ಋಷಿ ಬರ್ತಾ ಇದ್ದಾನೆ, ನಿನ್ನ ಡ್ರಾಪ್ ಮಾಡಿ ಹೋಗಕ್ಕೆ ಕೇಳ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಬಾಯ್. ಬಾಯ್. ಎಕ್ಸ್ಕ್ಯೂಸ್ ಮೀ. ಹಲೋ ಮೇಡಮ್, ಬನ್ನಿ, ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್, ನಾನು ನಡ್ಕೊಂಡೇ ಹೋಗ್ತೀನಿ. ಹಲೋ, ಹಾಸ್ಟೆಲ್ಲು ತುಂಬಾ ದೂರ ಇದೆ, ನಡ್ಕೊಂಡು ಕಾಲ್ ಯಾಕೆ ನೋಯಿಸ್ಕೋತೀರಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಪ್ಲೀಸ್, ನೀವು ಹೋಗಿ. ಹಠ ಮಾಡಬೇಡಿ, ಬನ್ನಿರಿ. ಹಠ ಮಾಡ್ತಿರೋದು ನಾನಲ್ಲ, ನೀವು. ನೋಡ್ರಿ, ತೊಂದ್ರೆನ ತೊಂದ್ರೆ 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 ಅನ್ಕೊಂಡ್ರೆ ತೊಂದ್ರೆ ಆಗಿ ಉಳಿಯುತ್ತೆ. ತೊಂದ್ರೆ ತಗೊಳ್ದೆ, ನಂಬಿಕೆ ಕಳ್ಕೊಳ್ದೆ ಬನ್ನಿ ಕೂತ್ಕೊಳ್ಳಿ. ನೋಡಿ, ಸುತ್ತಮುತ್ತ ಕಾಡ್ ಬೇರೆ, ಕತ್ಲಾಗಿದೆ, ಪ್ರಾಣಿಗಳೆಲ್ಲ ನಿಮ್ಮನ್ ತಿಂದು ಬಿಟ್ರೆ ಈ ಋಷಿ ನಾಳೆ ಜನಗಳಿಗೆ ಏನ್ರಿ ಉತ್ತರ ಕೊಡ್ಬೇಕು? ಕರೆಕ್ಟ್ ತಾನೆ? ಕಮ್ 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 ಕಮ್, ಸಿಟ್ ಇನ್ ಸೇ. ಹಲೋ. ಹಾಯ್. ಹಾ, ಎಲ್ರಿ? ಗಾಯತ್ರಿ ಲೈಬ್ರರಿಗೆ ಹೋಗಿದ್ದಾಳೆ. ಲೈಬ್ರರಿಗಾ? ಅಲ್ಲಿಗೆ ಯಾಕ್ರಿ ಕಳಿಸ್ತೀರಾ? ಹೆಣ್ಮಕ್ಳು ಓದಾಳಾಗಲ್ವಾ? ಅಲ್ವಾ, ನಡೀರಿ, ಕಾಪಾಡೋಣ. ಹಲೋ. ಆಯ್ತು, ನಡೀರಿ. ಏನ್ರಿ ಇಷ್ಟೊಂದು ಅರ್ಜೆಂಟ್ ನಿಮ್ಗೆ? ಗಾಡಿ ನೋಡ್ತೀನಿ ಕುಟ್ಕೊಂಡ್ಬಿಟ್ರಲ್ಲ, ನಂದು ಗಾಡಿ ಅನ್ಕಂಡ್ರ ಇಲ್ಲ ಆಟ ಅನ್ಕಂಡ್ರ? ಏನೋ ಒಂದು, ಬೇಗ ಬೇಗ ಹೋಗಿ, ಕತ್ಲಾಗೋಕೆ ಮುಂಚೆ ಸಿಟಿ ಎಲ್ಲ ನೋಡ್ಬಿಡ್ಬೇಕು. ನಿಮ್ ಜೊತೆ ಏನಂದ್ರಿ? ಗಾಯತ್ರಿನ ಮೀಟ್ ಮಾಡ್ಬೇಕು, ಬೇಗ ಬೇಗ ಹೋಗಿ ಅಂದೆ. ನೀವಿರೋ ಅಲ್ಲ, ಐ ಮೀನ್ ನೀವ್ ಹೇಳಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದು ಗಾಯತ್ರಿ ಲೈಬ್ರರಿಗೆ. ನಮ್ಮ ಏರಿಯಾಗೆ ಯಾಕ್ರಿ ಕರ್ಕೊಂಡ್ ಬಂದ್ರಿ? ಅಲ್ಲೇ ಇರೋದು. ಟ್ವಿಸ್ಟ್ ಟ್ವಿಸ್ಟ್? ನನ್ನ ಪ್ರಾಣ ಹೋಯ್ತೈತೆ, ಟ್ವಿಸ್ಟ್ ಅಂತ ಟ್ವಿಸ್ಟ್. ಆಗಲ್ಲಪ್ಪ ನಂಗೆ, ಈಗ ಆಗಲ್ಲ, ಯಾವ್ದೋ ಜಾಗ ಸಿಕ್ತು. ಯಾಕೆ ಬಂದೇ ಇರೋ ನಿಮಿಷ ಪ್ರಳಯ ಆದ್ರೆ ಕಡೆ ತಿರುಗ್ಬಿಡಿ. ಮಾನ ಮರ್ಯಾದಿ ಇಲ್ವಾ ನಿಮ್ಗೆ? ಸಿಕ್ಕಾಪಟ್ಟೆ ಇತ್ತು, ಸಾಯೋವಾಗ ನಮ್ಮಪ್ಪ ಜೊತೆಲೆ ತಗೊಂಡೋಗ್ಬಿಟ್ರಪ್ಪ. ಹೀಗೆ ಕಣ್ಕಂಡು ಜಾಗದಲ್ಲಿ ಹೀಗೆಲ್ಲ ಮಾಡೋದು ನಿಮಗೆ ತಪ್ಪು ಅನ್ಸಲ್ವಾ? ಹಲೋ, ಅದೆಲ್ಲ ತಪ್ಪು. ಬೇಡ ಬೇಡ, ಬಗಿ ಬಗಿ ನೋಡ್ತಿದ್ದಲ್ಲ, ಅದು ತಪ್ಪು. ನಾವು ಗಂಡಸ್ರಿ, ಹುಲಿ ಸಿಂಹ ಇದ್ದಂಗೆ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ತೀವಿ. ಈಗ ಸಿಟಿ ಎಲ್ಲ ಗಲೀಜು ಮಾಡೋದು ಹುಲಿ ಸಿಂಹ ಅಲ್ಲ, ನಾಯಿಗಳು. ನಾವು ಒಂಥರ ನಾಯಿನೇ. ಈ ನಿಯತ್ಗೆ ನಾಯಿ ಓಪನಿಂಗ್ ಬ್ಯಾಟ್ಸ್ಮನ್ ಆದ್ರೆ ನಾವು ಒನ್ ಡೌನ್ ಬ್ಯಾಟ್ಸ್ಮನ್. ನಾಯಿ ನಿಯತ್ ನೋಡ್ತೀರಾ? ಹ್ಮ್, ಬನ್ನಿ. ನಮ್ಮ ನಿಯತ್ ಬಗ್ಗೆನೇ ಕೇಳಿದ್ರಲ್ಲ. ಅಯ್ಯೋ, ನೆಮ್ಮದಿದ ಪೂಜೆ ಅದಕ್ಕೆ ಒದ್ಲೇ ಈ ಫೋನು. ಯಾವ್ರಪ್ಪ? ಹಲೋ ಸರ್, ನಮಸ್ಕಾರ. ಹಾ, ಏನ್ ವಿಷಯ? ಈ ಚಾಮರಾಜಪೇಟೆಲಿ ನಿಮ್ದೊಂದು ಸೈಟ್ ಇದೆಯಲ್ಲ. ಓಹೋ, ಅರ್ಥಮೈಂದೇ ಬಿಡಪ್ಪ. ಈ ಮೊಬೈಲ್ ಕಂಪ್ನಿಯವರು, ಇನ್ಸೂರೆನ್ಸ್ ನವರು, ಬ್ಯಾಂಕ್ ನವರು ಒತ್ತಲ್ ದೊತ್ತಲ್ ಫೋನ್ ಮಾಡಿ ತಲೆ ತಿನ್ನೋರು. ನೀರು ರಿಯಲ್ ಎಸ್ಟೇಟ್ ಮಾಡು, ಇದೇ ಚಾಳಿ ಇಟ್ಕೊಂಡ್ಬಿಟ್ರ? ಹೇಳ ಮತ್ ಕೇಳಯ್ಯ, ಆ ಸೈಟ್ ಮೇಲೆ ಒಂದು ಬೋರ್ಡ್ ಇತ್ತು, ಅದ್ರಲ್ಲಿ ನಿಮ್ ನಂಬರ್ ಇತ್ತು. ಅಂಗಡಿನಲ್ಲಿ ಇಲಿ ಹೆಗ್ನ ಓಡಿಸಿ ಪೈಸೆ ಪೈಸೆ ಕಮಾಯಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ಬೆವರು ರಕ್ತ ಹರಿಸಿ ಸಂಪಾದನೆ ಮಾಡಿರೋ ಜಾಗ ಅದು. ಆ ನಿಮ್ಮ ಪವಿತ್ರವಾದ ರಕ್ತದ ಮೇಲೆ ನಾವು, ಸಾರಿ ನಾನು, ಕಂಡು ಕಾಣದೇನೋ ಒಂದೇ ಮಾಡ್ಬಿಟ್ಟೆ. ನನ್ನ ಬಂಗಾರದಂತ ಸೈಟ್ ಮೇಲೆ ಗಲೀಜ್ ಮಾಡಿದ್ದು ಅಲ್ದೆ ಫೋನ್ ಮಾಡಿ ಆ ವಿಷಯ ಹೇಳ್ತಾ ಇದ್ಯಾ? ಅಯ್ಯೋ ಸರ್, ಬಿಟ್ಟು ಏನಲ್ಲ, ನಿಮ್ ಬೋರ್ಡ್ ಕೆಳಗಡೆ 2 ರೂಪಾಯಿ ಕಾಯಿನ್ ಹಾಕ್ಬಿಟ್ಟಿದೀವಿ, ಬಂದಾಗ ತಗೊಂಡೋಗ್ಬಿಡಿ. ಯಾವ್ರೇ ದೊಡ್ಡಪ್ಪ ತೊ ವೆದವಾ ರೇ? ಹೆಂಗೆ ನಾವು
ಸೂಪರ್. ಅದ್ ಸರಿ, ನನ್ ನಿಯತ್ನ ನಿಮ್ಮ ಹತ್ರ ಟೆಸ್ಟ್ ಮಾಡ್ಕೊತಾ ಇದ್ದೀನಿ. ಏ ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ. ಓ, ನಮ್ ದೇವ್ರು ನಮ್ಗೆ ಕಾಯ್ತಾ ಇದೆ ಅಲ್ಲಿ. ನಾನು ಅದೇನೋ ನಿಯತ್ ಅಂದ್ರಲ್ಲ, ಆ ನಿಯತ್ ನಿಮ್ ಕಾಪಾಡ್ಲಿ, ನಾವು ಬರ್ತೀವಿ. ಡಯಟ್, ಡಯಟ್ ಮುಖ್ಯ ಮನ್ಸನಿಗೆ. ಸಮಯಕ್ಕೆ ತಕ್ಕಂಗೆ ಸಮತೋಲನ ಆಹಾರ. ಈ ಹುಡುಗಿರ್ ನಂಬ್ಕೊಂಡ್ರೆ ಟೈಮ್ ಟೈಮ್ಗೆ ತಿಂಡಿನೂ ಸಿಗಕ್ಕಿಲ್ಲ, ತೀರ್ಥನೂ ಸಿಗಕ್ಕಿಲ್ಲ. ಈಗ ಬಂತು ಪವರು. ಯಾವನಾರ ಬರ್ರಮ್ಮ ಬುಲ್ಡೆ ಬುಲ್ಡೆ ಬಿಚ್ಚಾಕ್ಬಿಡ್ತೀನಿ. ಯಾವಳವಳು? ಪೂರ್ವಿ, ಉತ್ತರಿ, ದಕ್ಷಿಣಿ, ಪಶ್ಚಿಮಿ ಆಗ್ತಾಗಿರ್ಬೇಕು. ರೇಷನ್ ಕಾರ್ಡ್ ತುಂಬ ಬರೀ ದಿಗ್ಗಳೆ. ಏ, ಪರಸ್ತ್ರೀ ವಿಷಯ ನಿಂಗೆ ಯಾಕಪ್ಪ? ನೋ 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 ನೋ. ಓ, ನಾರಿ, ಭಾರತೀಯ ನಾರಿ. ಏ, ಚಂದ್ರ ಲೋಕಕ್ಕೆ ಯಾಕಮ್ಮ ಬಂದೆ? ನಾನೇನು ಆಡ್ಕೊಳ್ತಾ ಇದ್ದಂಗಿತ್ತು? ಕೂಡಿದಾಗ ಹುಡುಗರು ಹುಡುಗಿರು ಆಡ್ಕೊಳ್ಳೋದ್ರಲ್ಲಿ ವಸ್ತೇನಮ್ಮ ಐತೆ. ಅದು ತಲತಲಾಂತರದಿಂದ ಬಂದ ಬಳುವಳಿ. ರೀ, ನೀವೇನೇ ಮಾಡಂಗಿದ್ರು ನನ್ ಮುಂದೆನೆ ಮಾಡ್ಬೇಕು, ನಂಗೆ ತುಂಬಾ ಖುಷಿ ಆಗುತ್ತೆ ಅವಾಗ. ಎಲ್ಲಾರು ನಿಮ್ ಮುಂದೆನೆ ಮಾಡ್ಬೇಕಾ? ತೂತು ಆಗಲ್ಲಪ್ಪ, ಹುಡುಗಿರು ಹಾಳಾಗ್ಬಿಟ್ಟವ್ರೆ. ಗಂಡು ಮಕ್ಕಳೆಲ್ಲ ಹುಷಾರಾಗಿರ್ರಪ್ಪ. ಎಸ್ ಎಸ್ ಮೀ, ಎಷ್ಟು ಮುದ್ದಾಗಿ ಮಾತಾಡ್ತೀಯಲ್ಲ ನೀನು. ಆಕ್ಚುಲಿ ಒಬ್ಬ ಗಂಡ್ಸು, ಯಂಗ್ ಗಂಡ್ಸು ಲೈಕ್ ಮೀ, ಮುದ್ದಾಗಿ ಮಾತಾಡೋದೇ ಕುಡ್ದಾಗ. ಬಟ್ ನೋ ಯೂಸ್ ಯಾ, ಈ ಹುಡುಗಿರು ಕುಡಿಬೇಡ ಅಂತಾರೆ, ಮುದ್ದಾಗಿ ಮಾತಾಡು ಅಂತಾರೆ. ರೀ, ನೀವ್ ಹೇಳ್ರಿ, ಕುಡಿದೆ ಹೆಂಗ್ರಿ ಮುದ್ದಾಗಿ ಮಾತಾಡೋದು? ಯು ಓನ್ಲಿ ಟೆಲ್ ಮೀ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ ಮುಖನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನಾನು ಗುರುರಾಜ್ ನಾಯ್ಡು, ನೀ ಕೂತ್ಕ ಹರಿಕತೆ ಕೇಳು. ಆಕ್ಚುಲಿ ಒಂದು ಹುಡುಗಿ ಹೊಗಳಿದಾಗ ನಾಲ್ಕು ಪೆಗ್ಗು ಜಾಸ್ತಿ ಕುಡಿದ್ರಷ್ಟು ಕೊಡುತ್ತೆ ಕಣ್ರಿ. ಅಯ್ಯೋ, ಸುಮ್ಮನಿರಕಾಯ್ತ್ರಿ. ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು, ಹಿಂಗೆಲ್ಲ ಮಾಡಬಾರ್ದು. ಅಯ್ಯೋ, ನಿನ್ ಜನ್ಮ ಕೈ. ಹಾಲು ಜೇನು ಒಂದಾತ ಹಾಕಿ. ನಾ ಸ್ವಲ್ಪ ಬಿಸಿ ಇದ್ದೀನಿ, ಏನಾದ್ರಿದ್ರೆ ಫೋನ್ ಮಾಡು. ಖರ್ಚಿಗೆ ಸ್ವಲ್ಪ ಕಾಸು ಇಟ್ಕೋ, ಹುಷಾರು. ಸರಿ, ನೀನು ಹುಷಾರು. ಓ, ಪಬ್ಬೇಶ್ವರಿ ಅವರು ಅಡ್ಡ ಬಿದ್ವಿ, ಚೆನ್ನಾಗಿದ್ದೀರಾ? ನಾವು ಯಾವಾಗಲೂ ಸೂಪರ್. ಅಲ್ಲ ಕಣ್ರಿ, ನಿನ್ನೆ ರಾತ್ರಿ ನಮ್ಮನ್ನ ಹಂಗೆ ಬಿಟ್ಟೋಗ್ಬಿಟ್ರಲ್ಲ, ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರ ಗತಿ ಏನಾಗಬೇಕು? ನಾನಿಲ್ವಾ ನೋಡ್ಕೊಳಕ್ಕೆ? ಯು ರಿಲ್ಯಾಕ್ಸ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ? ಖಂಡಿತ ಬೇಜಾರು ಮಾಡ್ಕೋತೀವಿ, ದಯವಿಟ್ಟು ಕೇಳ್ಬೇಡಿ ನೀವು. ಹೋಗ್ಲಿ ಪಾಪ, ಇವಳು ಹಾಸ್ಟೆಲ್ ಇದ್ದು ಇದ್ದು ಬೇಜಾರಾಗಿರ್ತಾಳೆ, ನಮ್ಮ ಫ್ಲಾಟಲ್ಲೇ ಕರ್ಕೊಂಡೋಗಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೆ. ಅಯ್ಯಯ್ಯೋ, ಲೋಕನೇ ಗೊತ್ತಿಲ್ದ್ರೆ ಹೆಣ್ಣಮ್ಮ ಅದು. ತಾವು ಬೇರೆ ಪ್ರಚಂಡ್ರು, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸಮಾಧಾನ, ನಾವಿಗೆ ತುಂಬಾನೇ ಒಳ್ಳೆಯವರಾಗಿದ್ದೀವಿ. ಕತ್ಲಾಗ್ತಿದ್ದಂಗೆ ಗೂಡ್ ಸೇರ್ಕೊಳ್ಳೋ ಹಕ್ಕಿ ಆಗಿದ್ದೀವಿ. ರೇಖಾಪಕ ಇಲ್ಲೋದ್ವ, ಲಾಂಡ್ರಿ ಕೊಟ್ಟಿದ್ದೀನಿ. ಈಗೇನು, ಕಳಿಸ್ತೀಯಾ ಕಳಿಸಲ್ವಾ? ಹೋಗ್ತೀಯಾ? ಎಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡಿದೆ. ಈಗ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಥ್ಯಾಂಕ್ಸ್. ಅದು ಇದೆ ಹೇಳ್ಬೇಕಾ? ಯಾರು ಯಾರಿಗೂ ಉಪಕಾರ ಮಾಡ್ತಿಲ್ಲ. ನಾನು ಸೆಲ್ಫಿಶೆ, ಒಂದ್ ಒಳ್ಳೆ ಹುಡುಗಿ ಜೊತೆಲಿ ಇರ್ತಾಳೆ, ಅಚ್ಚುಕಟ್ಟಾಗಿ ಮನೆ ನೋಡ್ಕೋತಾಳೆ, ಒಳ್ಳೆ ಅಡ್ಗೆನೂ ಮಾಡ್ತಾಳೆ. ಓ, ಅಂದ್ರೆ ನಮ್ಮೂರ್ ಮಹಾರಾಣಿ ನಿಮ್ ಮನೆ ಕೆಲ್ಸ ಹೋಗಕ್ಕೆ ರೆಡಿ ಆದ್ರು ಅಂದಂಗ ಆಯ್ತು. ಸೂಪರ್, ಒಂದ್ ಕೆಲ್ಸ ಮಾಡು, ನೀವು ಹೋಗಿರೋ ಲಗೇಜ್ನ ಕಳ್ಸಿಕೊಡ್ತೀನಿ. ಸರಿ, ಇಟ್ಕೊಳ್ಳಿ. ನಮಸ್ಕಾರ, ಬರ್ತೀವಿ. ಸರಿ, ಜಾಸ್ತಿ ಕುಡಿಬೇಡ. ಕುಡಿಯಲ್ಲಪ್ಪ, ಇವತ್ತಿಂದ ಈ ಕ್ಷಣದಿಂದ ನಾ ಕುಡಿಯಲ್ಲ. ಆದ್ರಿದೆ ಲಾಸ್ಟ್ ಬಾಟ್. ಓಕೆನಾ? ಗುಡ್ ಬಾಯ್. ನಾವು ಕುಡಿಯಲ್ಲ, ನಾವು ತುಂಬ ಒಳ್ಳೆಯವರು. ಲಾಸ್ಟ್ ಬಾಟ್ಲು. ಅಯ್ಯೋ, ಓದಿದ್ ಸಾಕು ತಿಂಡಿ ತಿನ್ನಮ್ಮ, ನಾವೇನೋ ನಿನ್ ಜೊತೆ ಫಸ್ಟ್ ರ್ಯಾಂಕಿಗೆ ಕಾಂಪೀಟ್ ಮಾಡಲ್ಲ, ನೀನೇ ಫಸ್ಟ್ ರ್ಯಾಂಕ್ ಬರುವಂತೆ. ನಮ್ಗಂತೂ ರ್ಯಾಂಕ್ ಬಂದು ಬಂದು ಸಾಕಾಗೋಗಿದೆ. ಸರಿ, ಹೌದು, ಆ ರಿಷಿ ಯಾಕೆ ಹಾಗಾಡ್ತಾನೆ? ಅವನಾ, ದುಡ್ಡಿರೋರ್ ಮನೇಲಿ ಹುಟ್ಟಿ ಬೆಳೆದಿರೋ ಹುಡುಗ, ಸ್ವಲ್ಪ ಹಾಳಾಗಿದ್ದಾನೆ.
ಹೇ ಗರ್ಲ್ಸ್, ನನಗೇನಾದ್ರು ಮಿಕ್ಸ್ ಇದ್ದೀರಾ ಅಥವಾ ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಇದ ನಮ್ಮ ಮಾವನ ಮಗ, ಇವ್ರ ತಂದೆನೆ ನನ್ನನ್ನು ಸಾಕ್ತಾ ಇರೋದು. ತಂದೆನಾ? ಆದ್ರೆ ಅವತ್ತು ಅನಾಥ ಅಂದ್ರಲ್ರಿ. ಅನ್ನ ನಾಲಾಯಕ್. ಓಯ್ ತರ್ಲೆ, ಮುಂದೆ ನೋಡ್ಕೊಂಡು ಓಡ್ಸೋ. ಏನ್ ಮಾಡ್ಲಿ, ಹಲೋ, ಏನು? ಏನು ಇಲ್ಲ, ನಡಿ ಕ್ಲಾಸ್ಗೆ. ನೀವು ದೊಡ್ಡವರಾಗಿ, ನಮ್ ಕ್ಲಾಸ್ ಬೇರೆನೇ ಇದೆ. ಸಾಯಿ ಪೂರ್ವೆ ಹೆಚ್ಚೋಡಕ್ ಹೋಗ್ತಾ ಇದ್ರು ನೋಡು. ಏ ಹೋಗ್ತೀನಿ ಬಿಡ. ಆಯ್ತು ಹೋಗು. ಅಲ್ಲ, ಏ ನಿನ್ ಬಾಯಿಲಿ, ನಿನ್ ಕ್ಲಾಸ್ಗೆ ಹೋಗ್ತಾ ಇರು, ನಾನು ಹೆಚ್ಚೋಡಿನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹ್ಮ್, ಪ್ರಪೋಸ್ ಮಾಡ್ದ ಮಗ? ಈಗ ಮಾಡ್ತೀನಿ. ಹಾಯ್. ಹಾ ಗಾಯತ್ರಿ, ಅದು ನಿನ್ನ ಒಂದು ಕ್ವಶನ್ ಕೇಳಬೇಕಿತ್ತು. ಕೇಳಿ. ನೋ, ಕೇಳು ಕೇಳು. ನಾನೇನು ನಿಮ್ಮನ್ನ ಕೇಳಬೇಕು ಅನ್ಕೊಂಡಿಲ್ವಾ? ಐ ಮೀನ್ ನನ್ನನ್ನು ಸಿಂಗ್ಯುಲರ್ ಆಗಿ ಮಾತಾಡ್ಸಿ ಅಂತ. ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇದೇನಾ ನಿಮ್ಮ ಪ್ರಶ್ನೆ? ಅದಲ್ಲ, ಇನ್ನೇನಾದರೂ ಹೇಳಿದ್ರಾ? ಇಲ್ವಲ್ಲ. ಏನೋ ಕೇಳಿಸ್ಕೊಂಡಂಗಾಯ್ತು. ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಅದೊಂಥರ ಹಾಗೆ. ನಾನು ನಿಮ್ಮಿಂದ ಏನೋ ಕೇಳಿಸ್ಕೋಬೇಕು ಅಂತ ಇದ್ದೀನಿ, ಆದರೆ ನೀವು ಹೇಳ್ತಾನೇ ಇಲ್ಲ. ಹಲೋ ಹಲೋ ಹಲೋ. ಒಂದು ಕಪ್ ಟೀ ಕೊಡಿ. ಸರಿ ಈಗ. ಏಯ್, ನನಗೊಂದು ಕಾಫಿ ತಗೊಂಬ. ಓಕೆ ಸರ್. ಅಯ್ಯೋ, ಯಾಕ್ರಿ ನನ್ನ ಹಿಂದಿಂದೆ ಸುತ್ತಾ ಇದ್ದೀರಾ? ಪೂರ್ವಿ ನೋಡಿದ್ರೆ ಅಷ್ಟೇ. ಹೇಯ್, ಪೂರ್ವಿಗೆ ಯಾರು ಹೆದರ್ಕೊಳ್ಳೋದು? ನೀವು ಹೆದರಕ್ಕೆ ಹೋಗ್ಬೇಡಿ. ಅದು ನನ್ನ ಟೀ ಎಕ್ಸ್ಚೇಂಜ್. ಹೌದಲ್ಲ, ತಗೊಳ್ಳಿ, ಕುಡಿಬೇಡಿ ಪ್ಲೀಸ್. ಯಾಕೆ? ಅದು ನನ್ನ ಎಂಜಲು. ನೀನ್ ಏಂಜಲ್, ನಿನ್ನ ಎಂಜಲು ಕುಡಿಯಕ್ಕೆ ನನ್ನ ಪುಣ್ಯ ಮಾಡಿರ್ಬೇಕು. ಹಾ, ಈ ತರ ಪುಣ್ಯ ಎಷ್ಟು ಜನ ಏಂಜಲ್ಗಳು ಕೊಟ್ಟಿದ್ದಾರೆ? ಹಾ, ಏ ನನ್ ಮೇಲೆ ಅಣೆ ನಂಬಿ, ನಾ ತುಂಬಾ ಒಳ್ಳೆಯವನು, ಪ್ರಾಮಿಸ್. ಎರಡು. ಹಾಯ್, ಏನು ಮಾಡ್ತಿದ್ಯಾ? ಅಜ್ಜಿ ತಲೆಯಲ್ಲಿ ಇಲಿ ಸೇರ್ಕೊಂಡಿತ್ತು, ಪಾಷಾಣ ಆಗ್ತಾ ಇದೆ. ಹೇಗಿದ್ದಾರೆ ಅಜ್ಜಿ? ಪಿತಾಮ್ರ ಹಾಕಿ ತಿಕ್ಕಿ ತೊಳೆದಿರೋ ತಾಮ್ರ ತರ ಪಳಪಳಾ ಅಂತ ತೊಳಿತಿದ್ದಾರೆ. ಕೊಡ್ತೀನಿ, ಮಾತಾಡ್ತೀಯಾ? ಬೇಡ ಬೇಡ ಬೇಡ, ನಾನು ಇನ್ನೊಂದ್ಸಲ ಮಾತಾಡ್ತೀನಿ, ನಿಂಗೇನೋ ಹೇಳ್ಬೇಕಾಗಿತ್ತು. ಒಂದ್ ನಿಮಿಷ ಇರು, ಸ್ವಲ್ಪ ಬಿಸಿ ಆದ್ವಿ, ಬಂದೇ ಇರು. ನಾನು ತುಂಬಾ ಖುಷಿಯಾಗಿದ್ದೀನಿ ಚಾರ್ಲಿ, ಥ್ಯಾಂಕ್ ಯು ಸೋ ಮಚ್. ಏಯ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀ ಖುಷಿಯಾಗಿದೆಯಲ್ಲ, ನನಗಷ್ಟೇ ಸಾಕು. ಇದಕ್ಕೆಲ್ಲ ನೀನೇ ಕಾರಣ. ಜಗತ್ತು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಗೊತ್ತಾ? ಯಾವ ಕಣ್ಣು ಲೈನ್ ಹಾಕುತ್ತೋ, ಯಾವ ಹಟ್ಟು ಯಾವ ಹಟ್ಟಿಗೆ ವಿಸಲ್ ಹೊಡೆಯುತ್ತೋ, ಯಾವ ಹುಡುಗಿಗೆ ಯಾವ ಹುಡುಗ ಇಷ್ಟ ಆಯ್ತಾನೋ, ಯಾವ ನೆರಳು ಯಾವ ನೆರಳನ್ನ ಅಪ್ಪಿಕೊಳ್ಳುತ್ತೋ, ಯೋಚನೆ ಮಾಡ್ಕೊಂಡ್ ಕುಂತ್ರು ಮೂರೊತ್ತು ರೀಸನ್ ಅಂತೂ ಸಿಗುತ್ತಿಲ್ಲ ಯಾವತ್ತು. ಲೈಫಿಗೊಬ್ಳು ಲವರ್ ಸಿಕ್ಕ್ರೆ ಗಮ್ಮತ್ತು, ಆಗೋದೆಲ್ಲ ಆದಂಗಾಗ್ಲಿ ಬೈಕ್ ಹತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಚಾರ್ಲಿ, ಸ್ವರ್ಗನ ಸಿಕ್ಕಂಗೆ ಆಯ್ತ ಕೈಲಿ, ವೈಸಂತ ಸಾರಿನ ಇಲ್ಲ ಪೋಲಿ, ಸ್ವಲ್ಪ ಹುಷಾರಾಗು ಡೈಲಿ. ಅಯ್ಯಯ್ಯೋ ಅಯ್ಯಯ್ಯೋ ಚಾರ್ಲಿ, ಸ್ವರ್ಗನ ಸಿಕ್ಕಂಗೆ ಆಯ್ತ ಕೈಲಿ, ವೈಸಂತ ಸಾರಿನ ಇಲ್ಲ ಪೋಲಿ, ಸ್ವಲ್ಪ ಹುಷಾರಾಗು ಡೈಲಿ. Nobody wanna miss this party, cause we all remember. Don't be so superstitious, you're gonna be in the rumba. I wanna see you, please you. ನಿದ್ದೆಗಣ್ಣಲು
ಅವನು ಅವನ ನೆನಪಾಗುತ್ತೆ, ಹಾಗಲೆಲ್ಲ ಅವನ ಫಿಲ್ಮು ಓಡ್ತಾ ಇರುತ್ತೆ, ಮತ್ತೆ ಮತ್ತೆ ಅವನನ್ನೇ ನೋಡುವನ್ನುತ್ತೆ ಮನ್ಸು. ನಿಮ್ಗೇನನ್ಸುತ್ತಪ್ಪ? ಅವಳ ಜೊತೆ ಕಳಿಯೋ ಟೈಮು ಸೂಪರ್ ಅನ್ಸುತ್ತೆ, ಅವಳನ್ನಕ್ಕೂ ನನ್ನ ಹರ್ಟ್ ಅನ್ ಸ್ವಲ್ಪ ಚುಚ್ಚುತ್ತೆ, ಕದ್ದು ಕದ್ದು ಅವಳನ್ನ ನೋಡುವನ್ನುತ್ತೆ ಕಣ್ಣು ಉದ್ದಾರ. ಸೂರ್ಯನಂಥವನು ನನ್ನ ಗೆದ್ದವನು, ಧರೆಯು ನಾಚಿಸೋ ಚೋರನು, ನಗೆಯಲ್ಲಪ್ಪುವನು ಕಣ್ಣ ಕುಕ್ಕುವನು, ನನ್ನ ಮನಸ್ಸಿಗವ ರಾಜನು. ಸ್ವಲ್ಪ ಹೈಕ್ ಆಗುತ್ತೆ, ಅವನು ಹೇಳೋ ಸುಳ್ಳು ಕೂಡ ಲೈಕ್ ಆಗುತ್ತೆ, ಸಿಗೋ ಖುಷಿಯನ್ನೆಲ್ಲ ಸುಮ್ನೆ ಸಿಂಕ್ ಮಾಡುತ್ತೆ ಸೆಲ್ಲು. ಅವಳ ಕಣ್ಣಲ್ಲಿ ಕಣ್ಣು ಇಟ್ಟರೆ ಶಾಕ್ ತಗ್ಲುತ್ತೆ, ಲೈಟ್ ಆಗಿ ಬಾಡಿ ಸ್ವಲ್ಪ ಶೇಕ್ ಆಗುತ್ತೆ, ಆದ್ರೂ ಇವಳನ್ನ ಟಚ್ ಮಾಡು ಅನ್ನುತ್ತೆ ನೆರಳೋ ಕಲರ್ಫುಲ್. ಮಾತು ಬಲ್ಲವನು ಮೌನ ತಿಳಿದವನು, ಕಣ್ಣ ಭಾಷೆಯ ಪ್ರವೀಣನು, ಮದರಂಗಿ ಬಿಡಿಸುವನು ನನ್ನ ನುಡಿಸುವನು, ದೈವ ಕೊಟ್ಟಿರುವ ಗೆಳೆಯನು. ಇವನಂತೂ ಅಲ್ಲಪ್ಪ ಮಾಮೂಲಿ, ನಾವಂತೂ ಮಾಡದೇ ಇಲ್ಲ ಕೇಳಿ. ಅಯ್ಯಯ್ಯೋ ಅಯ್ಯಯ್ಯೋ ಚಾರ್ಲಿ, ಲೀಡಲ್ಲ ಗೆಲ್ತಾವನೆಲ್ಲ ಅವ್ವಲ್ಲಿ, ಇವನಂತೂ ಅಲ್ಲಪ್ಪ ಮಾಮೂಲಿ, ನಾವಿನ್ನು ಮಾಡದೇ ಇಲ್ಲ ಕೇಳಿ. ನಾನು ನಿನ್ ಬರ್ತೀನಿ ಬಾಯ್. ಬಂದು ಕಾಫಿನಾದ್ರೂ ಕುಡ್ಕೊಂಡು ಹೋಗ್ಬೋದಲ್ವಾ? ಇಷ್ಟೊತ್ತಿನಲ್ಲ ಬೇಡ. ಕಾಫಿ ಟೈಮ್ ತಾನೇ? ಇಲ್ಲ, ನಾನು ಅರ್ಜೆಂಟ್ ಹೋಗ್ಬೇಕು. ಯಾಕೆ? ಯಾರಾದ್ರೂ ಕಾಯ್ತಾ ಇದ್ದಾರಾ? ನನ್ನನ್ನು ಹಾಗೆ ಯಾರಾದರೂ ಕಾಯೋರಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಬಟ್ ಯಾರೂ ಇಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತಿರೋಳೊಬ್ಳು ನಿನಗೋಸ್ಕರ ಯಾವಾಗಲೂ ಕಾಯ್ತಾನೆ ಇರ್ತಾಳೆ. ಆದರೆ ಈಗಾಗಲ್ಲ, ಯಾಕಂದರೆ ಅವಳು ನಿನ್ನ ಜೊತೆನೇ ಇದ್ದಾಳೆ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರೋ ಆ ಹುಡುಗಿ ನನ್ನ ಮಿಸ್ ಮಾಡ್ಕೊಬೇಕು, ನನ್ನ ಕಾಯ್ತಾ ಇರಬೇಕು ಅಂದರೆ ನಾನೀಗ ಹೋಗಬೇಕು. ನಾ ಹೊರಡ್ತೀನಿ. ಸರಿ ಬಾಯ್. ಯಾಕೋ ಮರಿ ಸತ್ತಿದ್ಯಾ? ಸುಮ್ಮನೆ ಡಾರ್ಲಿಂಗ್, ತುಳಿಯೋನ್ಗೆ ಗೊತ್ತು ಚಾಪ್ಲಿಗಾಗ ಸಂಕಟ. ಸಂಕ್ಟಾನ? ಅದೇನಂತ ಹೇಳು. ಆ ಸಂಕ್ಟಾನ ವಿಸ್ಕಿಲ್ ಹಾಕಿ ವಾಶ್ ಮಾಡ್ಬಿಡ್ತೀನಿ. ಅದು ಹೇಳ, ಅದು ಹೇಳ. ನಾಳೆ ಕಾಯ್ದ್ರು ಹುಡ್ದಬ್ಬ. ಹುಡುಗನ ಕಣ್ಣಲ್ಲಿ ಕೋಲ್ ಮಿಂಚು. ಒಂದು ಹುಡುಗ ಹುಡುಗಿನ ಮೀಟ್ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕೇನೋ? ಹುಡುಕ ಬಯಸಿದ್ದು ಕ್ವಾರ್ಟರ್ ಬಾಟ್ಲು, ಆದ್ರೆ ಲಾಟ್ರಿ ಹೊಡೆದಿದ್ದು ಫುಲ್ ಬಾಟ್ಲು. ನಿಂಗೆ ಎಣ್ಣೆ ಚಿಂತೆ ಅಂದ್ರೆ ನಂಗೆ ಹೆಣ್ಣಿನ ಚಿಂತೆ. ಡಾರ್ಲಿಂಗ್, ನಾಳೆ ಹುಟ್ಟಿದಬ್ಬಕ್ಕೆ ಏನು ಗಿಫ್ಟ್ ಕೊಡಲಿ ಹೇಳು ಡಾರ್ಲಿಂಗ್. ಏಯ್, ನಿನ್ನ ಪ್ರೀತಿನೇ ಕೊಟ್ಬಿಡು, ಅದಕ್ಕಿಂತ ಒಳ್ಳೆ ಗಿಫ್ಟ್ ಬೇಕಾ? ಹಂಗಂತೀಯ? ಹಾಂ. ಬಂದ್ಬಿಟ್ಯಾ? ಇದ್ಯಾಕಪ್ಪ? ಬರ್ಡ್ ವಿಶಸ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಇನ್ನೊಂದು ಮಾತು, ಐ ಲವ್ ಯು ಗಾಯತ್ರಿ, ವಿಲ್ ಯು ಮ್ಯಾರಿ ಮಿ? ಐ ವಿಲ್ ಬಿ ದ ಬೆಸ್ಟ್ ಹಸ್ಬೆಂಡ್ ಇನ್ ದಿಸ್ ವರ್ಲ್ಡ್. ಆದರೆ ಒನ್ ಕಂಡೀಷನ್, ಪ್ರತಿ ವರ್ಷ ಇಷ್ಟೇ ಇನ್ನಸೆಂಟ್ ಆಗಿ ರಿಂಗ್ ಕೊಟ್ಟು ಪ್ರಪೋಸ್ ಮಾಡಬೇಕು, ಓಕೆನಾ? I do love you a lot. ನೀನ್ ಇಲ್ದೆ ಹೋದ್ರೆ ನನಗ್ ಹುಚ್ಚೆ ಹಿಡಿಯತ್ತೆ ರಿಷಿ.
ನೀನಿಲ್ಲಾಂದ್ರೆ ನನಗೂ ಲೈಫ್ ಇಲ್ಲ, ಸತ್ತೋಗ್ಬಿಡ್ತೀನಿ. ಏಯ್, ಇದೆಂತ ಹುಚ್ಚತನ? ಹುಚ್ಚತನ ಇಲ್ಲಾಂದ್ರೆ ಅದು ಒಂದು ಪ್ರೀತಿನಾ? ಅರೆ ಚಾರ್ಲಿ, ನೀನು ಬಾ. ಸಾರಿ, ನಂಗೆ ಗೊತ್ತಾಗ್ಲಿಲ್ಲ, ಬಂದ್ಬಿಟ್ಟೆ. ಅರೆ ಪರವಾಗಿಲ್ಲ, ಹುಟ್ಟಿದ ಶುಭಾಶಯಗಳು. ಚಾರ್ಲಿ, ಏ ಚಾರ್ಲಿ, ನೀನ್ ನೋಡಿರೋ ಅಯ್ಯೋ ಅನ್ಸುತ್ತೆ ಮಗ, ಯಾಕೆ ಯಾವಾಗ್ಲೂ ನಿಂಗೆ ಈ ತರ ಆಗುತ್ತೆ? ನೀನ್ ಯಾಕೆ ಡಲ್ಲಾಗ್ ಮಾತಾಡ್ತೀಯ? ಇನ್ನೇನ್ ಮತ್ತೆ, ಎಲ್ಲೋ ಇದ್ದಳನ್ನ ತಂದು ಏನೆಲ್ಲ ಮಾಡ್ದೆ, ಕಡೆಗ್ ಸಿಕ್ಕಿದ್ದಾದ್ರೂ ಏನ್ ನಿಂಗೆ ಬರೀ ನೋವು ತಾನೆ? ನೋವಾ? ಯಾವನ ನಿಂಗೆ ಹೇಳಿದ್ದು, ನಂಗ್ಯಾಕ ನೋವಾಗುತ್ತೆ? ಅವಳು ಚೆನ್ನಾಗಿದ್ರೆ ಅಷ್ಟಾಕ್ ಮಗ. ಮಗ, ಐ'ಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಮಗ. ಈ ಮಾತ್ ನನಗೆ ಹೇಳ್ತಾ ಇದೀಯಾ ಅಥವಾ ನಿನಗ್ ನೀನೇ ಹೇಳ್ಕೊಂತ ಇದೀಯಾ? ಏಯ್ ಮಗ, ಏನಾಗಿದೆ ನಿಂಗೆ? ನಾನೇನ್ ಮಾಡ್ದೆ? ಯಾಕೆ ಯಾರಿಗೂ ಸಿಗ್ತಾ ಇಲ್ಲ? ನಾನು ಎಲ್ರಿಗೂ ಸಿಗ್ಬೇಕು ಅನ್ಕೋತೀನಿ, ನನಗೆ ಯಾರು ಸಿಗೋದಿಲ್ಲ. ನಿನ್ ಜೊತೆ ಮಾತಾಡ್ಬೇಕು ಬಾ. ಬರಲ್ಲ, ಬಿಸಿ ಇದೀವಿ. ನೀನೇನ್ ಮಾಡ್ತಾ ಇದೀಯೋ ಅದು ನನಗೆ ಕಾಣ್ತಾ ಇದೆ. ಸುಮ್ನೆ ಬರ್ತೀಯೋ ಅಥವಾ ನಾನೇ ಇಲ್ಲಿ ಕೂತ್ಕೊಳ್ಳೋ? ಬರಲ್ಲ, ಹೋಗ್. ಯಾಕೋ ಚಾರ್ಲಿ ಹೀಗೇನೇನೋ ಮಾತಾಡ್ತಾ ಇದೀಯಾ? ನಾನು ಇರೋದೇ ಹಿಂಗೆ, ನಾನು ಯಾರಿಗೂ ಬೇಡ, ನಂಗೂ ಯಾರೂ ಬೇಡ. ಅಂತದೇನಾಗಿದೆ ಈಗ? ಏನು ಆಗಿಲ್ಲಲ್ಲ, ನಿಂಗೇನು ಗೊತ್ತಿಲ್ಲ ಅಲ್ಲ. ಲೈ, ಎಷ್ಟು ಲವ್ ಮಾಡಿದೆ ಗೊತ್ತೇನೆ ನಿನ್ನ? ಏನು, ನೀನು ನನ್ನ ಪ್ರೀತಿಸ್ತಿದ್ಯ? ನೀನ್ ನೋಡಿದ ಮೊದಲನೇ ಕ್ಷಣದಿಂದಾನೆ ಪ್ರೀತಿಸ್ತಿದ್ದೆ ಕಣೆ. ಮತ್ ಯಾಕೆ ಮುಂಚೆನೆ ಹೇಳಲಿಲ್ಲ? ಈಗಲೂ ಲೇಟ್ ಆಗಿಲ್ಲಲ್ಲ ಗಾಯತ್ರಿ? ಆಗಿದೆ, ತುಂಬಾ ಲೇಟ್ ಆಗಿದೆ, ಎಲ್ಲ ನಿಂದೆ ತಪ್ಪು. ಎಲ್ಲ ತಪ್ಪು ನಂದೆ. ಜೀವನ ಪೂರ್ತಿ ಜೊತೆಲಿರ್ತೀಯ ಅನ್ಕೊಂಡೆ, ತಪ್ಪು ನಂದೆ. ನನ್ನ ನೀ ಬಿಟ್ಟೋಗಲ್ಲ ಅನ್ಕೊಂಡೆ, ಅದು ತಪ್ಪ. ಯಾವುದೇ ತಪ್ಪು? ಯಾವ ತಪ್ಪು? ಏಯ್, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀ ನನ್ನವಳು, ಬೇರೆ ಯಾರನ್ನು ಪ್ರೀತಿ ಮಾಡಬಾರ್ದು. ಈ ಕ್ಷಣಕ್ಕೆ ಈಗಲೇ ಎಲ್ಲಾನು ಬಿಟ್ಟು ಬರಬೇಕು. ಪ್ಲೀಸ್ ಚಾರ್ಲಿ, ನನ್ನ ಋಷಿಯಿಂದ ದೂರ ಮಾಡಬೇಡ. ಪ್ಲೀಸ್ ಪ್ಲೀಸ್ ಚಾರ್ಲಿ, ನನ್ನ ಋಷಿಯಿಂದ ದೂರ ಮಾಡಬೇಡ. ಪ್ಲೀಸ್. ಹ್ಮ್
ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಹಾರಿದೆ ಕಾಡಿದೆ ಚಿಂತೆ ಹೃದಯ ಪೂರ್ತಿ ಖಾಲಿಯಾದಂತೆ ಬದುಕೆ ಈಗ ಬರಗೆಟ್ಟ ಸಂತೆ ಮುಟ್ಟಾಳ ನಾನ ಮಾಯಾವಿಯವಳ ಕಳೆದೋಗಿದೆ ಕನಸುಗಳ ಬಯಕೆ ಹರಿದೋಗಿದೆ ಮುಖಪುಟದ ಹೊದಿಕೆ ತಡ ಮಾಡಿದೆ ಹಾಡಲು ಪ್ರೀತಿಯ ನಾಲಿಯ ಕಂಗಳು ತುಂಬಿವೆ ನೋಡಲು ನೆನಪಿನ ಹಾದಿಯ ಎ ಖುದಾ ಖುದಾ ए खुदा ए खुदा ए खुदा ಈ ಕಡಲ ಪಯಣಕ್ಕೆ ಜೊತೆಯಾಗೋ ಮುತ್ತೊಂದು ಬೆನ್ ಹಿಂದೆ ಬಂದಿತ್ತು ಬೆಲೆ ಕೊಡುವ ನತ್ತೊಂದು ಅಲೆಯೊಳಗೆ ಜಾರ್ಹೋಯ್ತು ಬದುಕೀಗ ಮುಳುಗೋಯ್ತು ಕಣ್ಕೊರೆತದ ಪ್ರತಿ 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 ಹಾನಿ ಹಾನಿ ಅಲುವವಳೇ ಮನಸ್ಸೊಳಗಿನ ಕಿರು 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 ತರೆ ಮರೆಯಲಿ ನಿಂತಿಹೇ ನಂಬಿಕೆ ಸತ್ತಿದೆ ಸತ್ತಿರೋ ನಂಬಿಕೆ ಹತ್ತಿದೆ ಪ್ರೀತಿ ಬಿತ್ತಿದೆ ಬಿತ್ತಿದ ಪ್ರೀತಿಯು ಬತ್ತಿದೆ ಖುದಾ 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 ನನ್ ಸ್ವಲ್ಪ ದಿನ ಊರಲ್ಲಿಲ್ಲ ಅಂದಿದ್ದಕ್ಕೆ ನಿಂಗಾದ್ರೂ ಬುದ್ಧಿ ಬೇಡವೇನೆ? ಐ ಆಮ್ ಸಾರಿ ಪೂರ್ವಿ, ಹೀಗೆಲ್ಲ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಿನ್ ಚಾರ್ಲಿನ ಯಾವತ್ತೂ ಪ್ರೀತಿಸ್ಲೇ ಇಲ್ವಾ? ಅದ್ ಹೇಗ್ ಸಾಧ್ಯ? ನನ್ ಲೈಫ್ ಟರ್ನ್ ಕೊಟ್ಟವನೇ ಅವನು. ನಾನು ಅವನ ಪೂಜಿಸ್ತೀನಿ, ಗೌರವಿಸ್ತೀನಿ, ಆದ್ರೆ ಅದ್ ಪ್ರೀತಿ ಅಲ್ಲ. ಯು ಫೂಲ್, ಪೂಜಿಸ್ತೀನಿ ಅನ್ನೋದು ಪ್ರೀತಿಯ ಪೀಕ್ ಸ್ಟೇಜ್ ಗಾಯತ್ರಿ. ನಿನ್ಗ್ಯಾಕೆ ಇದೆಲ್ಲ ಅರ್ಥ ಆಗ್ಲಿಲ್ಲ? ಎಂಥ ದೊಡ್ಡ ಲಾಸ್ ಮಾಡ್ಕೊಂಬಿಟ್ಟೆ. ಒಂದ್ ಹುಡ್ಗಿ ಬಯಸಿದ್ರೆ ಚಾರ್ಲಿ ಅಂತ ಹುಡ್ಗನ್ ಬಯಸ್ಬೇಕು, ಒಂದ್ ಹುಡ್ಗ ಪ್ರೀತಿಸಿದ್ರೆ ಚಾರ್ಲಿ ತರ ಪ್ರೀತಿಸ್ಬೇಕು. ಪಾಪ, ಅದೆಷ್ಟು ಕನ್ಸು ಕಟ್ಕೊಂಡಿದ್ನೋ ಏನೋ. ಏನು ಶುಭ ಚಿಂತಕರು, ಇಲ್ಲಿವರೆಗೂ ಹೇಗ್ ಕಾಣ್ತಾ ಇದ್ದೀನಿ? ಜಗತ್ತೆಲ್ಲ ಚೆನ್ನಾಗೇ ಇದೆ. ನಾನ್ ಕೇಳ್ತಾ ಇರೋದು ನನ್ ಬಗ್ಗೆ. ಯಾಕೆ, ನೀವಿ ಜಗತ್ತಲ್ಲಿಲ್ವಾ? ನಿಂಗ್ ತಿಳಿ ಹೇಳೋ ಅಷ್ಟು, ಸಮಾಧಾನ ಮಾಡೋ ಅಷ್ಟು ಬುದ್ಧಿ ಇಲ್ಲ ನನ್ಗೆ. ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರೆಯೋಕ್ ಟ್ರೈ ಮಾಡಬಾರ್ದ? ನಾನು ಮರಿಬೇಕು ಅಂತಾನೆ ಇದ್ದೀನಿ, ಆದ್ರೆ ಆಗಿದ್ದೇನು ಅಂತಾನೆ ನೆನಪಾಗ್ತಿಲ್ಲ. ನೆನ್ಪಾದ್ರು ಯಾಕೆ ಮರಿಬೇಕು? ಒಂದ್ ಕೆಲಸ ಮಾಡು, ನೀನ್ ನನ್ ಜಾಗದಲ್ಲಿ ನಿಂತ್ಕೊಂಡು ಹಾರ್ಟ್ ಇಂದ ಇಷ್ಟ ಮಾಡು, ಎಲ್ಲ ಗೊತ್ತಾಗತ್ತೆ. ಒಂದ್ ಹುಡುಗಿ ಬಗ್ಗೆ ಸಿಗದೆ ಇರೋ ಪ್ರೀತಿ ಬಗ್ಗೆ ಹಾರ್ಟ್ನಿಂದ ಯೋಚನೆ ಮಾಡೋ ಜನ ಜೀವನದ ಬಗ್ಗೆ ಯಾಕೆ ಬುದ್ಧಿಯಿಂದ ಯೋಚನೆ ಮಾಡ್ತಾರೋ? ಜೀವನ ಪ್ರೀತಿಗಿಂತ ದೊಡ್ಡದು, ತಿಳ್ಕೊ. ತಿಳ್ಕೊಳ್ಳೋದಕ್ಕೂ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಪೂರ್ವಿ. ಸುಮ್ ಸುಮ್ನೆ ಯಾರು ಯಾರನ್ನೋ ಪ್ರೀತಿ ಮಾಡೋಕ್ಕಾಗಲ್ಲ. ನಿಜ, ಇಷ್ಟಪಡೋದು ಪ್ರೀತಿ ಮಾಡೋದು ನನ್ ತಪ್ಪು ಅಂತ ಹೇಳ್ತಿಲ್ಲ. ಪ್ರೀತಿಯ ಅಂತಿಮ ಉದ್ದೇಶ ಪ್ರೀತಿ ಅಷ್ಟೇ. ಇಷ್ಟಪಟ್ಟಿದ್ದೆಲ್ಲ ನನ್ಗೆ ಸಿಗ್ಬೇಕು ಅಂತ ಹಠಕ್ ಬಿದ್ದು ಪ್ರೀತಿಸೋದನ್ನ ಪ್ರೀತಿ ಅನ್ನಲ್ಲ, ಅದು ಸ್ವಾರ್ಥ, ಪ್ರೀತಿಗೆ ಮಾಡೋ ಅವಮಾನ. ಚೆನ್ನಾಗಿ ಮಾತಾಡ್ತೀಯ ಕಣೆ, ಈಗ ಮುಂದೆ ನೀನ್ ಏನ್ ಮಾತಾಡ್ತೀಯ ಅಂತ ನಾನು ಹೇಳ್ತೀನಿ ಕೇಳು. ಪ್ರೀತಿ ಮಾಡು, ಆದ್ರೆ ಅವ್ಳು ಕೈ ಕೊಟ್ರೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ಪ್ರೀತಿ ಒಂಥರ ಜ್ವರ ಇದ್ದಂಗೆ ಬೇವ್ರು ತಿಂದಂಗೆ ಹೊರಟೋಗ್ಬೇಕು, ತೀರಾ ಹಾಸ್ಪಿಟಲ್ ಸೇರ್ಕೊಂಡು ಹೋಗಿ ಹಾಕ್ಸೋಬಾರ್ದು. ಇಷ್ಟ ತಾನೇ ಹೇಳೋದು? ಏಯ್, ಈಗ ನಾನು ಹೇಳ್ತೀನಿ ಕೇಳು. ಹೌದು, ನಾನು ತಪ್ಪು ಮಾಡಿದೆ. ನಾನು ಲವ್ ಮಾಡಿದ್ರೆ ಅವಳು ಲವ್ ಮಾಡ್ಬೇಕಂತೇನಿಲ್ಲ,
ಈ ಸಿಂಪಲ್ ಸತ್ಯ ನಂಗೆ ಅರ್ಥ ಆಗ್ಲಿಲ್ಲ. ದಡ್ಡ ನಾನು ಈಗಲೂ ನನಗೆ ಅನ್ಸುತ್ತೆ. ಆದ್ರೆ ನನ್ಕೊಳಕ್ ನಾನ್ಯಾರು? ನನ್ಗೊಳಗು ಏನ್? ಏಯ್, ಅವಾಗ್ಲೇ ನೀ ಏನ್ದೆ ನಾ ಪ್ರೀತಿಗೆ ಅವಮಾನ ಮಾಡ್ತೀನ? ನನ್ ಪ್ರೀತಿ ಸ್ವಾರ್ಥನ? ಸರಿ ಕಣೆ, ನೋಡು ಸರಿಯಾಗಿ ಕೇಳಿಸ್ಕೊ. ಅವಳು ಕಂಪ್ಲೀಟ್ ಫ್ರೀಡಮ್ ಇದೆ, ಅವಳು ಹೆಂಗ್ ಬೇಕಾದ್ರೆ ಬದುಕ್ಬೋದು. ಒಟ್ಟಲ್ಲಿ ಅವಳು ಚೆನ್ನಾಗಿರ್ಬೇಕು. ನನ್ನಿಂದ ಅವಳಿಗೆ ಏನು ತೊಂದರೆ ಆಗಲ್ಲಮ್ಮ, ಈಗ ಹೋಗು. ಯಾರೋ ನೀನು, ನಿನ್ನಂತವ್ನು ಯಾಕೆ ಎಲ್ರಿಗೂ ಸಿಗಲ್ಲ? ನೋಡ್ದ ನನ್ನ ಪ್ರೀತಿ ತಾಕತ್ತು, ನಿನ್ ಕಡೆ ನೀರು ತರಿಸ್ತು. ಪೂರ್ವಿ, ಓ ಹುಡುಗಂಗ್ ಲವ್ ಫೇಲ್ಯೂರ್ ಆಗಿದೆ, ವಿಷ ಗಿಷ ಕುಡಿಬೋದು, ನೇಣ್ಗಿಣ ಹಾಕೋಬೋದು ಅನ್ಕಂಡ. ಹ್ಯಾಲೋ ಬಾಯ್, ಬರ್ತೆ ಹೀರೋಮ್ಮ, ಡಬ್ಬಲ್ ಗುಣಿಗೆ ನಮ್ದು. ಸ್ನಾನ ಮಾಡ್ಕೊ ಬರ್ತೀನಿ, ನೀನು ಹೂ ಅಂದ್ರೆ ಹೊರಗೋಣ ಅಂತ. ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನ? ಇಲ್ಲ ಕಣ, ಯಾಕೆ ಹಾಗನ್ಕೊಂತೀಯ? ನಾನು ಯಾವತ್ತೂ ಚಾರ್ಲಿಗೆ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ನಡ್ಕೊಂಡಿಲ್ಲ. ನನಗೂ ಗೊತ್ತು, ಪಾಪ ಅವನು. ತಪ್ಪೆಲ್ಲ ನಂದೆ, ನಾನೇ ಹೋಗಿ ಸಾರಿ ಕೇಳ್ತೀನಿ. ನೀನ್ ನನಗ್ ಮೋಸ ಮಾಡಲ್ಲ ಅಲ್ವಾ? ಹಾಗೆಲ್ಲ ಯಾಕೆ ಅನ್ಕೋತೀಯ? ನೀನ್ ಯಾವತ್ತಿದ್ರು ನನ್ನ ಅವಳೆ. ಹಾ, ಟೆಲ್ ಮಿ. ಚಾಮರಾಜಪೇಟೆ ಪಾರ್ಕಿಗೆ ಬೇಗ ಬಾ. ಹಾ ಬರ್ತೀನಿ. ನೀನ್ ಒಬ್ನೇ ಬಾ. ಓಕೆ, ಒಬ್ನೇ ಬರ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಇಲ್ಲಿಗೆ ಕರ್ಕೊಂಬಂದೆ ಏನ್ ಗೊತ್ತಾ? ಮನ್ಸಲ್ಲಿ ತುಂಬಾ ನೋವಿಟ್ಕೊಂಡು ಮರೆಯಕ್ಕಾಗದೆ ಒದ್ದಾಡ್ತಿರುವಾಗ ಇಂಥ ಜಾಗಗಳು ನಮಗ್ ಗೊತ್ತಿಲ್ಲದಂಗೆ ನಮ್ಮನ್ನ ಸಮಾಧಾನ ಮಾಡುತ್ತೆ. ನಿಮ್ಗೆ ಇಂಥದನ್ ಬಿಟ್ಟು ಬೇರೆ ಏನೋ ಐಡಿಯಾಗಳು ಬರಲ್ವಾ? ಯಾಕಿಲ್ಲ, ಈ ಸಿನಿಮಾದವರು ಪ್ರೀತಿ ಪ್ರೇಮನ ದೇವ್ರು ಅಂತ ನಂಬಿಸಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡಿರ್ತಾರಲ್ಲ, ಅಂತವ್ರ ಮನೆ ಕಿಟಕಿ ಗ್ಲಾಸ್ಗೆ ಕಲ್ಲೊಡೆದು ಓಡ್ ಹೋಗೋದು. ಓ ಸೂಪರ್, ನಮಸ್ಕಾರ. ಇವನ್ ಯಾಕೆ ಬಂದ ಇಲ್ಲಿಗೆ? ನಾನ್ ಬದುಕಿದೀನೋ ಸತ್ತಿದೀನೋ ಅಂತ ನೋಡಕ್ ಬಂದ. ಪ್ಲೀಸ್ ಚಾರ್ಲಿ, ನಿನ್ ಜೊತೆ ಮಾತಾಡ್ಲಿ ಅಂತ ನಾನೇ ಕರೆಸಿದ್ದವನ. ಬಿಡು ಪೂರ್ವಿ, ಅವ್ನ್ ಸಿಟ್ಟಿರೋರಿಗೂ ನನ್ನ ಬಯಲಿ ಅಥವಾ ಹೊಡಿಲಿ. ನೋಡು ಚಾರ್ಲಿ, ಒಂದ್ ಮಾತು ಹೇಳ್ತಾ ಇದ್ದೀನಿ. ನೀನ್ ಪ್ರೀತಿ ಮಾಡೋ ವಿಷಯ ಗೊತ್ತಿದ್ರೆ ನಿಮ್ಮಿಬ್ರು ಮಧ್ಯೆ ಬರ್ತಿರ್ಲಿಲ್ಲ ಅಲ್ಲ ಕಣೋ? ಇಷ್ಟೆಲ್ಲ ಮಾತಾಡೋನು ನಿನ್ ಪ್ರೀತಿ ಬಗ್ಗೆ ಯಾಕೆ ಮುಚ್ಚಿಟ್ಟೆ? ನೋಡು, ಈ ವಿಷಯದಲ್ಲಿ ಅವಳದೇನೂ ತಪ್ಪಿಲ್ಲ. ಮಾಡ್ದಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡೋಕೆ ಹೋಗ್ಬೇಡ. ನಿನ್ನ ದೇವ್ರು ಅಂತ ನಂಬಿದ್ದಾಳೆ, ನೀನ್ ಹೀಗೆ ಆಡ್ತಾ ಇದ್ರೆ ಅವಳು ಸತ್ತೇ ಹೋಗ್ತಾಳೆ. ಅದೊಂದು ಮಗು, ಅವಳ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದ್ರು ನೆಕ್ಸ್ಟ್ ಸೆಕೆಂಡೇ ಸತ್ತೋಗ್ತೀಯ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ಗಾಯತ್ರಿಗಾಗ್ಲಿ ಅವಳ ಪ್ರೀತಿಗಾಗ್ಲಿ ನಾನು ಮೋಸ ಮಾಡಲ್ಲ, ಟ್ರಸ್ಟ್ ಮೀ. ಯಾವಾಗ್ಲೂ ಗಾಯತ್ರಿ ಗಾಯತ್ರಿ ಗಾಯತ್ರಿ, ನಿನ್ ಕಣ್ಣಿಗೆ ನಾನು ಕಾಣಿಸಲ್ಲ ಅಲ್ವಾ? ಗೋ ಟು ಹೆಲ್. ಪೂರ್ವಿ, ಏನಾಯ್ತು? ಮೂಕ ಹಕ್ಕಿ. ಹಿಂಗ್ ಹೇಳ್ದೆ ಕೇಳ್ದೆ ಬರ್ಬೋದಾ? ಬಂದೆ. ಏನಿವಾಗ ಜೊತೆಲಿರೋಗೆ ಟೆನ್ಷನ್ ಆಗಲ್ವಾ? ನೀನ್ ಯಾಕೆ ಜೊತೆಲಿರ್ಬೇಕು? ನಿಂಗೆ ಯಾಕೆ ಟೆನ್ಷನ್ ಆಗ್ಬೇಕು? ಇದೊಳ್ಳೆ ಕತೆ ಆಯ್ತಲ್ಲ, ನನ್ನನ್ನು ಸರಿ ಮಾಡಕ್ ಬಂದು ನಿಂಗೆ ಹುಚ್ಚಿಡ್ದಂಗೆ ಆಯ್ತೀಗ. ಹೌದು, ನಂಗೆ ನಿಂದೆ ಹುಚ್ಚಿಡ್ದಿರೋದು. ಅಂತೂ ಇಂತೂ ಈ ಹುಚ್ಚು ಹುಡುಗನ್ಗೆ ಒಂದು ಹುಚ್ಚು ಹುಡುಗಿ ಸಿಕ್ಕಂಗೆ ಆಯ್ತು. ನಿಂಗೆ ತಪ್ಕೊಳ್ಳೋದು ನಾನೇ ಹೇಳ್ಕೊಡ್ಬೇಕಾ? ಎಲ್ಲ ಟೀಚರ್ಗಳೇ, ಈ ಕಂಪ್ಲೀಟ್ ಮ್ಯಾನ್ ರೇಮಂಡ್ ಕೇಳ್ಕೊಡ್ತೀಯಾ? ಹೇಳ್ಕೊಡು. ತಪ್ಕೊಳ್ಳೋದ್ರಲ್ಲಿ ಮೂರು ವೆರೈಟಿ ಇದೆ. ಉದಾಹರ ಮುಂದುವರಿಸಿ. ಮೊದಲನೇದು ಹೀಗೆ, ಬ್ರದರ್ ಸಿಸ್ಟರ್. ಓಕೆ. ಮತ್ತಿದು ಬೆಸ್ಟ್ ಫ್ರೆಂಡ್ಸ್. ಓಕೆ. ಮತ್ತಿದು ಇದು ನಾವು. ಒಂದ್ ಹುಡುಗ ಒಂದ್ ಹುಡುಗಿನ ತಪ್ಕೊಂಡ, ಒಂದ್ ಹುಡುಗಿ ಒಂದ್ ಹುಡುಗನ್ನ ತಪ್ಕೊಂಡ್ಲು, ಇಲ್ಲಿಂದ ಶುರುವಾಗ್ಬೇಕು ಸಾಂಗು. ಟಚ್ ಟಚ್
Let me go for fantasy, she is making me crazy. Let me tell you one story. Pattal kuntidlu purvi purvi. School alli rocket butte, college alli huwa kotte, aamele odod butte. Ranga love madak nanu hon putte. Yuna parli katte, nana de jagli katte, yum hinde nanu but putte. Ranga shuruai tu hatalli tumte. ಲವಾಗ್ ಬಿಟ್ರೆ ಡಾರ್ಲಿಂಗು, ಸಿಕ್ಕಾಪಟ್ಟೆ ಫೀಲಿಂಗು, ಹುಡುಗಿ ಕೈಗೆ ಒಂದ್ ರಿಂಗು, ಹಾಕೆ ಬಿಡು ಶಿವಲಿಂಗು ಶಿವಲಿಂಗು ಶಿವಲಿಂಗು. ಹುಡುಗ ಲಗು ಫುಲ್ ಸ್ಟ್ರಾಂಗ್, ಡೇಟ್ ನೈಟ್ ಫೋನ್ ರಿಂಗು, ಮಿಸ್ ಆಫ್ ದಿ ಡ್ರೆಸ್ ಫುಲ್ ಪ್ರಾಂಗು, ಪಾತೋ ಸಾಂಗ್ಸ್ ಲೈಫ್ ಲಾಂಗು ಲೈಫ್ ಲಾಂಗು ಲೈಫ್ ಲಾಂಗು. ಟಚ್ 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 ರೇ ಹುಡುಗಿರ ಟಚ್ ರೇ, ಸ್ಟ್ಯಾಚ್ 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 ರೇ, ಮನಸ್ಸೇ ಸ್ಟ್ಯಾಚು ರೇ ಸ್ಟ್ಯಾಚು ರೇ ಸ್ಟ್ಯಾಚು ರೇ. ಹದ್ನಾರಾಣಿಯ ಪ್ರೀತಿ ತತಾಳ್ ಪ್ರೀತಿಯ ಒಡತಿ, ನೋಡೋಕ್ ಚನ್ನಪಟ್ಟಣದ ಬೊಂಬೆ ಮೈಯೆ ರೇಷಿಮೆ ಸೀರೆ, ಜಾತ್ರೆಯಲ್ಲಿದ್ರು ನಿನ್ನೆ ಹುಡ್ಕೊಂಡ್ ಬತ್ತಾಳ್ ಅಂತ ನಂಗೆ ಒಮ್ಮೆ ಕೊರ ಬಂಜಿ ನುಡಿದಿದ್ಲು ನುಡಿದಿದ್ಲು. ಚಿಕ್ಕ ಪುಟ್ಟ ಬಿಂದಿಯ ಕಂದ ಗಲು 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 ಗೆಜ್ಜೆಯೋ, ಜಲ 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 ಕೈ ಬಳಸದ್ದೇ ಚಂದ, ಮನಸ್ಸೀಗ ನಂದ ಕಂದ ಮನಸ್ಸೀಗ ನಂದ. ಟಚ್ 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 ರೇ ಹುಡುಗಿರ ಟಚ್ ರೇ, ಸ್ಟ್ಯಾಚ್ 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 ರೇ, ಮನಸ್ಸೇ ಸ್ಟ್ಯಾಚು ರೇ ಸ್ಟ್ಯಾಚು ರೇ ಸ್ಟ್ಯಾಚು ರೇ. ಕೊಟ್ಟಿದ್ ರಾಣಿ ಹುಬ್ಬು ಮಗ್ಲಲ್ ಮಲ್ಗಿದ್ ಇಳಕಲ್ ಸೀರೆ, ಎದೇ ತಟ್ಟಿ ಜುಮ್ಕಿ ಸದ್ದು ಕಿವಿ ಕಚ್ಚಿದ್ ಗರ್ತಿ ಗತು, ದಾವಣಗೆರೆ ಬೆಣ್ಣೆ ದೋಸೆ ಕೊಡ್ಸಿದ್ ಹುಡ್ಗಿ ಇವಳೆ ಅಂತ ಮನಸ್ಸಿ ನಾ ಮೂಲೇಲಿ ಇನ್ನು ಕೈತೆ ಇನ್ನು ಕೈತೆ ನೋಡಿ ಮಾವಿನ ತೋಪಲ್ ಕಣ್ಣು ಹಡಿದು ಬಾಳೆ ಮಂಡಿಲ್ ಮುತ್ತು ಕಟ್ಟು, ರಂಗನ್ ಜಾತ್ರೆ ಲಗ್ನ ಆಗಿ ಕಟ್ಟಿ ಕುಣ್ಗೆ ಜಟ್ಟಿ ಹೈದ ಇವನೇ ಅಂತ ನೆನಪೊಂದು ಆಣೆ ಮಾಡ್ಕೊಂಡು ನುಡಿದೈತೆ ನುಡಿದೈತೆ. ಕದ್ದು ಕದ್ದು ನೋಡಿದ್ ಸಾಕು ಹಿಂದೆ ಹಿಂದೆ ಬತ್ತಿರಬೇಕು, ವಯಸ್ಸಿಗೆ ಸಿಹಿ 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 ಕಾಣೋ ಕನಸೇ ಚಂದ, ಮನಸ್ಸೀಗ ನಂದ ಕಂದ ಮನಸ್ಸೀಗ ನಂದ. ಟಚ್ 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 ರೇ ಹುಡುಗರ ಟಚ್ ರೇ, ಸ್ಟ್ಯಾಚ್ 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 ರೇ, ಮನಸ್ಸೇ ಸ್ಟ್ಯಾಚ್ ರೇ ಸ್ಟ್ಯಾಚ್ ರೇ ಸ್ಟ್ಯಾಚ್ ರೇ ಸ್ಟ್ಯಾಚ್ ರೇ. ಇನ್ನೊಳಗಡೆ ಇರಕ್ಕಾಗಲ್ಲ, ಆಚೆ ಬರ್ತೀನಿ, ಅರೇಂಜ್ ಮಾಡು. ನೀನ್ ಈ ಮಾತು ಹೇಳಿ ಅಂತಾನೆ ಕಾಯ್ತಿದ್ದೆ, ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಏರ್ಪಾಡು ಮಾಡ್ತೀನಿ. ಹಲೋ, ವಾಟ್ಸ್ ರಾಂಗ್? ನಿನ್ನ ನಂಬಿ ನಾನು ಗಾಯತ್ರಿನ ಇಲ್ಲಿ ಬಿಟ್ಟು ಹೋದೆ. ನೀನ್ ಮಾಡಿದ್ದೇನು? ಅಂತದ್ದೇನಾಯ್ತು ಈಗ? ಗಾಯತ್ರಿ ಇವಾಗ ಪ್ರೆಗ್ನೆಂಟ್. ವಾಹ್, ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಈ ವಿಷಯನ ನೀನಷ್ಟು ಲೈಟ್ ಆಗಿ ತಗೋಬೇಡ, ಬಿ ಸೀರಿಯಸ್. ಅದು ಖುಷಿ ಪಡೋ ವಿಷಯ ತಾನೆ, ಅಪ್ಪನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಮೊಮ್ಮಗೂ ಆಗುತ್ತೆ ಅಂದ್ರೆ ಅಪ್ಪಂಗೂ ಖುಷಿ ಆಗುತ್ತೆ ತಾನೆ. ಯು ಮೇಡ್ ಮೈ ಲೈಫ್. ಬಾಯ್. What's happening? Kulli
ಋಷಿ ಮಗನೇ ಕಾರ್ಜೋಳ ಅಪ್ಪಾಜಿ ಮಕ್ಕಳನ್ನ ಮನೆ ಕಳಿಸೋ ಏರ್ಪಾಡು ಸರಿ ಅಪ್ಪಾಜಿ ನಾನೆಲ್ಲ ಮುಗಿಸ್ಕೊಂಡು ಬರ್ತೇನೆ ಮಗನೇ ನನ್ನ ಹುಡುಗಿನ ಕರ್ಕೊಂಡು ಹೋಗಿ ಅವನಿಗೆ ತಲೆ ಇಡ್ತೀಯಾ ಎಷ್ಟ ಕೊಟ್ಟ ಅವನು ಆ ನಾನು ಕೊಡ್ತೀನಿ ತಗೋ ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ ಸಾವು ಯಾರನ್ನು ಬಿಟ್ಟಿದೆ ಹೇಳಿ ನಿಜ ಆದರೆ ನನ್ನ ಮಗ ನನ್ನನ್ನು ಹೀಗೆ ಅರ್ಧಕ್ಕೆ ಬಿಟ್ಬಿಟ್ಟು ಆರೋಗ್ಯವಾಗಿದ್ದ ಯಾವಾಗ್ಲೂ ನಗ್ತಾ ನಗ್ತಾ ಜೊತೆಲಿರೋರ್ನು ನಗಿಸ್ತಾ ರಾಜನ್ ಥರ ಇದ್ದ ಅಂತವ್ನು ಹೀಗೆ ರೌಡಿಸಂನ ಕರಿ ನೆರಳು ಅವನ ಮೇಲೆ ಬೀಳ್ಕೊಡ್ದು ಅಂತ ಅವನನ್ನ ದೂರ ಇಟ್ಟು ಬೆಳೆಸ್ತಾ ಇದ್ದೆ ನಾನು ಏನು ಮಾಡಿತ್ತು ನನ್ನ ಕೂಸು ಅವರಿಗೆ ಇಪ್ಪತ್ತು ವರ್ಷ ಆಯ್ತು ನಾನು ನನ್ನ ಸಾಮ್ರಾಜ್ಯನ ಕಟ್ಟಿ ಇಲ್ಲಿವರೆಗೂ ಒಬ್ಬ ಕೂಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿರ್ಲಿಲ್ಲ ಅಂಥದ್ರಲ್ಲಿ ಯಾವುದೋ ಕೊನ್ನಿ ನನ್ನ ಮಗನ ಜೀವ ತೆಗೆದಿದೆ ಅಂತಂದ್ರೆ ಯಾವನ ಅವನು ಅಪ್ಪಾಜಿ ನೀವೊಬ್ರು ಸಮಾಧಾನವಾಗಿರಿ ಇನ್ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ ನನ್ನ ಮಗನ ಮುಗಿಸ್ದವ್ರು ಯಾರು ಅಂತ ನನಗೆ ಗೊತ್ತಾಗೋವರೆಗೂ ನನಗೆ ಸಮಾಧಾನ ಇಲ್ಲ ಆ ಪ್ರಸನ್ನ ಮತ್ತವನು ಹುಡುಗರು
ಬೆಳಕ ಹರಿಯೋದ್ರೊಳಗೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋ ಪೂರಾ ಡೀಟೇಲ್ಸ್ ನನಗೆ ಗೊತ್ತಾಗಬೇಕು ಗೊತ್ತಾಗಬೇಕು. ಅಪ್ಪಾಜಿ, ಇವತ್ ಬೆಳಿಗ್ಗೆ ಯಾರೋ ಪ್ರಸನ್ನ ತಮ್ಮ ರಾಗವನ್ನ ಸಹಿಸಿ ಅವನ ಕಡೆ ಹುಡುಗರಿಗೆಲ್ಲ ಮೂಳೆ ಮುರಿದೋಗೋ ತರ ಹೊಡೆದಿದ್ದಾನಂತೆ. ರಾಗವನ್ ಸಾಯಿಸುದ್ನ ಯಾರವನು? ಯಾರವನು? ಅಕ್ಕನ ಫ್ರೆಂಡು ಚಾರ್ಲಿ ಅಂತಣ. ಪೂರ್ವಿ, ಮಾವ ಅವನ್ ಕೊಲೆ ಮಾಡೋಂತನಲ್ಲ, ಅವನ್ ತುಂಬಾ ಒಳ್ಳೆಯವನು. ಹೇಳಬೇಡ ಮಗಳೇ. ನೀನಾ? ಏಯ್, ರಾಘವನ್ ಮೇಲೆ ಏನೋ ದ್ವೇಷ ನಿನಗೆ? ಗಾಯತ್ರಿ ಕಣ್ಣಲ್ಲಿ ಯಾರೇ ನೀರಾಕ್ಸಿದ್ರು ಉಳಿಸೋದಿಲ್ಲ ನಾನು. ಗಾಯತ್ರಿನ? ಗಾಯತ್ರಿ ನಿಮ್ಮ ಮಗ ಪ್ರೀತಿಸಿದ ಹುಡುಗಿ. ಏಯ್, ನಾನ್ ನಿನ್ನ ನಂಬ್ತೀನಿ ಅಂತ ಏನೇನೋ ಹೇಳಿ ನನ್ನ ನಂಬಿಸೋದಕ್ಕೆ ಬರಬೇಡ ನೀನು. ಮಾವ, ಅವನ್ ಹೇಳ್ತಾ ಇರೋದೆಲ್ಲ ನಿಜ. ಇನ್ನೊಂದ್ ವಿಷಯ ಏನಂದ್ರೆ, ಗಾಯತ್ರಿ ಹೊಟ್ಟೆನಲ್ಲಿ ನಿಮ್ಮ ಮೊಮ್ಮಗು ಬೆಳೀತಾ ಇದೆ. ಗಾಯತ್ರಿ ಹೊಟ್ಟೆಲಿ? ಹೇಯ್, ಏನು ಬೇಕು ನಿನಗೆ? ಜೈಲು ಗೀಲು ಎಲ್ಲ ತಪ್ಪಿದ್ರೆ ಸಾಕು ಮಾವ. ಅದನ್ನ ನೀನು ಹೇಳದೆ ಇದ್ರು ನಾನು ಮಾಡಿಸ್ತೀನಮ್ಮ. ಏ ಏ, ಕರ್ಜೋಳ ನೋಡು, ನಮ್ಮ ಕಡೆ ಒಂದಿಬ್ರು ಹುಡುಗರನ್ನ ಸರಣರಾಗದಕ್ಕೆ ವ್ಯವಸ್ಥೆ ಮಾಡು. ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ. ಏಯ್, ನೀನ್ ನನ್ನ ಜೊತೆಲೇ ಇದ್ಬಿಡು. ಬೇಡ ಸರ್, ಐ ಆಮ್ ಸಾರಿ. ಯಾಕೆ? ನನ್ನ ಜಗತ್ತೇ ಬೇರೆ ಇದೆ, ನಾ ಬರ್ತೀನಿ. ಗಾಯತ್ರಿ, ಹಳ್ಬೇಡಮ್ಮ, ನಡೆದದ್ದೇನು ಅಂತ ನನಗೀಗ ಗೊತ್ತಾಯ್ತು. ಋಷಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಪ್ಪ. ಅಯ್ಯೋ ಕೂಸೆ, ಋಷಿನ ಕಳ್ಕೊಂಡು ನೀನೆಷ್ಟು ದುಃಖನ ಅನುಭವಿಸ್ತಾ ಇದೆಯೋ ಅಷ್ಟೇ ದುಃಖನ ನಾನು ಅನುಭವಿಸ್ತಾ ಇದ್ದೀನಮ್ಮ. ನಾನಿನ್ನ ಯಾರಿಗೋಸ್ಕರ ಬದುಕಿರ್ಬೇಕು ನೋಡಮ್ಮ? ನಾಳೆ ಬರೋ ಮಗುಗೋಸ್ಕರ, ಈ ಮನೆ ಬೆಳಕುಗೋಸ್ಕರ ನೀನಿದನ್ನೆಲ್ಲ ಮರೆತು ನಗ್ನಗ್ತಾ ಇರಬೇಕು ಕಂದ. ಕತ್ತೆ ಕಾಯ್ತಿದ್ಯೇನೋ? ಏನ ಅವನ ಯಾವನ ಬಚ್ಚ ನನ್ನ ಮಗ ನನ್ನ ತಮ್ಮ ನೋಡ್ದಾಕ್ಬೇಕಾದ್ರೆ ನೋಡ್ಕೊಂಡು ಕತ್ತೆ ಕಾಯ್ತಿದ್ಯಾ ಅಂದೆ. ಸಮಾಧಾನ, ಕೋಪ ಒಳ್ಳೇದಲ್ಲ ಪ್ರಸನ್ನ. ಹಿಂಗ ಆತ್ರ ಮಾಡ್ಕೊಂಡಿದ್ಕೆ ನಿನ್ ತಮ್ಮ ಎಡವಟ್ ಮಾಡ್ಕೊಂಡಿದ್ದು. ನನಗ ಉಪದೇಶ ಮಾಡೋ ಅಷ್ಟು ದೊಡ್ಡವನಲ್ಲ ನೀನು. ನಿನ್ನ ಮೂರತ್ತು ಎಡೆ ಇಟ್ಕೊಂಡು ಸಾಕ್ತಾ ಇರೋದು ಅವನ್ನ ನೋಡ್ಕೊಳ್ಳಿ ಅಂತ. ನೀ ಎತ್ತಿಲ್ಲ, ನಿನ್ಗೆ ಬೇರೆ ಪಂಟ್ರಗಳನ್ನ ರೆಡಿ ಮಾಡು. ಈ ಸಲ ನಾನೇ ಹೋಗ್ತೀನಿ ಅವನ್ ಚಟ್ಟ ಕಟ್ಟಕ್ಕೆ. ನೂರು ನೂರ್ ಜನ ಬಂದ್ರು ಅವನೇನು ಮಾಡಕ್ ಆಗಲ್ಲ. ನಿನಗ್ ನಿನ್ ಮೇಲೆ ಗಂಡಸು ಅಂತ ನಂಬಿಕೆ ಇದ್ರೆ ನನ್ ಜೊತೆ ಬಾ, ಇಲ್ಲ ಅಂದ್ರೆ ಮೈಗ್ ಅರ್ಶನ ಹಚ್ಕೊಂಡಿರೋ ಬರ್ತಾ ಬಳೆ ತರ್ತೀನಿ. ಲೇ, ಬೆಂಟ್ಲು ತರ ಆಡ್ಬೇಡ, ಹುಷಾರಾಗಿ ಹೊಡಿಬೇಕು ಅವನ್ನ. ಆಗಿದ್ದೆಲ್ಲ ಮರ್ತು ಇನ್ ಮುಂದೆ ಖುಷಿಯಾಗಿದ್ಬಿಡೋಣ. ನಿಜವಾಗ್ಲು ಚೆಲ್ವನಾರಾಯಣ ಸ್ವಾಮಿ ಅವರೇ, ನಿಮ್ ಮೌನಾನು ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನೀವ್ ಇಷ್ಟು ಸೈಲೆಂಟ್ ಆಗಿದ್ರೆ ನಂಗ್ ಹುಚ್ಚ ಹಿಡಿದ್ ಬಿಡತ್ತೆ. ಹುಚ್ಚ? ಇಷ್ಟ ದಿನ ನೆಟ್ಟಿಗೆ ಇದ್ರ ಮತ್ತವು? ಅದ್ ಸರಿ, ಇನ್ನೇನು ವಿಷಯ? ಏನೋ ಏನೋ, ನಿಮ್ ಬಾಸ್ ಬೇಜಾನ್ ನಿಗ್ರಾಡ್ತಿದಾನೆ. ಅದೇನು ಹೊಸ್ದ? ಅವ್ನು ಹುಡ್ತಾಗಿಂದನು ಹಂಗೇನೆ. ಅದನ್ ನೀನೇ ನನ್ನ ಕೇಳೋದು? ದಮ್ಮಿದ್ರೆ ಹೋಗಿ ಅವನ್ನೇ ಕೇಳೋ.
ನೋಡು ನಿಮ್ ಪಾಸ ಹುಡ್ಕಂಬರ್ತಾನ ಗೊತ್ತಾ ಈಗ ಅಂದ್ರೆ ಹಂಗಿಂಗ್ ಬರಲ್ಲ ಬೆಂಕಿ ಅವನು ಸುಟ್ಟೋಗ್ತೀಯ ಹೌದಾ ಕೊಡೋ ನಿನ್ನ ಮುಗಿಸಿದ್ರೆ ನಿನ್ ಪಾಸ್ಗೆ ಹೋಗಿ ಸುದ್ದಿ ಮುಟ್ಸೋರು ಯಾರು ಮಿಸ್ಟರ್ ಚಾರ್ಲಿ ನಿನ್ ಇಷ್ಟ ದಿನ ನಗೋದನ್ನೇ ಮರ್ತ್ಬಿಟ್ಟು ಹೇಗೋ ಬದುಕಿದ್ದೆ ಸಾರಿ ಪೂರ್ವಿ ನಿಂಗೆ ಇಷ್ಟ ದಿನ ತುಂಬಾ ಕಷ್ಟಪಟ್ಬಿಟ್ಟಿದ್ದೆ ಚಾರ್ಲಿ ಏನಾಯ್ತು ಅಲ್ಲಿ ಪೂರ್ವಿ ಹಾಸ್ಪಿಟಲ್ ಸರ್ ನಥಿಂಗ್ ಟು ವರಿ ಹಿ ಇಸ್ ಆಲ್ ರೈಟ್ ಕಾರ್ಜುಳ ಅಪ್ಪಾಜಿ ಇಷ್ಟೆಲ್ಲ ಆದ್ಮೇಲೂ ನನ್ನ ಮಕ್ಕಳನ್ನ ಹಾಗೆ ಬಿಟ್ರೆ ಅದು ನನಗೆ ಅವಮಾನ ಕಣೋ ಸಾಯಲಿ ನನ್ನ ಮಗ ಬಲೆ ಗಟ್ಟಿಗ ನೀನು ಗಾಯತ್ರಿ ಹೇಗಿದ್ಯೋ ನನ್ ಬಿಡು ನೀ ಹೇಗಿದ್ಯೋ ನನ್ನಿಂದ ಇಷ್ಟೆಲ್ಲ ಆದ್ರು ಇನ್ನು ನನ್ ಬಗ್ಗೆನೆ ಗಾಯತ್ರಿ 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 ನಿಂತ್ಕೊಮ್ಮ ಹೋಗ್ಬಿಡು ಕಾರ್ಜುಳ ಗಾಯತ್ರಿ ಗಾಯತ್ರಿ ಏಯ್ ಬಿಡ್ರ ಅವಳ ಬಿಡ್ರ ಅವಳ ಬಿಡ್ರ ಅವಳ ಓಹ್
ಚಾರ್ಲಿನ್ ಕರಿ ಗಾಯತ್ರಿ ಇನ್ನು ಬದುಕಿದೆಯಂತೆ. ನಿನ್ನನ್ನು ಸಾಯಿಸ್ತೇ ನಾನೆಂಗೋ ಸಾಯ್ಲಿ. ಇದೆ ಈ ಚರ್ಬಿನಿ ನನಗೆ ತುಂಬಾ ಇಷ್ಟ ಆಗಿದ್ದು. ಸಾಯೋ ತರ ಹೊಡೆದು ಬಾಡಿಲಿ ಎರಡೆರಡು ಬುಲೆಟ್ ಇಳಿಸಿದ್ರು. ಇನ್ನು ನಿನ್ ದಿಮಾಕ್ ಮಾತ್ರ ಕಮ್ಮಿ ಆಗಿಲ್ಲಲ್ಲ. ಹೆಚ್ಚು ಕಮ್ಮಿ ಆಗಿ ಮಧ್ಯದಲ್ಲಿ ಬಂದಿರೋ ದಿಮಾಕ್ ಅಲ್ಲ ಕಣೋ, ಬೈ ಬರ್ತ್ ಬ್ಲಡ್ ಅಲ್ಲಿ ಬಂದಿರೋದು. ಹೆಣ್ಮಕ್ಳನ್ನ ಹಿಡ್ಕೊಂಡು ಆಟ ಆಡ್ತಿದ್ಯಲ್ಲ, ನೀನು ಒಬ್ಬ ಗಂಡ್ಸ. ಏಯ್, ನಾನ್ ಗಂಡ್ಸೋ ಇಲ್ಲ ನೀನ್ ಗಂಡ್ಸೋ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಅದ್ ನಿನ್ಗಿದ್ರೆ ಬಂದ್ ನಿಮ್ ಹುಡುಗಿನ ಬಿಡಿಸ್ಕೊಳಗ. ನೀನ್ ಕರಿತಿರೋದ್ ನನ್ನಲ್ಲ ಕಣೋ, ನಿನ್ ಸಾವ್ನ. ಬಾ ಬಾ ಬಾ, ನೀನ್ ಬರ್ಲಿ ಅಂತಾನೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವತ್ ನನಗೆ ಹೊಡೆದಿಯಲ್ಲ, ಇವತ್ ಏನ್ ಕಿಸಿತೀಯ ಕಿಸಿ? ಹಾ, ಕಣ್ಣಲ್ಲಿ ಒಂದೇ ಒಂದ್ ಹನಿ ನೀರ್ ಬಂದ್ರು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನೀರೇನೋ ರಕ್ತನೇ ಅರ್ದು ತೋರಿಸ್ತೀನಿ. Thank you.
Yeah.